ಪ್ರಭು ತಗೋ ಬ್ರಷ್ ಹಾಕು. ಏನ್ ಮಾವ ಇದು? ಏನಿಲ್ಲಮ್ಮ, ಇವನು ಯಾಕೆ ಸ್ಮೆತ್ಕಾಗಿದೆ ಅಂತ ಚಿಂತೆ ಮಾಡ್ತಾ ಇದ್ದೆ. ನಾನ್ ನಿದ್ದೆ ಮಾಡಿ 20 ವರ್ಷ ಆಯ್ತಲ್ಲಮ್ಮ. ತುಂಬಾ ಸಂತೋಷ. ಆ ಮಾಡೋ ಚಿಂತೆನ ಹಲ್ಲುಜ್ಜಿ ಸ್ನಾನ ಮಾಡಿ ಮಾಡಿ ಬೇಗ ಹೋಗಿ ಸ್ನಾನ ಮಾಡಿ ಟಿಫನ್ ರೆಡಿ ಮಾಡಿ ಮಾವ. ಇವತ್ತು ಉಪ್ಪಿಟ್ಟೇನಾ? ಯಾಕೆ ಯಾಕೆ ಹೇಳ್ತಿದ್ಯಾ? ನೀನೇ ಹೇಳದಲ್ಲಯ್ಯ ನೀನೆ ಚೆನ್ನಾಗಿದೆ ಅಂತ. ತಪ್ಪಾಯ್ತು ಮಾವ, ತಪ್ಪಾಯ್ತು ಅಕ್ಕ. ಈ ಮಾವಿನ ಚೆನ್ನಾಗಿದೆ ಅಂತ ಹೇಳೋಕಿಲ್ಲ. ಹೋದ್ಸಲ ನೀನು ಮಜ್ಜಿ ಹುಳಿ ಚೆನ್ನಾಗಿದೆ ಅಂದಿಯಲ್ಲ, ಒಂದ್ ವಾರ ಬರೀ ಮಜ್ಜಿ ಹುಳಿನೇ ತಿನ್ಸ್ಬಿಟ್ಟ. ಇಲ್ಲ ಮಾವ, ಅದು ಅವನ ಹಾಗೆ ಮಾತಾಡ್ತಾನೆ ಸುಮ್ನೆ ಗಲಾಟೆ. ಯಾಕೋ ಯಾಕೋ ನೀನು ಮೊನ್ನೆ ಏನ್ ಮಾಡಿದ್ರಿ ಮಾವ? ಸ್ಪೆಷಲ್ ಉಪ್ಪಿಟ್ಟು, ನಿನ್ನೆ ರವಾ ಬಾತು, ಇವತ್ತು ಇದು ತಂಬಿಟ್ಟು. ತಂಬಿಟ್ಟು ಯಾಕೋ ನತ್ತೀಯ ನೀನು? ಮಾವ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಅಯ್ಯೋ ಮಾವಯ್ಯ, ರುಚಿನ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸ್ತಾರೆ ನೋಡು, ಆದ್ರೆ ಪೇಸ್ಟ್ ತರ ಅಂಟ್ಕೋತಾರೆ. ಇದನ್ನ ಯಾವ್ದಾದ್ರು ಪೋಸ್ಟ್ ಹೊಡ್ಸೋರಿ ಕೊಡಿ, ಚೆನ್ನಾಗಿರುತ್ತೆ. ಇದನ್ನ ಏನಾದ್ರು ಮನುಷ್ಯರು ತಿಂದ್ರೆ ಹೊಟ್ಟೆ ಚೆನ್ನಾಗಿ ಹಿಡ್ಕೊಂಡ್ಬಿಡುತ್ತೆ. ನಾನು ಎಷ್ಟು ಕಷ್ಟಪಟ್ಟು ಮಾಡಿದೀನಿ, ಎಷ್ಟು ಇಂಟ್ರೆಸ್ಟ್ ಆಗಿ ಮಾಡಿದೀನಿ, ಇದನ್ನು ಹೋಗ್ಬಿಟ್ಟು ಪೇಸ್ಟ್ ಹೋಗ್ತೇನೋ. ದೇವ್ರ ದರ್ಶನ ಆಯ್ತಾ? ನೀನ್ ಯಾಕೆ ಒಳಗ್ ಬರ್ಲಿಲ್ಲ? ಒಳಗಡೆ ಇರೋ ನೀನೇ ದೇವ್ರು, ನನಗೆ ನೀನೇ ದೇವ್ರು. ಆಯ್ತಾಯ್ತು, ಒಳಗಡೆ ಹೋದ್ರೆ ನಿನ್ ಗೊತ್ತು ಗೊತ್ತು ಏನು ಗೊತ್ತಾಗಲ್ಲ. ಮೆತ್ತಿಗೆ ಹೋಗ್ಬೇಕೋ, ಬರ್ತಾ ಬರ್ತಾ ನೀನ್ ಫಾಸ್ಟ್ ಆಗಿದ್ಯಾ, ಗೊತ್ತಾಯ್ತೇನು? ರಿಪೀಟ್ ದ ಸೇಮ್ ಡೋಸೇಜ್. ಓಕೆ, ಈವ್ನಿಂಗ್ 6 o'clock ರಿಸಲ್ಟ್ ತಂದು ಕೊಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಇವತ್ತು ಅಟ್ ಮಾಡಿರೋ ಕೇಸ್ ಯಾವುದು? ಇವರೊಬ್ಬರನ್ನ ಅಡ್ಮಿಟ್ ಮಾಡಿದ್ದೀನಿ, ಅವರೊಬ್ಬರನ್ನ ಅಡ್ಮಿಟ್ ಮಾಡಿದ್ದೀನಿ. ವಾಟ್ಸ್ ದಿಸ್ ಕಾಸ್ ಕಂಪ್ಲೈಂಟ್ಸ್? ಕಂಪ್ಲೈಂಟ್ಸ್ ಆಫ್ ಗಿಡಿನೆಸ್, 3 months ಕನ್ಸಪ್ಷನ್ ಬೇರೆ, ಅನಿಮಿಯಾ ಇನ್ ಪ್ರೆಗ್ನೆನ್ಸಿ, ಶಿ ಇಸ್ ವೆರಿ ವೀಕ್. ಉಸಿರಾಳ್ಕೊಮ್ಮ, ಚೆನ್ನಾಗಿ ಉಸಿರಾಳಿ. ನಾಲ್ಗೆ ತೋರ್ಸಮ್ಮ. ಓ, ಶಿ ಇಸ್ ವೆರಿ ಅನಿಮಿಕ್. ನಾಲ್ಗೆ ತೋರ್ಸು, ಬಹಳ ಅನಿಮಿಕ್ ಆಗಿದ್ದಾಳೆ. ಗಾಡಿ ಕೊಟ್ಟಿದ್ಯಾ? ಕೊಡಿ. ನೀವೇನು ಹೆದರ್ಕೋಬೇಡಿ, ಸ್ಪೆಷಲಿಸ್ಟ್ಗೆ ಫೋನ್ ಮಾಡ್ತೀನಿ, ಬರಿ ಮಾಡಬೇಡಿ. ಏನಮ್ಮ, ಇಲ್ಲಿಗೆ ಬಂದ ಮೇಲೆ ಎಲ್ಲ ಸರಿ ಹೋಗುತ್ತೆ, ನಾಳೆನೆ ಬಂದು ನೋಡ್ತೀನಿ. ಬರ್ಲಾ? ನಮಸ್ಕಾರ. ಯಾರು ಅಷ್ಟೊಂದು ಕಿರಿಚ್ಕೋತಾ ಇದ್ರಲ್ಲಿ? ಅವರು ಡಾಕ್ಟರ್ ನಳಿನಿ ಪೇಷಂಟ್. ರಾಧಿಕಾ ಅವ್ರು ಅಟೆಂಡ್ ಮಾಡ್ತಿದಾರಮ್ಮ, ಗರ್ಭಿಣಿ, 2 ದಿವಸ ಬಹಳ ನಳ್ತಿದ್ದಾರೆ ಪಾಪ. ಅವ್ರ ಯಜಮಾನರು ಮೂಗ. ಹಲೋ, ಡಾಕ್ಟರ್ ರಾಧಿಕಾ ಸ್ಪೀಕಿಂಗ್. ಡಾಕ್ಟರ್ ನಳಿನಿ ಇದ್ದಾರಾ? ಇಲ್ಲ. ಐ ಸಿ. ಏನಿಲ್ಲ, ಒಂದು ಎಮರ್ಜೆನ್ಸಿ ಕೇಸ್ ಅಟೆಂಡ್ ಮಾಡ್ಬೇಕಾಗಿತ್ತು. ಗೊತ್ತು ರೀ, ಅವತ್ತು ಅವತ್ತು ಡಾಕ್ಟರ್ ನಿಮ್ಗೆ ಹೇಳದನ್ನ ನಾನು ಕೇಳಿಸ್ಕೊಂಡೆ ರೀ. ಈ ಹೆರಿಗೆಯಲ್ಲಿ ಮಗು ಬೇಕು ಅಂತಂತಂದ್ರೆ
ತಾಯಿ ಉಳಿಯೋಲ್ಲ, ತಾಯಿ ಬೇಕು ಅಂತಂದ್ರೆ ಮಗು ಉಳಿಯೋಲ್ಲ ಅಂತ ಡಾಕ್ಟರ್ ನಿಮ್ಗೆ ಹೇಳದನ್ನ ನಾನು ಕೇಳಿಸ್ಕೊಂಡೆ ರೀ. ನಾನು ಕೇಳಿಸ್ಕೊಂಡೆ, ನಾನ್ ದೇವ್ರನ್ನ ಕೇಳ್ಕೊಳೋದು ಇಷ್ಟೇ ರೀ. ನಾನು ಬದುಕಿ ಈ ಮಗು ಸತ್ತು ಜೀವಮಾನ ಬಿಡಿ ಮಕ್ಕಳಲ್ಲದೆ ಕೊರಗೋಕ್ಕಿಂತ ಈ ಮಗನ್ ನಿಮಗೆ ಕೊಟ್ಟು ನಿಮ್ ವಂಶ ಉದ್ಧಾರ ಆದ್ರೆ ನನಗಷ್ಟೇ ಸಾಕು ರೀ, ನನಗಷ್ಟೇ ಸಾಕು. ಅದು ಯಾರು ಪೇಷಂಟು? ಡಾಕ್ಟರ್ ನಳಿನಿ ಪೇಷಂಟ್ ಕಣೆ. 7 ಮಂತ್ಸ್ ಕಂಪ್ಲೀಟ್ ಆಗಿದೆ, ಪೇನ್ ಬಂದ್ಬಿಟ್ಟಿದೆ, ಹೆರಿಗೆ ಟೈಮ್ ಆಗಿಲ್ಲ. ನಳಿನಿ ಫೋನ್ ಮಾಡಿದ್ದೆ, ಅವಳು ಇಲ್ಲ, ಪ್ರೈವೇಟ್ ರೌಂಡ್ಸ್ ಹೋಗಿದ್ದಾಳಂತೆ. ಪೇಷಂಟು ಸೀರಿಯಸ್ ಆಗಿದೆ. ಕಂಪ್ಲೀಟ್ಸಿ ಸ್ವಲ್ಪ ಇದ್ದೀವಿ ಇಲ್ಲಿ ನೋಡಿಮ್ಮ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಜಸ್ಟ್ ರಿಲ್ಯಾಕ್ಸ್. ರಿಎಚ್ ಕ್ಲಾನ್ಸಿ ಟಾಕ್ ಸೀಮಿಯ ಕಂಡೀಷನ್ ಇದ್ದಾಳೆ, ಮೊದಲನೇ ಹೆರಿಗೆ ಬೇರೆ. ಆಯ್ತು. ಬಿ ಪಿ ಹೈ ಇದೆ. ಯೂರಿನ್ ಆಬ್ಯುಮನ್ ಯೂರಿಯಾ ಇದೆ. ಅದು ಸರಿ ದ ಪೇಷಂಟ್. ಐ ಹ್ಯಾವ್ ಗಿವನ್ ದ ಕಾಂಪೌಂಡ್ ಬಟ್ ಕನ್ವರ್ಷನ್ ಜಾಸ್ತಿ ಇದೆ. ನಳ್ಳಿ ಬರೋ ತನಕ ಕಾದ್ರೆ ಆಗೋದಿಲ್ಲ. ನೋಡಿ, ನೀವು ಆಪರೇಷನ್ ಥಿಯೇಟರ್ ರೆಡಿ ಮಾಡಿ, ಇವನ್ನ ಶಿಫ್ಟ್ ಮಾಡಿಬಿಡಿ, ನಾನೇ ಅಟೆಂಡ್ ಮಾಡ್ತೀನಿ. ಭಾರತಿ ಬೇಡ ಕಣೆ, ಸ್ಪೆಷಲಿಸ್ಟ್ ಬರೋ ತನಕ ಕಾಯೋಣ. ತುಂಬ ಸಿಲಿ ಐಸೆ, ಅವ್ರಿಗೆ ಆಲ್ರೆಡಿ ಪೇನ್ಸ್ ಬಂದ್ಬಿಟ್ಟಿದೆ, ಆ ವೆಯ್ಟ್ ಮಾಡಿದ್ರೆ ಡೇಂಜರ್ ಆಗುತ್ತೆ. ಸಿಜರಿನ್ ಮಾಡಲ್ವಾ? ಲೆಟ್ಸ್ ವೇಟ್ ಅಂಡ್ ಸೀ. ಅನ್ಸುತ್ತೆ ರಾಧಿಕ ವಿಲ್ಯು ಶಟ್ ಅಪ್. ಅದು ಚಿಂತೆ ಮಾಡಬೇಡ, ಬಿಟ್ಬಿಡು. ಐ ಕುಟ್ಕೋ. ಮಾತ್ರ ಯಾಕೆ ಇದು ತಲೆನೋವು ಮೈ ಕೈ ನೋವು ಸಂಡೆ ನೋಡಿ ತಗೊಳ್ಳಿ. ಅಯ್ಯೋ, ಹೊಟ್ಟೆ ನೋವು ತಂದೋಗಿ ಇಷ್ಟೊಂದು ಮಾತ್ರನಾ? ಈಗ ತಾನೇ ಹೊಟ್ಟೆ ತುಂಬ ಟಿಫನ್ ಮಾಡ್ಕೊಂಡು ಬಂದೇನೆ, ಹೇಗೆ ತಿನ್ಬೇಕು ಹೇಗೆ? ಇಷ್ಟೊತ್ತು ಹಚ್ಚಿದೇನೆ? ಇಷ್ಟೊತ್ತು ಹಚ್ಚಿದ್ದು ಆಯುರ್ವೇದಿಕ್ ತೈಲ, ತಗೋಬೇಕಾಗಿರೋದು ಅಲೋಪತಿಕ್ ಮಾತ್ರೆ. ಹಾ, ಮಗು ತರ ಅಟಾಡಿ ಬಿಡಿ, ನಮ್ ಡ್ಯೂಟಿ ಮುಗಿತು, ನಾವ್ ಮನೆಗೆ ಹೋಗಬೇಕು. ತಗೊಳ್ಳಿಮ್ಮ ಮಾತ್ರೆ. ನೋಡ್ದಿಯಾ ನೋಡ್ದಿಯಾ, ಹಾಳು ಮಾಡಿದ್ದು ಹಾಳೆ. ಎಷ್ಟೇ ಸಂಬಳ ಕೊಟ್ರು ನೀವು ನನಗೆ ಪ್ರೀತಿಯಿಂದ ಸೇವೆ ಮಾಡ್ತೀರಾ, ದುಡ್ಡಿಗೋಸ್ಕರ ಮಾಡ್ತೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಅಕಸ್ಮಾತ್ ನನ್ನ ಪ್ರಾಣ ಹೋಗೋದೇನಾದ್ರು ಹೊತ್ತಾದ್ರೆ ಅಮ್ಮ ಬೇಗ ಪ್ರಾಣ ಬಿಡಿ, ಬೇಗ ಪ್ರಾಣ ಬಿಡಿ, ನಮ್ಗೆ ಹೊತ್ತಾಗುತ್ತೆ ಅಂತ ಹೇಳ್ತೀರಾ? ಎಲ್ಲ ಅವನು ಯಾರಮ್ಮ? ಆಮೇಲೆ ಸುಪುತ್ರ ಪಾರ್ಟಿಗೆ ಹೋಗಿ ರೂಮ್ ಅಲ್ಲಿ ರೆಡಿ ಆಯ್ತವ್ರೆ. ಅಪ್ಪ ಮಹಾಪುರುಷ, ಅಯೋಗ್ಯ, ಬಾರೋ ಬೇಗ. ಅಮ್ಮ ನೀನ್ ನೋಡ್ಕೊಕ್ಕೆ ಕೈಗೊಬ್ಬ ಕಾಲ್ಗೊಬ್ಬ ಆಳಿಸಿದೆ ಅಂತ ಹೇಳಿದೆಯಲ್ಲ, ನೋಡ್ದ್ಯಾ ನಿನ್ನ ಆಳ್ನ? ಅರ್ಜೆಂಟ್ ಆಗಿ ಹೋಗ್ಬೇಕಂತೆ. ಇದಕ್ಕೆಪ್ಪ ಹೇಳಿದ್ದು, ನನ್ಗೇನ್ಪ ಒಂದು ಸ್ವಂತ ದಿಕ್ಕಿರ್ಬೇಕು ಅಂತ. ನಮ್ ತಾತ ಹೇಳ್ತಿದ್ದ,
ಹೆಣ್ಮಕ್ಳಿಗೆ ಜಾನಕಿ ಸೀತಾ ವೈದೇಹಿ ಅಂತ ಹೆಸರಿಡ್ಬೇಡ್ರು, ಅವ್ರ ಬಾಳೆಲ್ಲ ಕಣ್ಣೀರಾಗೋಗ್ಬಿಡುತ್ತೆ ಅಂತ. ನಮ್ಮಪ್ಪ ಕೇಳಲಿಲ್ಲ, ನನಗೆ ಜಾನಕಿ ಅಂತನೇ ಹೆಸರಿಟ್ಬಿಟ್ಟ. ಅದಕ್ಕೆ ಅಶೋಕವನದ ಸೀತೆ ಹಾಗೆ ಈ ರಾಕ್ಷಸರ ಮಧ್ಯೆ ಗೋಳಾಡ್ತಾ ಇದ್ದೀನಿ. ಲೋ ಬಾರ ಬೇಗ. ಕೂಗಿ ಕೂಗಿ ಗಂಟ್ಲು ಅನ್ವಾಯ್ತು. ಹೋಗಿ ಮಗನೇ ಬೇಗ ಬಾರೋ. ಗುಡ್ ಲಕ್. ಅಮ್ಮ, ಯಾರೋ ನಮ್ಮ ಪೋಲಿ ಮಗ ಅಂತ ಬೈತಾ ಇದ್ದೆ. ನಿನ್ನೆ ಅಪ್ಪ ನನ್ನ ನೀನ್ ನನ್ನೊಂದು ಪ್ರೀತಿಯಿಂದ ಪೋಲಿ ಅಯೋಗ್ಯ ರಾಸ್ಕಲ್ ಏನಂದ್ರು ನನಗೆ ಸಂತೋಷನೇ. ಈಗ ನನಗೆ ಪಾರ್ಟಿಗೆ ಲೇಟ್ ಆಗ್ತಾ ಇದೆ, 11:00 ಬರ್ತೀನಿ. ಮಿಕ್ಕ ಆಮೇಲೆ ಕೇಳ್ತೀನಿ. ಹೇಗೋ ಬರ್ತೀಯ ಗುರ್ಕನ್ ಹೇಳ್ತೀನಿ, ಗೇಟ್ ತೆಗಿಬೇಡ ಅಂತ. ಅಮ್ಮ, ನೀನ್ ಅವನಿಗೆ ಕೊಡೋದೇ ತಿಂಗಳಿಗೆ 150 ರೂಪಾಯಿ ಸಂಬಳ, ನಾನು ಅವನಿಗೆ ಟಿಪ್ಸ್ ಅಲ್ಲಿ ಕೊಡೋದೇ 500 ರೂಪಾಯಿ ಆಗತ್ತೆ. ಅವ್ನ ಯಾರು ಮಾತು ಕೇಳ್ತಾನೆ, ನಂದೇ ತಾನೆ. ಅಯ್ಯೋ, ನನ್ನ ತಲೆ ಸಿಡಿದು ಹೋಗ್ತಾ ಇದೆಯೇ? ಸಿಡಿದು ಹೋಗ್ತಾ ಇದೆಯಾ? ಅದಮ್ಮ, ಆ ಕೇರಳದಿಂದ ಬೃಂಗಾಮಲ್ಗ ತೈಲ ಬಂದಿದೆ ತಾನೆ, ಅದನ್ನ ತಗೊಂಡು ಅಮ್ಮನ ತಲೆಗೆ ಚೆನ್ನಾಗಿ ಉಜ್ಜು, ನರಗಳು ಸಡಿಲುಗೊಳ್ತಾವೆ. ಉಜ್ಜ ಬಾಯ್, ಇವರಿಬ್ರು ಉಜ್ಜು ಉಜ್ಜು ನನ್ನ ಕೈ ಕಾಲು ನರಗಳೆಲ್ಲ ಸಡಿಲ ಮಾಡಿಬಿಟ್ಟಿದ್ದಾರೆ, ನೀನ್ ಬೇರೆ ಉಜ್ಜು ಅಂತೀಯಾ? ಅಯ್ಯೋ, ನನ್ನ ಕಷ್ಟನ ಯಾರು ಅರ್ಥ ಮಾಡ್ಕೋತಿಲ್ವೇ? ಅಮ್ಮ, ಈ ಮನೆಯಲ್ಲಿ ನಿನ್ಗೆ ಏನಮ್ಮ ಕಷ್ಟ? ನಿನ್ ಕಷ್ಟ ಆಗ್ಬಾರ್ದು ಅಂತ ತಾನೆ ಇಷ್ಟೊಂದು ಆಳುಗಳನ್ನ ನೇಮಿಸಿದ್ದೀನಿ. ಅಯ್ಯೋ, ಇಷ್ಟು ಆಳುಗಳು ನನ್ಗೆ ಹಾಕೋಬೇಕು? ನನ್ ಕತ್ತೆ ಇಸ್ಕೋಕೆ ಇವಳೊಬ್ಬಳೇ ಸಾಕು. ಈಗ ಏನಮ್ಮ ಬೇಕು ನಿನಗೆ ಹೇಳ? ನನ್ನ ಪ್ರೀತಿನ ನೋಡ್ಕೊಳಕ್ಕೆ ಒಬ್ಬ ಸೊಸೆ ಬೇಕು. ರಾಧಮ್ಮ, ಜಯಮ್ಮ, ಸಾವಿತ್ರಮ್ಮ, ತಲಾ 25 ರೂಪಾಯಿ ಜಾಸ್ತಿ ಕೊಡ್ತೀನಿ. ಇನ್ನು ಮೇಲಾದ್ರೂ ಅಮ್ಮನ ಸ್ವಲ್ಪ ಪ್ರೀತಿನ ನೋಡ್ಕೊಳ್ಳಿ. ಅಯ್ಯೋ, ನಾನು ಹೇಳೋದ್ ನಿನ್ಗೆ ಅರ್ಥನೇ ಆಗ್ತಿಲ್ವಲ್ಲ ಪೆದ್ದ. ಈ ಮನೆಗೊಂದು ಸೊಸೆ ಬೇಕು. ಸೊಸೆನಾ? ಅದೊಂದು ಮಾತ್ರ ಕೇಳ್ಬೇಡ, ಇನ್ನೂ 4-5 ಆಳು ಬೇಕು ಅಂದ್ರೆ ಹೇಳು, ತಂದಿಡ್ತೀನಿ. ಈಗಲೇ ನಾನು ಬರೀ ಪಾರ್ಟಿಗೆ ಹೋಗ್ತೀನಿ ಅಂದ್ರೆ ನಿಂದೇ ದೊಡ್ಡ ರಾಮಾಯಣ. ಇನ್ನು ಸೊಸೆ ಬಂದ್ರೆ ನೀವಿಬ್ರು ಸೇರಿ ನಾನು ಮನೆಯಿಂದ ಹೊರಗೆ ಹೋಗದಾಗೆ ಮಾಡ್ತೀರ. ಬರ್ತೀನಮ್ಮ. ರಾಧಮ್ಮ, ಕೇಳೋ ತೈಲ. ನಾನಿಷ್ಟೇ, ನೀನ್ ಮಾಡೋದು ಅಷ್ಟೇ. ಯಾವ ನೋಡಿದ್ರು ಪಾರ್ಟಿ, ಕೋರ್ಟು ಪಾರ್ಕು. ಮನೆಗೆ ಬರೋದು ರಾತ್ರಿ 12 ಗಂಟೆಗೆ. ಅಪ್ಪ ದತ್ತಾತ್ರೇಯ, 3 ದಿಕ್ಕನ್ನು ನೋಡ್ತಾ ಇದೀಯಾ? ಯಾವ ದಿಕ್ಕಲ್ಲಾದ್ರೂ ನನ್ನ ಮಗನಿಗೆ ಅಂತ ಒಂದು ಒಳ್ಳೆ ಹೆಣ್ಣನ್ನು ತೋರಿಸಪ್ಪ. ಅಯ್ಯೋ, ಮೆತ್ತಗಾಚೆ. ಮತ್ತೆ ಬಂದ್ಯಾ? ಓ ಗಾಡ್. ಏನಮ್ಮ, ಹೋಗ್ತಾ ಬರ್ತಾ 2 ತಿಂಗಳಿಗೊಂದ್ಸತಿ ಬರ್ತೀಯಲ್ಲ? ಏನಮ್ಮ, ನಿನಗೆ ಎಷ್ಟು ಸಲ ಹೇಳೋದು, ಹೋಗ್ತಾ ಬರ್ತಾ ಈ ತರ ಅಭಾಷಣ ಮಾಡ್ಕೊಂಡ್ರೆ ಒಳ್ಳೇದಲ್ಲ ಅಂತ. ನಿನಗಷ್ಟು ಗೊತ್ತಾಗಲ್ವೇ, ನಾನ್ ನಿಮ್ಮನ್ ನೋಡಕ್ ಬಂದಿಲ್ಲ. ನನ್ನನ್ ಯಾಕೆ ನೋಡಕ್ ಬರ್ತೀಯಾ? ನಾನ್ ಇಂಥ ಕೇಸ್ಗಳು ಅಟೆಂಡ್ ಮಾಡೋದಿಲ್ಲ ಅಂತ ನಿನ್ಗೆ ಚೆನ್ನಾಗ್ ಗೊತ್ತು. ಏನೇ ಇದು ಗಲಾಟೆ? ಬನ್ನಿ ಮೇಡಮ್, ಬೆಳಗ್ಗೆನೆ ಬಂದಿದ್ದಾರೆ ನಿಮ್ ರೆಗ್ಯುಲರ್ ಕಸ್ಟಮರ್, ಕರ್ಕೊಂಡೋಗಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರಮ್ಮ. ನೀನ್ ಹೋಗಿ ರೂಮಲ್ಲಿ ವೇಟ್ ಮಾಡ್ತಾ ಇರೋ, ನಾನ್ ಬರ್ತೀನಿ. ಏನ್ ಡಾಕ್ಟ್ರೆ, ನೀನಾದ್ರೂ ಅಡ್ವೈಸ್ ಮಾಡಬಾರ್ದು, ಆರೋಗ್ಯ ಕೆಟ್ಟೋಗುತ್ತೆ ಅಂತ. ಭಾರತಿ, ಇವತ್ ನನ್ ಮಗಳು ಬರ್ತಿದೆ ಕಣೆ. ಹೌದಲ್ಲ? ಎಷ್ಟು ವಯಸ್ಸೀಗ? 5 ಆಗೈತಾ? ನೋಡು, ಇವತ್ ಸಾಯಂಕಾಲ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದ್ದೀನಿ, ನೀನು ಅಲ್ಲಿಗೆ ಊಟ ಬಂದಿಲ್ಲ. ನನ್ ಕೈಲಿ ಆಗೋದಿಲ್ಲ. ಯಾಕೆ ನೋಡು, ನಾನು ತಮ್ಮನ ಹತ್ರ ಹೇಳಿಲ್ಲ, ನಾನು ಇಲ್ಲಾಂದ್ರೆ ಅವ್ನು ಊಟನೇ ಮಾಡಲ್ಲ ಕಣೆ. ಇವತ್ ಒಂದಿವಸ ಕಣೆ ಫೋನ್ ಮಾಡಿ ಹೇಳ್ಬೇಕು. ನಾನ್ ಬರಲ್ಲಪ್ಪ. ಅದೆಲ್ಲ ಆಗಲ್ಲ, ನೋಡು ನಾನ್ ಫೋನ್ ಮಾಡ್ತೀನಿ, ನೀನ್ ಬರ್ಲೇಬೇಕು. ಹಲೋ ಡಾಲಿ. ಹಲೋ ಆಂಟಿ. ಅಲ್ಲಿ ನೋಡೆ, 4 ವಯಸ್ಸಾದ್ರು 40 ವಯಸ್ಸಾದ್ರು ಹಿಂಸು ಅಂದ್ರೆ ಸಾಕು, ಇಮ್ಮಿಡಿಯೇಟ್ ಆಗಿ ತಪ್ಕೊಂಡ್ ಬಿಡ್ತಾನೆ. ಬಲ್ಲೂನಾ? ಒಂದ್ ನಿಮಿಷ ಹೇಳ್ಕೊ. ಹೆದರ್ಬೇಡ, ದೊಡ್ಡದಾಗಿದೆ ಅಂತನಾ? ನಿನಗೊಂದು
ನಿನಗೊಂದು ಏನಿದೆ ಹೇಳ್ತಿರ ತರ ಆಡ್ತಾ ಇದಾರೆ. ಇನ್ನು ಸ್ವಲ್ಪ ಬಿಟ್ರೆ ಅಷ್ಟೇ ಇವತ್ತು ಪಾರ್ಟಿ ನಡೆದ ಹಾಗೆ. ಗಲಾಟಿ ಮಾಡಬಾರ್ದು ಯಾರು. ಈ ಕಡೆ ಬನ್ನಿ, ಈ ಕಡೆ ಬಾಮ್ಮ. ಒಳ್ಳೆ ಹುಡುಗನ ನೀನು ನೋಡಿ ಶಬ್ದ ಮಾಡಬಾರ್ದು. ನೀವೆಲ್ಲ ಇಲ್ಲಿ ನೋಡಿ ಇಲ್ಲ. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮನ್. ನನ್ನ ಮಗಳು ಪ್ರಾರ್ಥನಾ ಇದೇ ತಾರೀಕು ಇದೇ ವಾರ 8:55 ಹುಟ್ಟಿದ್ಲು. ಈಗ 8:55 ಆಗ್ತಾ ಇದೆ. ನಾವೆಲ್ಲ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ನೀವೆಲ್ಲ ಆಶೀರ್ವಾದ ಮಾಡಿ. Happy birthday you too, happy birthday you too. ಏನ್ ರಾಧಿಕ ಡಾರ್ಲಿಂಗ್, ನಿಮ್ ಫ್ರೆಂಡ್ ಮಾತಾಡಲ್ಲ ಅಂತಾರೆ, ಮೌನ ವೃತ್ತಾನ? ಏನೇ ಬರ್ತಿ ಮೌನ ವೃತ್ತಾನ? ಯಾಕ್ರಿ ನಿನಗೆ ಯಾವತ್ತು ನೋಡಿದ್ರು ಸಿಡಿ ಸಿಡಿ ಅಂತಿರ್ತಾರ? ಪಾರ್ಟಿಗೆ ಬಂದಾಗಲಾದ್ರೂ ಸ್ವಲ್ಪ ನಗ್ನಗ್ತಾ ಇರೋದನ್ನ ಕಲ್ತ್ಕೊಳ್ಳಿ. ನಿಮ್ ಕೆಲಸ ಏನೋ ಅದನ್ನ ನೋಡೋದು ನೀವ್ ಕಲೀರಿ. ನಾನ್ ನನ್ ಕೆಲಸ ಮುಗಿಸಿ ಸ್ನಾನ ಮಾಡಿ ಸೆಂಟ್ ಹಾಕೊಂಡೇ ಬಂದಿದ್ದೀನಿ. ಈಗ ಪಾರ್ಟಿಲಿ ಯಾರ್ಯಾರು ಯಾವ ಮೂಲೆಯಲ್ಲಿ ಇದ್ದಾರೆ ನೋಡ್ತಾ ಇದ್ದೀನಿ. ಅಲ್ನೋಡಿ ಅಲ್ನೋಡಿ ನಿಮ್ ಗಂಡ ರಾಧಿಕಾ ಗಂಡನ್ ನೋಡಿ ಸ್ವಲ್ಪ. ಅಯ್ಯಯ್ಯೋ ಆಗ್ಲೇ ಶುರು ಮಾಡ್ಬಿಟ್ರಲ್ಲ. ಡೋಂಟ್ ವರಿ, ಅದು ಒಂಥರ ದೊಡ್ಡ ಕೆಲಸ. ಐ ವಿಲ್ ಜಾಯಿನ್ ಯು. ಯು ಆರ್ ವೆಲ್ಕಮ್. ಶಟ್ ಅಪ್. ಕೋಪ ಮಾಡ್ಕೋಬೇಡ್ರಿ. ನೋಡಿ ಆ ಮಕ್ಕಳು ನೋಡಿ ಎಷ್ಟು ಸಂತೋಷವಾಗಿದ್ದಾರೆ. ಇಂಥ ಸಂತೋಷ ಕೂಟದಲ್ಲಿ ನೀವು ಏನಾದ್ರೂ ಮಾಡ್ತಾನೆ ಇರ್ಬೇಕು. ನಾನು ಹೇಳ ಲೇಡೀಸ್ ಅಂಡ್ ಜೆಂಟಲ್ಮನ್. ಓ ಬಂದ ಕಾರಣನೇ ಮರ್ತುಬಿಟ್ಟೆ. ದೇವಿ ಮೆನಿ ಹ್ಯಾಪಿ ರಿಟರ್ನ್. ಥ್ಯಾಂಕ್ ಯು ಮಮ್ಮ. ಲೇಡೀಸ್ ಅಂಡ್ ಜೆಂಟಲ್ಮನ್, ಡಾಕ್ಟರ್ ಭಾರತಿ ಅವರು ದೊಡ್ಡ ಗಾಯನ ಪ್ರಿಯರು ಗಾಯಕರು ಹೌದು. ಅವರು ದೊಡ್ಡ ಸಿಂಗರ್ ಆಗ್ಬೇಕಾಗಿತ್ತು, ಅಪ್ಪಿ ತಪ್ಪಿ ನಮ್ ಕರ್ಮಲ್ಲಿ ಡಾಕ್ಟರ್ ಆಗ್ಬಿಟ್ರು. ಇವತ್ತು ನಾವು ಅವರ ಗಾಯನಿಸದನ್ನು ಕೇಳೋಣ. ಈಗ ಡಾಕ್ಟರ್ ಭಾರತಿ ಅವರು ನನಗೋಸ್ಕರ ಫಾರ್ ಮೈ ಸೇಕ್ ಐ ಮೀನ್ ನಿಮ್ಮೆಲ್ರಿಗೋಸ್ಕರ ಆಡ್ತಾರೆ ಆಡ್ತಾರೆ. ಅವಳಿಗೆಲ್ಲ ಆಡೋಗ್ ಬರುತ್ತೆ ಸುಮ್ಮನೆ ಅಂದೆ. ಸ್ವಲ್ಪ ನೋಡೋಕ್ ಚೆನ್ನಾಗಿದ್ದಾಳೆ ಅಂತ ಜಂಬಾ ಬೇರೆ ಚೆನ್ನಾಗಿ ಸಿಕ್ಕಾಕ್ಸ್ಬಿಟ್ಟೆ. 1, 2, 3, 4. ಜಾಣರಾಗಿದ್ದಾಳೆ ನನ್ನ ಹೊನ್ನ ಹೂಗಳೇ ಮಾತಲ್ಲ
ಬರ್ತೀವಿ. ಏನೇ ಅದು, ಎಲ್ರು ಹೊರಟೋದ್ರು, ಎಲ್ಲ ಇನ್ನೂ ಈ ಪ್ರಭು ಬರ್ಲಿಲ್ಲ. ಅವನು ಪಾರ್ಟಿಗೆ ಹೋಗ್ತೀನಂತ ಹೇಳಿದ, ಹತ್ತುವರೆ ಆಗ್ತದೆ. ಶೋ, ನಾನು ಹೇಗೆ ಮನೆಗೆ ಹೋಗ್ಲಿ? ರಾಧಿಕ, ಒಂದ್ ಕೆಲಸ ಮಾಡ್ತೀಯಾ, ನಿನ್ ಗಂಡನ್ ಸ್ವಲ್ಪ ಡ್ರಾಪ್ ಮಾಡಕ್ ಹೇಳ್ತೀಯಾ? ಅಯ್ಯಯ್ಯೋ, ನನ್ ಗಂಡ ನೀನ್ ಮನೆ ಸೇರ್ ಹಾಗೇನೆ, ಅವ್ರು ಚೆನ್ನಾಗಿ ಕುಡ್ದು ಮಲಗ್ಬಿಟ್ಟಿದ್ದಾರೆ. ನಾನೆಲ್ಲ ಏರ್ಪಾಟ್ ಮಾಡಿದೀನಿ ಕಣೆ, ನೋಡು ಅದೇ ಕಾರು. ಅಮ್ಮ, ನನ್ ನಿದ್ದೆ ಬರುತ್ತೆ, ಬಾ ಅಮ್ಮ. ಬರ್ತೀನಿ ಕಣೆ. ಬಾ ಬಾಯ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಒಬ್ಬ ಇದಾನೆ ಅನ್ನೋದು ಮರ್ಯಾದೆ ಬೇಡ. ಹೊತ್ತು ಗೊತ್ತು ಸರಿಯಾಗಿ ಹೊರಗೆ ಬರಬೇಕು ಅಂತ ಇವನಿಗೆ ಏನು ಕೆಲಸ? ಆಕೆಗೇನೋ ಹೊತ್ತು ಗೊತ್ತಿದೆ ಡ್ಯೂಟಿ, ಇವನಿಗೆ ಯಾವ ಡ್ಯೂಟಿ? ನನ್ನೇನು ಇವನು ಮೇಟಿ ಅನ್ಕೊಂಡಿದ್ದಾನ? ಇವತ್ತು ಬರಲಿ, ಏನಾದ್ರೂ ತೀರ್ಮಾನ ಮಾಡ್ತೀನಿ. ಒಂದು ಅವನೇ ಇರಬೇಕು, ಇಲ್ಲ ನಾನೇ ಇರಬೇಕು. ಹಾಂ, ಅಯೋಗ್ಯ ಅಂತಂದು ಇವತ್ತೆಷ್ಟತ್ ಕಾರ್ ಬರಲಿ, ಆಕೆನು ಬರಲಿ, ಆಕೆ ಎದುರಲ್ಲೇ ಇವತ್ತು ತೀರ್ಮಾನ ಮಾಡಿಬಿಡ್ತೀನಿ ನಾನು. ಡ್ರೈವರ್ ಸ್ವಲ್ಪ ಫಾಸ್ಟ್ ಹೋಗಪ್ಪ, ಟೈಮ್ ಆಗ್ತಾ ಇದೆ. ಮೇಡಮ್, ನಾನು ಯಾವಾಗಲೂ ಇದೇ ಸ್ಪೀಡಲ್ಲಿ ಹೋಗು. ನೋಡಿ, ನೀವು ನೀವ್ ಯಾಕೆ ನಮ್ಮ ಗಾಡಿಯಲ್ಲಿ ಬಂದ್ರಿ ಡಾಕ್ಟರ್? ಒಂದ್ಸಲ ಡೋರ್ ಕ್ಲೋಸ್ ಆದ್ರೆ ಓಪನ್ ಮಾಡೋದು ನಾನೇ ಬರ್ಬೇಕು. ದಯವಿಟ್ಟು ಹಾಗೆ ಮಾಡಬೇಡಿ ಮೇಡಮ್. ಡಾಕ್ಟರ್ ರಾಧಿಕಾ ನನ್ನನ್ನ ನಿಮಗೆ ಮನೆಗೆ ತಲುಪಿಸೋಕೆ ಹೇಳಿದ್ದಾರೆ, ತಲುಪಿಸ್ತೀನಿ. ಅಲ್ಲಿವರೆಗೆ ದಯವಿಟ್ಟು ಸುಮ್ಮನೆ. ಏನು ತಿಳ್ಕೊಂಡ್ರಿ ನೀವು? ಡಾಕ್ಟರ್ ಭಾರತಿ ಅಲ್ವಾ? ನಿಮ್ಮಂತ ದುರಭ್ಯಾಸ ಅವ್ರು ತಂದ್ರೆ ನಮ್ಗೆ ಆಗೋದಿಲ್ಲ. ನೋಡಿ ಮೇಡಮ್, ಇಲ್ಲಿ ಈ ರಸ್ತೆಯಲ್ಲಿ ಗುಂಡ್ರು, ಕಳ್ಳರು, ಕಾಕರು, ಬಡಿಂಗ್ರು ಇರ್ತಾರೆ. ದಯವಿಟ್ಟು ಇಳಿಯೋ ಪ್ರಯತ್ನ ಮಾಡಬೇಡಿ ಪ್ಲೀಸ್. ಇರೋದಲ್ಲಿ ದೊಡ್ಡ ಗೊಂಡ ನೀವೇರಿ, ನಿಮ್ಮನ್ನ ಕಂಡ್ರೆ ನನಗೆ ಭಯ. ಬೈದಿಂದಲೇ ಪ್ರೇಮಕ್ಕೆ ಶುರು ಆಗೋದು. ಏನಂದ್ರಿ? ಮನೆ ಬಂತು ಅಂದ. ಥ್ಯಾಂಕ್ ಯು. ಒಂದು ನಿಮಿಷ. ಏನು? ದುರಭ್ಯಾಸಗಳು ಇರೋದು ನನಗೋ ನಿಮಗೋ ನನಗೆ, ಆದ್ರೆ ನೀವ್ ಯಾಕಷ್ಟು ಮನಸ್ಸಿಗೆ ಹಚ್ಕೊಂಡು ಬೇಜಾರು ಮಾಡ್ಕೊತೀರಾ? ಯೋಚನೆ ಮಾಡಿ ಹೇಳಿ. ಓಕೆ, ಇವರಿಗೆಲ್ಲ ಯಾಕೆ ಎಜುಕೇಶನ್? ರಾಸ್ಕಲ್ಸ್, ಜವಾಬ್ದಾರಿನೇ ಇಲ್ಲ. ಸರಿಯಾಗಿ ಹೇಳಿದಮ್ಮ, ಸರಿಯಾಗಿ ಹೇಳಿದೆ. 11 ಗಂಟೆ ಆಯ್ತು, ಜವಾಬ್ದಾರಿ ಇದ್ದಿದೆ, 6 ಗಂಟೆಗೆ ಬರಬೇಕಾಗಿತ್ತು. 8 ಗಂಟೆಯಿಂದ ನಾನು ನಾಯಿ ತರ ಕಾಯ್ತಾ ಬಿದ್ದಿದ್ದೀನಿ. ಪ್ರಭು ಇನ್ನು ಮನೆಗೆ ಬರ್ಲಿಲ್ವಾ? ಇನ್ನು ಬಂದಿಲ್ಲ ಅಮ್ಮ. ಬರ್ಲಿ, ಅವ್ರಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ. ಇವತ್ತು ಬರ್ಲಿ ಅವ್ರು, ಇವತ್ತು ಬರ್ಲಿ, ಎರಡರಲ್ಲೊಂದು ತೀರ್ಮಾನ ಮಾಡ್ತೀನಿ. ಅಲ್ಲೂ ಬರ್ಲಿಲ್ಲ ಅವನು, ಇವತ್ತು ಬರ್ಲಿ. ಒಂದು ಅವನ್ ಇರ್ಬೇಕು, ಇಲ್ಲಾಂದ್ರೆ ಈ ಮನೇಲಿ ನಾನು ಇರ್ಬೇಕು. ಎಲ್ಲೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ ನಮ್ಮ ಅವನು. ಸರಿ, ಮೀಸೇ ಬರೋನಿಗೆ ದೇಶ ಕಾಣತ್ತ, ಅವನ ಕಣ್ಣಿಗೆ ನೀನು ನಾನು ಕಾಣ್ತೀವೇನಮ್ಮ. ನಾನು ಅವನು ಮಾತು ಮುಂಚೆ ಬೈಯಕ್ ಹೋದಾಗೆಲ್ಲ ನೀನು ವಹಿಸ್ಕೊಂಡು ಬರ್ತೀಯಾ ನೋಡು, ಅದೇ ಅವನ ಕೋತಿಗೆ ಭಂಗಿ ಕುಡಿಸ್ದಾಗಿದೆ. ಊಟ ಮಾಡ್ತೀರ ನಾಯಕರೇ ಅಂದ್ರೆ ಬಹಳ ಡೊಂಕು ಅಂತಂತೆ. ನಾನು ಬಡದ್ರೆ ನೆಟ್ಟಗಾಗಿ ಹೇಳಿದ ಮಾತು ಕೇಳ್ಕೊಂಡಿರ್ತಾನೆ. ಏನಕ್ಕದು ಇಷ್ಟೊತ್ತ ಗಲಾಟೆ? ಇಲ್ಲೇ ಇದ್ದಾನೆ. ಏನ್ ನೀವು, ಅವನು ಇಲ್ಲೇ ಇದ್ದಾನೆ? ಇವನು ಯಾವಾಗ ಬಂದಮ್ಮ? ನೀನ್ ಯಾವಾಗ ಬಂದಿದ್ಯಾ? ನಾನು ಆಗ್ಲೇ ಬಂದೆ. ಅದು ನೀವು ಬಾಗಲ ಕುತ್ಕೊಂಡು ಗೊರಕೆ ಹೊಡಿತಿದ್ರಲ್ಲ, ಆಗ್ಲೇ ಬಂದೆ. ನಾನ್ ನಿದ್ದೆ ಮಾಡಿದೆ, ನಾನ್ ನಿದ್ದೆ ಮಾಡಿ 20 ವರ್ಷ ಆಯ್ತಲ್ಲಮ್ಮ. ತುಂಬಾ ಚೆನ್ನಾಗಿದೆ ನೀವು ಮನೆ ನೋಡ್ಕೊಳ್ಳೋ ಲಕ್ಷಣ. ತಮ್ಮ ಬಂದಿದ್ದೆ ಗೊತ್ತಾಗ್ಲಿಲ್ಲ, ನಾಳೆ ಕಳ್ಳ ಬಂದ್ರೆ ಏನ್ ಗೊತ್ತಾಗತ್ತೆ? ನೋಡಿ, ಅವನು ನನ್ ತಮ್ಮ, ತಪ್ಪು ಅನ್ನೋದು ಮಾಡೋದಿಲ್ಲ. ಸುಮ್ ಸುಮ್ನೆ ಅವನ ಬಗ್ಗೆ ಹೇಳ್ಬಿಡಿ ಬಾವ. ನೀವು ಹೋಗ್ಬರಿ, ನೀನ್ ಹೋಗಿ ಮಲ್ಕೊಮ್ಮ, ಹೋಗಿ ನೀವು ಗೊರಕೆ ಹೊಡೀರಿ. ಮಾವ ಬೈಸ್ಕೊಂಡ್ರಲ್ಲ. ಹಲೋ ಹಲೋ ಹಲೋ, ನೀವೇನ್ ಲಾಯರ್ ಏನ್ರಿ? ಯಾಕೆ ಡಾಕ್ಟರ್ ತರ ಕಾಣ್ತಿದ್ದೀನ? ವಾದ ಮಾಡ್ತೀನಿ ವಾದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನ್ಯಾಯವಾಗಿ ನನ್ನ ತಮ್ಮನ್ನ 3 ತಿಂಗಳು ಜೈಲಲ್ಲಿ ಹಾಕ್ಸ್ಬಿಟ್ರಲ್ರಿ. ಅದಕ್ಕೆ ನ್ಯಾಯ ಅಂತ ಹೇಳೋದು? ಅಪರಾಧ ಮಾಡಿದ್ಮೇಲೆ ಮುಗೀತು, ಶಿಕ್ಷೆ ಆಗ್ಲೇಬೇಕು. ಈ ಕೇಸ್ ಗೆಲ್ಲಕ್ಕಾದ್ಮೇಲೆ ಕೇಸ್ ಹಾಕ್ರಿ ತಗೊಂಡ್ರಿ. ನಾನೆಲ್ಲಿ ತಗೊಂಡೆ? ತಗೋ 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 ಅಂತ ಇವ್ರು ಬಂದು ಪ್ರಾಣ ತೆಗೆದ್ರು. ಸರಿ ತಗೊಂಡೆ. ಈಗ ಏನ್ ಅನಾಹುತ ಆಯ್ತು? 9 ತಿಂಗಳ ತಾಯಿ ಹೊಟ್ಟೆಯಲ್ಲಿ ಇರುವ ಅವನಿಗೆ 3 ತಿಂಗಳು ಜೈಲಲ್ಲಿ ಇರೋಕ್ಕಾಗಲ್ವಾ? ಅಷ್ಟಕ್ಕೂ ಜೈಲಲ್ಲಿ ಇರೋನು ನಿಮ್ಮ ಅಣ್ಣ, ನೀವಲ್ಲ. ನೀವ್ ಯಾಕೆ ನೀವು ಬಡ್ಕೋತೀರಾ? ಒಳ್ಳೆ ಲಾಯರ್ ತವಾಸ ಮಾಡ್ಬೇಕ ಅಣ್ಣ. ಸರಿ, ನನಗೇನೋ ಗೊತ್ತಿತ್ತು. ಈ ರಂಗಾಚಾರಿ ಕೇಸ್ ತಗೊಂಡ ಅಂದ್ರೆ ಮುಗಿತು.
ಅವನೊಂದು ಕೈ ನೋಡ್ಕೋತೀನಿ. ನೀವು ಹೊರಡಿ, ನೀವು ಹೊರಡಿ. ಬೆಳಿ ಬೆಳಿಗ್ಗೆ ಯಾರ ಮುಖ ನೋಡಪ್ಪ? ಅಯ್ಯೋ ನನ್ ಕೇಸ. ಅಯ್ಯೋ ಅಯ್ಯೋ. ನಮಸ್ಕಾರ ನಮಸ್ಕಾರ. ನಿಮ್ ಕೇಸ್ ಫೈಲ್ ನನ್ನ ಕೈಯಲ್ಲಿದೆ. ನಾನು ಹ್ಯಾಂಡಲ್ ಮಾಡೋ ಕೇಸ್ನಲ್ಲೆಲ್ಲ ನ್ಯಾಯನೇ ಗೆಲ್ಲೋದು. ನಿಮ್ಮನ್ನೇ ನಂಬಿದ್ದೀನಿ ಸರ್. ನನ್ನನ್ನು ನಂಬಿ ಪ್ರಯೋಜನವಿಲ್ಲ, ನ್ಯಾಯ ದೇವರನ್ನ ನಂಬಬೇಕು. ಸಿವಿಲ್ ಕೋರ್ಟ್ ಆರ್ಡರ್ ನಂಬರ್ ಕಳ್ಳತನದ ಆಪಾದನೆ. ಏನಿದು? ಮೈ ಗಾಡ್, ಕೊಲೆಗೆ ಪ್ರಯತ್ನ. ಮೂರು ಜನ ಹುಡುಗಿರನ್ನ ರೇಪ್ ಮಾಡಿದ ಚಾರ್ಜ್. ಯಾಕೆ ಸರ್ ಹುಚ್ಚಾಗಿ ಮಾತಾಡ್ತಿದ್ದೀರಲ್ಲ ನೀವು? ಇಲ್ಲಿ ಇರೋದನ್ನ ಹೇಳ್ತಾ ಇದ್ದೀನಮ್ಮ. ಬೈ ಭೈರ, ನಿಮ್ಮ ಹೆಸರು ಭೈರಾನಾ ಭೈರಮ್ಮನ? ಭೈರಮ್ಮ. ಅದೇ ಮತ್ತೆ ಈ ಫೈಲ್ ನನ್ನ ಕೈಗೆ ಹೇಗೆ ಬಂತು? ಹೇಗೆ ಬಂತಾ? ನನಗೆ ಡ್ಯಾಶ್ ಹೊಡೆದು ಬಂದೆಲ್ಲ ಆಗ ಬಂತು. ಓಹೋ, ಅನ್ಕೊಂಡೆ ಏನೋ ಹೀಗೆ ಆಗಿರ್ಬೇಕು ಅಂತ. ಫೈಲ್ ಅವ್ರ ಕೈ ಹೋಗ್ಬಿಟ್ಟಿತ್ತು, ಹೋಗ್ಬಿಟ್ಟಿದ್ದೆ. ಅಯ್ಯೋ ಫೈಲ್, ಅಯ್ಯೋ ನೋಡಿ, ಫೈಲು ಹೋಯ್ತು, ಬಂದೊಂದು ಕೇಸು ಹೋಯ್ತು. ಬಾರೋ ಇಲ್ಲಿ. ಎಲ್ಲೋ ಹೋಗಿದ್ದೆ? ಈ ತರ ವೇಷ ಹಾಕೊಂಡು ಎಲ್ಲಿಗೆ ಹೋಗ್ತೀನಿ? ಕೋರ್ಟಿಗೆ ಹೋಗಿದ್ದೆ. ಕೋರ್ಟಿಗೆ ಹೋಗಿದ್ಯಾ ಇಲ್ಲ ಕುಡುಕ ಶೇಖರ್ ಮನೆಗೆ ಹೋಗಿದ್ಯಾ? ಅಮ್ಮ, ಹಾಡು ಹಗಲಲ್ಲಿ ನಾನು ಯಾವತ್ತೂ ಅಲ್ಲಿಗೆ ಹೋಗೋದಿಲ್ಲ. ಯಾರು ಹೇಳಿದ್ದು? ಆ ರಂಗಾಚಾರಿನೇ ಹೇಳ್ದ ನೀನ್ ಕೋರ್ಟಿಗೆ ಬರ್ಲಿಲ್ಲ ಅಂತ? ಆ ತದುಮುಖ ರಂಗಾಚಾರಿಗೆ ಬೇರೆ ಕೆಲಸ ಇಲ್ಲ. ಅಮ್ಮ, ಇವತ್ತೊಂದು ಕೇಸ್ ಅಟೆಂಡ್ ಮಾಡಿದೆ, ಆ ರಂಗಾಚಾರಿ ದಂಗಾಗಿ ತಬ್ಬಿ ಬಾಯಿ ಹೋಗ್ಬಿಟ್ಟ. ಆ ಜಜ್ಜಿ ವ್ಯಾಸರಾಯರು ಭಲೇ ಭಲೇ ಶ್ರೀನಿವಾಸರಾಯರ ಮಗನಲ್ಲವೇ ಅಂದ್ರು. ಜನ ಕೇಕೆ ಆಗಿ ಚಪ್ಪಾಳೆ ತಂದ್ಬಿಟ್ರು ಅಮ್ಮ. ಎರಡು ಎರಡು ಮಾತು ಹೇಳಿದೆ, ಕೇಸ್ ಔಟ್. ಹೌದೇನು? ಏನ್ ಮಾತಾಡ್ದೆ, ಹ್ಯಾಗ್ ಮಾತಾಡ್ದೆ ಹೇಳೋ, ನಾನ್ ಸ್ವಲ್ಪ ಕೇಳ್ತೀನಿ. ಈಗ ಬೇಡ ಬಿಡಮ್ಮ, ಮಾತಾಡಿ ಮಾತಾಡಿ ಆಯಾಸ ಆಗ್ಬಿಟ್ಟಿದೆ. ನಿಜ ಕಣ, ನಿಮ್ ತಂದೇನು ಹಾಗೆ ಅಂತಿದ್ರು, ಕೋರ್ಟ್ನಲ್ಲಿ ಮಾತಾಡಿ ಮಾತಾಡಿ ತುಂಬಾ ಆಯಾಸ ಹೋಗ್ಬಿಟ್ಟಿದೆ ಕಣೆ ಅಂತ. ಆದ್ರೆ ಅವರು ವಾದಾಡೋ ರೀತಿ, ವೈಖರಿ, ದರ್ಪ ಇನ್ಯಾರಿಗೂ ಬರೋಕ್ ಸಾಧ್ಯ ಇಲ್ಲ. ನಿನಗ್ ಬಂದಿದೆ ನೋಡು, ಅವ್ರ ಮಗ ಅನ್ಸ್ಕೊಂಡಿದ್ದಕ್ಕೆ ಸಾರ್ಥಕ ಆಯ್ತು ಕಣೋ. ಇಲ್ಲಿ ಹ್ಯಾಗ ಮಾತಾಡ್ದೆ ಹೇಳು, ನಾನು ಕೇಳಿ ಸಂತೋಷ ಪಡ್ತೇನೆ. ಅಮ್ಮ, ಆ ಎಫ್ ಐ ಆರ್ ನಲ್ಲಿ ಎಸ್ ಐ ಬರೆದಿದ್ರು, ಇದೇ ಕತ್ತಿಯ ಹಿಡಿತದಿಂದ ಆ ವ್ಯಕ್ತಿ ಸತ್ತ ಅಂತ. ಪಬ್ಲಿಕ್ ಪ್ರಾಸಿಕ್ಯೂಟರ್, ಫೋರೆನ್ಸಿಕ್ ಎಕ್ಸ್ಪರ್ಟ್ ಎಲ್ಲರೂ ಅದನ್ನೇ ಹೇಳಿದ್ರು. ನಾನು ಹೇಳಿದೆ, ಮಿಲೋಡ್, ಕತ್ತಿಯ ಹಿಡಿತದಿಂದ ಆ ವ್ಯಕ್ತಿ ಸಾಯಲಿಲ್ಲ, ರಕ್ತ ಸ್ರಾವದಿಂದ, ರಕ್ತ ಧಾರಾಕಾರವಾಗಿ ಹರಿದು ನಿಶಕ್ತಿಯಿಂದ ಅವನು ಸತ್ತ. ಮಿಲೋಡ್, ಜೀವ ಎಲ್ಲಿದೆ? ಎಲ್ಲಿದೆ ಜೀವ ಮಿಲೋಡ್? ತಲೆಯಲ್ಲಿದೆಯೋ, ಕಣ್ಣಲ್ಲಿದೆಯೋ, ಕಿವಿಯಲ್ಲಿದೆಯೋ, ಮೂಗಿನಲ್ಲಿದೆಯೋ, ಹೊಟ್ಟೆಯಲ್ಲಿದೆ? ಎಲ್ಲಿದೆ ಜೀವ ಮಿಲೋಡ್? ಎದೆಯಲ್ಲಿದೆ. ಆಪಾದಿತನಿಗೆ ಜೀವ ತೆಗಿಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಅವನು ನೇರ ಎದೆಯನ್ನೇ ಚುಚ್ಚಿರುವನು. ಆದ್ರೆ ನೋ ನೋ, ಅವನಿಗೆ ಆ ಉದ್ದೇಶ ಇರಲಿಲ್ಲ. ಅದಕ್ಕೆ ಅವನು ಚುಚ್ಚಿರುವುದು ಬರೇ ಹೊಟ್ಟೆಯನ್ನಷ್ಟೇ. ಆದ್ದರಿಂದ ಆಪಾದಿತ ನಿರಪರಾಧಿ, ನಿರಪರಾಧಿ, ನಿರಪರಾಧಿ. ಎಲ್ರು ಅಮ್ಮ ಕೈ ತಟ್ಟುಬಿಟ್ರು. ನೀನ್ ಯಾಕೆ ಮತ್ತೆ ತಲೆ ಮೇಲೆ ಕೈ ಇಟ್ಕೊಂಡೆ? ಜಡ್ಜಿ ಏನೋ ಅಂದ್ರು. ಏನು ತೋಚಿದೆ ಎಜ್ಜಾರ್ ನಂದ್ಬಿಟ್ರು. ನಿಮ್ಮ ಅಜ್ಜನ ತಲೆ ಅಂದ್ರು ಅಲ್ವೋ? ನಿಮ್ಮ ಅಪ್ಪನಿಗಿರೋ ಬುದ್ಧಿ, ನಿನ್ ತಲೆನೇ ಸ್ವಲ್ಪನಾದ್ರೂ ಇರ್ಬೇಡವೇ. ಮಂಕೆ ಮಂಕೆ ಈ ತರ ವಾದ ಮಾಡಿದಕ್ಕೆ ನೀನ್ ನಂಬ್ಕೊಂಡ್ ಬಂದಿದ್ದ ಹಾಲ್ನವನು 3 ತಿಂಗಳು ಜೈಲಿಗೆ ಹೋದ. ಹಾಲ್ನವನ್ ತಾನೇ, ಅದೊಂದು ಸಣ್ಣ ಕೇಸ್ ಅಮ್ಮ. ವಾದ ಮಾಡೋಕ್ ಹೋದ್ರೆ ಎಜ್ಜರ್ನ್ 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 ಅಂತ 1 ವರ್ಷ ಎಜ್ಜರ್ ಮಾಡ್ತಾನೆ ಇರ್ತಾರೆ. ಅವನ್ ಪಾಪ ಜೈಲಿಗೆ ಹೋಗ್ಬೇಕು, ಕೋರ್ಟಿಗೆ ಬರ್ಬೇಕು, ಕೋರ್ಟಿಗೆ ಬರ್ಬೇಕು, ಜೈಲಿಗೆ ಹೋಗ್ಬೇಕು. ಅದಕ್ಕೆ ನಾನೇ ಐಡಿಯಾ ಕೊಟ್ಟು ವಾದ ಮಾಡಿ 3 ತಿಂಗಳು ಜೈಲಿಗೆ ಕಳ್ಸ್ಕೊಟ್ಬಿಟ್ಟೆ. 9 ತಿಂಗಳು ತಾಯಿ ಹೊಟ್ಟೆಲ್ಲಿರೋವನಿಗೆ 3 ತಿಂಗಳು ಜೈಲಲ್ಲಿ ಇರೋಕ್ಕಾಗಲ್ವಾ? ನನಗೆ ತುಂಬಾ ಆಯಾಸ ಆಗ್ಬಿಟ್ಟಿದೆ, ನಾನು ಶೇಖರ್ ಮನೆಗೆ ಹೋಗಿ ಬರ್ತೀನಿ. ಅಯ್ಯೋ ನಡೀರಿ. ಡಾಕ್ಟರ್, ನಿಮ್ಗೆ ತೊಂದರೆ ಕೊಟ್ಟೆ ನಾನು. ಚೇಚೆ, ತೊಂದರೆ ಏನಿಲ್ಲ ಬಿಡಿ, ನಾನು ಡಾಕ್ಟರ್ಗೆ ಹೇಳ್ತೀನಿ, ಅವ್ರು ನೋಡ್ಕೋತಾರೆ, ನೀವೇನು ವರಿ ಮಾಡ್ಕೋಬೇಡಿ, ಎಲ್ಲ ನಾನು ನೋಡ್ಕೋತೀನಿ. ಹಾ, ಡಾಕ್ಟರ್ ಭಾರತಿ ಇವರು ನಮ್ಮ ಸ್ನೇಹಿತರು. ಎಸ್ಟೇಟ್ ಓನರ್. ನಮಸ್ಕಾರ. ಎಕ್ಸ್ಕ್ಯೂಸ್ ಮೀ, ಇದನ್ನು ತಗೊಂಡೋಗಿ
ಡಾಕ್ಟರ್ ಮೋಹನ್ ಹತ್ರ ಕೊಡಿ, ಈಗಲೇ ಅಡ್ಮಿಟ್ ಮಾಡಿ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ಇವರಿಗೆ. ನಾಳೆ ನಾಳೆ ಮಾರ್ನಿಂಗ್ ಒಂದು 11 ಗಂಟೆಗೆ ಬನ್ನಿ ನೀವು, ನಾವು ಲೀಶರಾಗಿ ಮಾತಾಡೋಣ. ನೀವು ಅಷ್ಟೊಂದು ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಮಾಡಬೇಕಾಗುತ್ತೆ. ನನ್ನ ಮರ್ಯಾದೆ ಪ್ರಶ್ನೆ. ನಾನೇ ಮನೆಗೆ ಮಾವ ಏನಾಯ್ತು? ಯಾಕೆ ಬೀರ್ತಾ ಇದೆ? ಏನಾಯ್ತು? ಆ ಕೆಂಪು ಸುರುವಾಲ ಹಾಕೊಂಡು ಬಂದ ಅವನು ಯಾರು? ಅವನು ಯಾಕಮ್ಮ ಇಲ್ಲಿ ಬಂದ? ಯಾರು ಅವನು? ಅದು ನನ್ನ ಹತ್ರ ಒಂದು ಸಹಾಯ ಬೇಕು ಅಂತ ಬಂದ್ರು. ನಮ್ ಸೂಪರ್ ನನ್ ಫ್ರೆಂಡ್ ಏನೋ ಎಸ್ಟೇಟ್ ಓನರ್ ಅದು ಇದು ಅಂತ. ಏನಾಯ್ತು ಮಾವ? ನೀಜ ಅವನ್ ನೆರಳು ಸೋಕಿದ್ರು ಮಹಾ ಪಾಪ ಬರುತ್ತಮ್ಮ. ಮನುಷ್ಯತ್ವದ ಮೃಗನವಮ್ಮ ಅವನು. ಆ ವೆಂಕಟೇಶಯ್ಯ, ವೆಂಕಟೇಶಯ್ಯ ಏನ್ ಹೇಳ್ತಾ ಇದ್ದೀರಿ? ಯಾವ ವೆಂಕಟೇಶಯ್ಯ ಅವರು? ಅವನ ನಿಜ ಸ್ಥಿತಿ ಏನು ಅಂತ ನಾನು ಹೇಳ್ತೀನಮ್ಮ. ಅದನ್ನ ಕೇಳಿದ ಮೇಲೆ ನೀನ್ ಅವನಿಗೆ ಸಹಾಯ ಮಾಡ್ತೀಯೋ ಇಲ್ಲ ಬುದ್ಧಿ ಕಲಿಸ್ತೀಯೋ ನೋಡ್ಬೇಕು. ಸುಮಾರು ವರ್ಷದ ಹಿಂದೆ ಈ ವೆಂಕಟೇಶಯ್ಯ ನಿಮ್ ತಂದೆ ಹತ್ರ. ಭಾರತಿ ಪ್ರಭು, ಚೆನ್ನಾಗಿದ್ದೀರಾ? ನಿಮ್ಮ ನೋಡಿದೆ ತುಂಬಾ ಬೇಜಾರಾಯ್ತು ಕಣ್ರು. ಸುಬ್ಬಣ್ಣ ಮಕ್ಕಳು ತಿಂಡಿ ಕೊಡು. ತಗೊಳಯ್ಯ ತಗೊಳ. ಅಮ್ಮನಿಗೆ ಸರಿ ಸರಿ. ಸುಶೀಲ ಏನ್ ಮಾಡ್ತಾ ಇದೀಯಾ? ಬನ್ನಿ ಬನ್ನಿ. ಕಣವೇ ಮನೆ ರಿಜಿಸ್ಟ್ರೇಷನ್ ಆಯ್ತಾ? ಹಣ ಕೊಟ್ಟು ಕಳ್ಸಿದ್ರ? ಹಣ ಹೋದ ದಿವಸ ನೀನ್ ವೆಂಕಟೇಶ್ಗೆ 1 ಲಕ್ಷ ಕಳಿಸ್ತಾಳ? ವೆಂಕಟೇಶಯ್ಯನು ಬರ್ಲಿಲ್ಲ, ಹಣನೂ ತರ್ಲಿಲ್ಲ. ಆ ವೆಂಕಟೇಶಯ್ಯ ನೀವು ತುಂಬಾ ಸಲಿಗೆ ಕೊಡ್ತಾ ಇದ್ದೀರಿ. ನಾ ಎಷ್ಟು ಸಾರಿ ಹೇಳಿದ್ದೀನಿ, ವ್ಯವಹಾರದಲ್ಲಿ ಕಳ ಖಂಡಿತವಾಗಿರ್ಬೇಕು, ಕಡ್ಡಿ ಮುರಿದಾಗಿರ್ಬೇಕು, ಲೆಕ್ಕಾಚಾರದಲ್ಲಿ. ಇದು ಲೆಕ್ಕೇನಯ್ಯ ವೆಂಕಟೇಶಯ್ಯ, ತಾಯಿ ಮಕ್ಕಳಾದ್ರೂ ಕೈಲಿ ಬಾಯಿ ಬೇರೆ ಅಂತಾರೆ. ನಾನು ನೀನು ಎಷ್ಟೇ ಸ್ನೇಹಿತರಿರ್ಬಹುದು, ಲೆಕ್ಕಾಚಾರ ಕರೆಕ್ಟ್ ಇಲ್ದಿದ್ರೆ ಕೆಟ್ಟನಾಗಬೇಕಾಗುತ್ತೆ ಅಷ್ಟೇ. ಸಾಲ 1 ಲಕ್ಷ ರೂಪಾಯಿ ತಾನೆ? 1 ಲಕ್ಷ ರೂಪಾಯಿ ನಿಮ್ ತಾತ ಮನೆ ಗಂಡ, ನಾವು ಮಾಡ್ತಾ ಇದ್ದ ವ್ಯಾಪಾರ ಕಣೆ. ಚಿಪತೆ ನಾನು ನಿನ್ ಪಾರ್ಟ್ನರ್ ಅನ್ನೋದನ್ನ ಮರಿಬೇಡ. ದುಡ್ಡು ಹಾಕಿರೋನು ನಾನು, ನೀನು ಪಾರ್ಟ್ನರ್ ಆಗಿರ್ಬಹುದು, ಕೆಲಸಗಾರ ಅನ್ನೋದನ್ನ ಮರಿಬೇಡ. ಅದಕ್ಕೆ ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ನನ್ನ ನಿನ್ನ ವ್ಯವಹಾರ ಮುಂದುವರಿಬೇಕಾದ್ರೆ 1 ಲಕ್ಷ ರೂಪಾಯಿ ತಂದು ಬಿಸಾಕು, ಇಲ್ದಿದ್ರೆ ನಡೆಯೋದೇ ಬೇರೆ ಅಷ್ಟೇ. ಏನ್ ಗುರು, ನಿಮ್ ಹತ್ರ ವ್ಯಾಪಾರ ವ್ಯವಹಾರ ಕಲ್ತು ನಿಮ್ಗೆ ರೋಪ್ ಆಗ್ತಾ ಇದ್ದಾನೆ ಇವನು? ವ್ಯವಹಾರ ವ್ಯಾಪಾರ ಅದಕ್ಕೆ ದಾರಿ ನಾನ್ ಹುಡುಕ್ತೇನೆ. ಅಲ್ಲಿ ನೋಡಿ ಗುರು, ಕೆಲಸ ಕರೆಕ್ಟ್ ಆಗಿ ಮಾಡಬೇಕು, ಇಲ್ಲ ನಿಂಗು ಅಪಾಯ ನಂಗು ಅಪಾಯ. ಅದಕ್ಕೆ ಪ್ಲಾನ್ ಇಲ್ವಾ ಗುರು? ಕಳ ತಾರೋ ಇಲ್ಲಿ ಗುರು. ನಾವು ಕಾಳಂಗೆ ಆಸಾಮಿ ಯಾರು ಅಂತ ತೋರ್ಸೋದಕ್ಕೆ ಮುಂಚೆನೆ ಇಷ್ಟೊಂದು ರೋಷ, ಇನ್ ತೋರ್ಸಿದ್ರೆ ಕಳ ಚೆನ್ನಾಗಿ ನೋಡ್ಕೋ. ಬಾವ ಹೊಲಕ್ ಬಂದ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ ನಾನು, ಗಂಟೆ ಒಂದಾಗತ್ತೆ, ನಡಿ ಮನೆಗೆ ಹೋಗೋಣ. ಮನೇಲಿ ಊಟ ಮಾಡೋದು ಇದ್ದೇ ಇರುತ್ತೆ, ಹೊಲ ಗದ್ದೆ ತೋಟ ಮಕ್ಕಳಿಗೆ ಊಟ ಮಾಡಿ ಬಹಳ ದಿವಸ ಹೋಯ್ತು. ನನ್ನ ಹೆಂಡತಿ ಮಕ್ಕಳು ಕರ್ಕೊಂಡು ಬುತ್ತಿ ತಗೊಂಡು ಇಲ್ಲಿಗೆ ಬಂದ್ಬಿಡು, ಅಚ್ಚುಕಟ್ಟಾಗಿ ಊಟ ಮಾಡೋಣ. ನೀ ಬರೋವರೆಗೂ ಆ ಮಲಗೋವ ಮರದ ಕೆಳಗೆ ಕೂತಿರ್ತೀನಿ. ಕೂತಿರು ಕೂತಿರು. ಅವನ್ ಕಥೆನೇ ಮುಗೀತಲ್ಲ, ಬನ್ನಿ ಗುರು. ಹಾ
ವೆಂಕಟೇಶಯ್ಯ ನಿಷ್ಕರುಣಿ, ಕ್ರೂರವಾಗಿ ನಿಮ್ಮ ತಂದೆ ತಾಯಿ ಇಬ್ಬರನ್ನು ಕೊಂದುಬಿಟ್ಟಮ್ಮ. ಆಸ್ತಿ ಆಸೆಗೋಸ್ಕರ, ಆಸ್ತಿಗೆ ಅಧಿಪತಿ ಡಾಕ್ಟರ್ ನೀವಿಬ್ಬರು ಇದ್ದೀರಿ ಅಂತ ಗೊತ್ತಾದ್ರೆ ನಿಮಗೇನು ಆಪತ್ತು ಬರುತ್ತೋ ಅಂತ ಹೆದರಿ ನಿಮ್ಮನ್ನ ಹೊತ್ಕೊಂಡು ಹೊರ ಬಂದ್ಬಿಟ್ಟಮ್ಮ ಅಂತ ಚಂಡಾಳಮ್ಮ. ಮಾವಯ್ಯ, ನಮ್ಮ ತಂದೆ ಅಂತ್ಯ ಹೀಗ್ ಮಾಡ್ಬಿಟ್ನ, ತಾಯಿ ಮಮತೆ ಏನು ಅಂತ ಗೊತ್ತಾಗೋವಾಗ್ಲೇ ನಮ್ಮ ನಾನಾ ತರ ಮಾಡ್ಬಿಟ್ನ. ನಮ್ಮನ್ನ ಹಾಳ್ ಮಾಡಿದ್ದ ಆ ವೆಂಕಟೇಶಯ್ಯನ್ನ ನಾನ್ ಸುಮ್ಮನೆ ಬಿಡೋದಿಲ್ಲ ಮಾವಯ್ಯ, ನಾನ್ ಸುಮ್ಮನೆ ಬಿಡೋದಿಲ್ಲ. ನಮಸ್ಕಾರ ಡಾಕ್ಟರ್. ಇವಳು ನಮ್ಮ ಅಕ್ಕನ ಮಗಳು ಸುಮಾ ಅಂತ, ತಂದೆ ತಾಯಿ ಯಾರು ಇಲ್ಲ. ಇವಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಕಾಲೇಜಿಗೆ ಸೇರಿಸ್ದೆ, ಹುಡುಗತನ ಯಾರನ್ನೂ ನಂಬಿ ಮೋಸ ಹೋಗ್ಬಿಟ್ಲು. ಈಗ ಇವಳಿಗೆ 2 ತಿಂಗಳು. ಈ ವಿಷಯ ಊರಿನಲ್ಲಿ ಗೊತ್ತಾದ್ರೆ ನಾನು ತಲೆ ಎತ್ಕೊಂಡು ತಿರುಗೋ ಹಾಗಿಲ್ಲ. ದಯವಿಟ್ಟು ನಮ್ಮ ಹುಡುಗಿಗೆ ಅಭಾರ್ಷನ್ ಮಾಡಿ ಮನ ಕಾಪಾಡಿ. ನಾನು ಈ ಕೇಸ್ ಅಟೆಂಡ್ ಮಾಡಲ್ಲ, ನಾನು ಇಂಥ ಕೇಸ್ಗಳು ಹ್ಯಾಂಡಲ್ ಮಾಡೋಲ್ಲ. ನೀವು ಹೀಗಂದ್ರೆ ನಮ್ಮ ಹುಡುಗಿ ಗತಿ? ಇದು ನನ್ನ ಮರ್ಯಾದೆ ಪ್ರಶ್ನೆ. ಹಣ ಎಷ್ಟಾದ್ರೂ ಕೊಡ್ತೀನಿ. ಹಣಕ್ಕೋಸ್ಕರ ನೀವೇನಾದ್ರೂ ಮಾಡ್ತೀರಲ್ಲ? ಏನ್ ಹೇಳ್ತಾ ಇದ್ರಿ? ನಿಮ್ ಕೇಸ್ ನಾನು ಅಟೆಂಡ್ ಮಾಡ್ತೀನಿ. ನೀವ್ ಅಷ್ಟು ಮಾಡಿದ್ರೆ ಬಹಳ ಸಹಾಯ ಮಾಡ್ದಾಗತ್ತೆ. ನಿಮ್ಮಂಥವ್ರಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಆ ದೇವ್ರು ನನ್ ಸುಮ್ಮನೆ ಬಿಡ್ತಾನ? ಯು ಪ್ಲೀಸ್ ಗೆಟ್ ಔಟ್. ಹುಡುಗಿನ ಚೆಕಪ್ ಮಾಡಬೇಕು. ಸುಮಾ, ನೀನೇನು ಹೆದರ್ಕೋಬೇಡಮ್ಮ, ಡಾಕ್ಟ್ರು ದೇವ್ರಿದ್ದಾಗಮ್ಮ. ಆ ಮನುಷ್ಯ, ನಿಂಗೇನಾಗ್ಬೇಕು? ಮಾವ ನೋಡು, ಡಾಕ್ಟರ್ ಹತ್ರ ಸುಳ್ಳು ಹೇಳಬಾರ್ದು. ಸುಮಾ, ನೀನ್ ನಿಜ ಹೇಳಿದ್ರೆ ನಾನು ನಿನಗೆ ಖಂಡಿತ ಒಳ್ಳೇದ್ ಮಾಡ್ತೀನಿ. ಆ ವೆಂಕಟೇಶಯ್ಯ ಎಂಥ ಅವನಂತ ನಂಗೆ ಗೊತ್ತು. ತಂದೆ ತಾಯಿ ಇಲ್ಲದ ನನಗೆ ಆಶ್ರಯ ಕೊಡ್ತೀನಿ, ನನ್ನ ಮಗಳಾಗಿ ನೋಡ್ಕೋತೀನಿ ಅಂತ ಹೇಳಿ ಇವಳೇ ನನ್ನನ್ನು ಕೇಳ್ತಿದ್ದು. ಈ ಚಂದಾಳ ಮೈನರ್ ಹುಡುಗಿಗೆ ಎಂಥ ಅನ್ಯಾಯ ಮಾಡಿದ್ದಾನೆ. ಮೈನರ್, ಇವನ್ನ ನಾನು ನನ್ನ ಮಾತು ಕೇಳ್ತೀಯ? ಆ ರಾಕ್ಷಸನಿಂದ ನಿನ್ನನ್ನು ದೂರ ಮಾಡಿ ನಿನಗೂ ನಿನಗೆ ಹುಟ್ಟ ಮಗುಗೂ ನಾನು ಆಶ್ರಯ ಕೊಡ್ತೀನಿ. ಈ ಸಮಾಜದಲ್ಲಿ ಗೌರವವಾಗಿ ಬಾಳ ಅವಕಾಶನ ನಾನು ಕಲ್ಪಿಸ್ಕೊಡ್ತೀನಿ. ನಾನು ಹೇಳ್ದ ಮಾತು ಕೇಳು. ಕೇಳ್ತೀನಿ. ಏನು ತೊಂದರೆ ಇಲ್ಲ? ಆಯ್ತೆ, ಇಲ್ಲ, ಫೋನ್ ಮಾಡಿದ್ದೀನಿ, ಅವ್ರು ಬಂದ ಮೇಲೆ ಎಲ್ಲ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ? ನೀನು ಬತ್ತಾವಟೆ ಸ್ಕೌಂಡ್ರಲ್ ಅಂತ ಹೇಳ್ತಾ ಇದ್ದೀನಿ. ಶಟ್ ಅಪ್. ನಾನು ಯಾರು ಅಂತ ಗೊತ್ತಿಲ್ಲ ನಿಮ್ಗೆ? ಅಯ್ಯೋ, ತುಂಬಾ ಚೆನ್ನಾಗಿ ಗೊತ್ತು. ಮೈರ್ ಹುಡುಗಿನ ಹಾಳು ಮಾಡಿ ಕೆಡಿಸಿ ಗರ್ಭಪಾತ ಮಾಡಿಸಕ್ಕೆ ಇಲ್ಲಿ ಕರ್ಕೊಂಡು ಬಂದ ರಾಕ್ಷಸ ನೀನೆ ಅಂತಾನು ಗೊತ್ತು. ಅಷ್ಟೇ ಅಲ್ಲ, ಹಣಕ್ಕೋಸ್ಕರ ಮಿಸ್ಟರ್ ಶ್ರೀಪತ್ರಾಯರನ್ನು ಕೊಂದ ಪಾಪಿ ಅದು ನೀನೇ ಅಂತ ನನಗ್ ಗೊತ್ತು. ನಾನ್ ಯಾರು ಅಂತ ಗೊತ್ತಿಲ್ವಲ್ಲ? ಅಟ್ಲೀಸ್ಟ್ ಅಲ್ಲಿ ನೋಡು, ಅಲ್ಲಿ ನಿಂತಿರೋರು ಯಾರು ಅಂತಾನಾದ್ರು ಗೊತ್ತಾ ನಿಂಗೆ? ಆ ಮಹಾಪುರುಷ ಶ್ರೀಪತ್ರಾಯರನ್ನು ಕೊಂದು ನೀನಿನ್ನೂ ಬದುಕಿದೆಯಲ್ಲೋ ಚಂಡಾಳ. ಅರಸನಾದ್ರೆ ಅಂದೇ ಶಿಕ್ಷೆ ಕೊಡ್ತಿದ್ದ, ದೇವ ನಿಂತು ಶಿಕ್ಷೆ ಕೊಡತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಈ ಕೆಲಸ ನಿನ್ ಕೆಲ ಮಾಡಕ್ಕಾಗುತ್ತಲ್ಲ ಹೇಳು, ಸುಮ್ಮನೆ ಹಳೆ ಪುರಾಣ ಎಲ್ಲ ಊದ್ಬೇಡ. ಇವನ್ ಯಾರು ಅಂತ ನನಗೆ ಗೊತ್ತಿಲ್ಲ, ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ನಮ್ಮ ಹುಡುಗಿನ ಕಲ್ಸ್ಕೊಡು. ನೀವೇ ತಾನೆ ವೆಂಕಟೇಶಯ್ಯ? ನಿಮ್ ಮೇಲೆ ಕಂಪ್ಲೇಂಟ್ ಬಂದಿದೆ, ಬನ್ನಿ ನಮ್ ಜೊತೆ. ಈ ಊರಿನಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋರು ಯಾರ್ರಿ? ನಾನೇ. ನಿನ್ನ ಮೇಲೆ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಏನು ತಿಳಿದ ನನ್ನನ್ನು ಹಾಳು ಮಾಡಿ ಸಭ್ಯತ್ನಾಗಿ ನೋಡ್ಕೊಳ್ತೀಯಾ? ಸುಮಾ, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು, ಉಪ್ಪಿಂದವನು ನೀರು ಕುಡಿಲೇಬೇಕು. ನೀನ್ ಅವ್ರ ಅಪ್ಪನ ಕೊಂದು ಪಾಪಕ್ಕೆ ಮಗಳಿಂದಲೇ ಪ್ರಾಯಶ್ಚಿತ್ತ. ಕಮಾನ್.
ಬಂದ್ಬಿಟ್ಟಿಯಾ? ಯಾಕೋ ಇಷ್ಟೊತ್ತು? ಹಾ ಹಾ ಗೊತ್ತಾಯ್ತು ಕಣೋ, ಗೊತ್ತಾಯ್ತು ನೀನ್ ಯಾಕೆ ಬಾಯ್ ಬಿಡೋಲ್ಲ ಅಂತ. ಚೆನ್ನಾಗಿ ಕುಡ್ಕೊಂಡ್ ಬಂದ್ಬಿಟ್ಟಿಯಾ? ಏಯ್ ಬಾಯ್ ಇಲ್ಲಿ, ಬಾಯ್ ತೆಗಿ, ಉಸಿರು ಬಿಡು. ಉಸಿರು ಬಿಡೋ ಅಂದ್ರೆ ಹೇಳ್ಕೊತೀನು ಎಲ್ಲಿ. ಹಾ ಹಾ ಅನ್ನು, ವಾಸನೆ ಬರ್ತಾ ಇಲ್ವಲ್ಲ? ಈಗಂತದ್ದು ಮಾಡ್ತಾರಮ್ಮ, ವಾಸನೆನೇ ಇರೋದಿಲ್ಲ ನಿಜವಾಗ್ಲು. ಸುಮ್ಮನೆ ತಮಾಷೆ ಮಾಡಿದ್ನೋ, ನನ್ನ ಕುಡಿದೇ ಇಲ್ಲ. ಈಚಿಲ್ ಮರದ ಕೆಳಗೆ ಮಜ್ಜಿಗೆ ಕುಡಿದ್ರು ಹೆಂಡ ಕುಡಿದ್ರು ಅಂತಾರೆ, ನೀನ್ ಕುಡಿಯಲ್ಲ ತಾನೆ? ಆ ಹಾಲ್ ಪಾರ್ಟಿಗೂ ಹೋಗ್ಬೇಡ. ಸುಮ್ನೆ ಹೀಗೆ ಅವ್ರಿಗೆ ಬೇಜಾರಾಗತ್ತಲ್ಲ ಅಂತ. ಅಯ್ಯೋ ಬೆಪ್ಪ, ವಯಸ್ಸಿಗೆ ಸರಿಯಾಗಿ ಮದುವೆ ಆದ್ರೆ ಎಲ್ಲಾ ಬೇಜಾರು ಹೋಗುತ್ತೆ ಕಣೋ. ನೋಡಪ್ಪ, ನನಗೂ ವಯಸ್ಸಾಯ್ತು, ದಿನಕ್ಕೊಂದು ರೋಗ, ಗಂಟೆಗೊಂದು ಕಾಯಿಲೆ. ಸಾಯೋಕ್ ಮುಂಚೆ ಸೊಸೆ ನೋಡ್ಬೇಕು ಅಂತ ಆಸೆ ಕಣೋ. ಒಂದು ಸೊಸೆ ನೋಡ್ಬೇಕು ತಾನ? ಅಮ್ಮ ನೋಡಿಟ್ಟಿದ್ದೀನಿ, ನಿನ್ನ ಎಲ್ಲಾ ಕಾಯಿಲೆಗಳಿಗೆ ಔಷಧಿ ಅವಳ ತಲೆಯಲ್ಲೇ ಇದೆ. ನೀನು ಹೇಳೋ ಹಾಗೆ ಅವಳು ಈ ಮನೆಗೆ ಸೊಸೆಯಾಗಿ ಬಂದು ಲಕ್ಷಣವಾಗಿ ಕುಂಕುಮ ಇಟ್ಕೊಂಡು ಮನೆ ತುಂಬಾ ಓಡಾಡ್ತಿದ್ರೆ ನಿನಗೆ ಒಂದೇ ಸಲ ಆರು ಕಂಪೋಸ್ ಗುಳಿಗೆ ಕೊಟ್ಟಾಗಿರುತ್ತೆ. ಅಯ್ಯೋ ನಾನು ನೋಡ್ಬೇಕಲ್ಲ, ಅವಳೆಲ್ಲಿ? ಆಸ್ಪತ್ರೆಯಲ್ಲಿ. ಆಸ್ಪತ್ರೆಯಲ್ಲಿ ಬೇಕಾಗಿತ್ತು? ಏನಾಗ್ಬೇಕಾಗಿಲ್ಲ. ಹಾ ಆಗ್ಬೇಕಾಗಿದೆ, ನಮ್ಮ ಯಜಮಾನ್ ಇರುವಾಗ ನನಗೆ ಯಾವ ಕಾಯಿಲೆನೂ ಇರಲಿಲ್ಲ. ಅವ್ರು ಹೋದ್ಮೇಲೆ ನಾನು ನಾನಾಗೇ ಇಲ್ಲ. ನೀವು ಡಾಕ್ಟ್ರು, ನಿಮ್ ಕೈಗುಣ, ಮುಖ ಲಕ್ಷಣ, ಹಾವಭಾವ, ನಡೆನುಡಿ ಎಲ್ಲ ಚೆನ್ನಾಗಿದೆ ಅಂತ ಗೊತ್ತಾಗಿದೆ. ನೀವೇ ಯಾಕೆ ನಮ್ಮನೆ ಬರಬಾರ್ದು ಅಂತ? ವಾ, ಏನಿಲ್ಲ, ನೀವೇ ಯಾಕೆ ನಮ್ಮನೆ ಬರಬಾರ್ದು ಅಂತ ನನ್ನ ಕಾಯಿಲೆ ಗುಣ ಮಾಡಕ್ಕೆ? ನೋಡಿ, ನೀವೇ ನಮ್ಮ ನರ್ಸಿಂಗ್ ಹೋಮ್ ಬಂದ್ಬಿಟ್ರೆ ಪೂರ್ತಿ ಚೆಕಪ್ ಮಾಡಿ ರಿಪೋರ್ಟ್ ಕೊಡಕ್ಕಾಗುತ್ತೆ. ಅಯ್ಯಯ್ಯೋ, ನನ್ನೇ ಅಲ್ಲಿಗೆ ಬಾ ಅಂತ ಕರೀತಾಳೆ ಕಣೋ. ಬಾ ಅಂತ ಹೇಳು, ಇಲ್ಲಿ ಬಾ. ಮರ್ಯಾದೆಯಾಗಿ ಹೇಳಮ್ಮ, ಮರ್ಯಾದೆಯಾಗಿ ಬಾ. ಅಯ್ಯಯ್ಯೋ, ದಯವಿಟ್ಟು ಒಂದು ಸಾರಿ ನೀನ್ ಇಲ್ಲಿಗೆ ಬಂದ್ರೆ ಆಮೇಲೆ ನೀವು ಕರ್ದಲ್ಲಿ ನಾನು ಬರ್ತೀನಿ. ನಿಮ್ಮ ಅಡ್ರೆಸ್ ಕೊಡಿ, 5 ಗಂಟೆಗೆ ಡ್ಯೂಟಿ ಮುಗಿದ್ಮೇಲೆ ನಾನೇ ಬಂದು ನೋಡ್ತೀನಿ. 5 ಗಂಟೆಗೆ ನಾನೇ ಕಾರ್ ಕಳಿಸ್ತೇನೆ, ಬಂದ್ಬಿಡಿ. ಥ್ಯಾಂಕ್ ಯು. ಬರ್ತಾಳಂತೆ ಕಣೋ? ಬರ್ತಾಳ? ಕಾರ್ ಕಳಿಸು, ನಾನು ಸ್ವಲ್ಪ ತಡ ಮಾಡಿ ಬರ್ತೀನಿ. ನಾನು ಇದ್ರೇನೆ ಕೆಟ್ಟು ಹೋಗೋದು ಕೆಲಸ. ಸರಿ ಕಣೋ. ಯಾವ ಮನೆ? ಇದೇ ಮನೆ. ಡಾಕ್ಟರ್ ಭಾರತಿ ನೋಡಿ, ನೀವು ತಾನೇ ಫೋನ್ ಮಾಡಿ ಕರೆಸಿದ್ರು? ಹೌದಮ್ಮ, ಬಾ ಕೂತ್ಕೊ. ಎಷ್ಟು ಮುದ್ದು, ಸಾಕ್ಷಾತ್ ಲಕ್ಷ್ಮಿ ಹಾಗೆ ಇದೆಯಮ್ಮ. ಏನಮ್ಮ ನಿಮ್ಮ ಮೈಗೆ ಏನಾಗಿದೆ? ನಿನಗೆ ಅಪ್ಪ ಅಮ್ಮ ಇದ್ದಾರಾ? ಅಪ್ಪ ಅಮ್ಮ ಇದ್ದಾರಾ? ಅಪ್ಪ ಅಮ್ಮ ಇಲ್ಲ, ನನಗೆ ಒಬ್ಬ ತಮ್ಮ ಇದ್ದಾನೆ, ಮನೆಗೆ ದೊಡ್ಡವರಾಗಿ ಮಾವ ಇದ್ದಾರೆ. ಇದೆಲ್ಲ ಯಾಕೆ ಹೇಳ್ತೀರಿ? ಕುಟುಂಬಸ್ಥರಾದ್ರೆ ಕಷ್ಟ ಸುಖ ಏನು ಅಂತ ಗೊತ್ತಿರುತ್ತೆ. ನನ್ನ ಚೆನ್ನಾಗಿ ನೋಡ್ಕೊತೀಯ ಅಂತ. ನಿಮ್ ಕಷ್ಟ ಏನು ಅಂತ ಹೇಳಿ, ಕ್ಯೂರ್ ಮಾಡಕ್ ಪ್ರಯತ್ನ ಪಡ್ತೀರಿ. ನಮ್ದು ಚೆನ್ನಾಗಿ ಬಾಳಿ ಬದುಕಿದ ಸಂಸಾರಮ್ಮ, ಏನ್ ಮಾಡ್ಲಿ? ಯಜಮಾನ್ ಹೋದ್ಮೇಲೆ ಈ ಮನೆನೇ ಬಿಕೋಂದು ಹೋಯ್ತು. ನನಗಿರೋ ವ್ಯಥೆ ಒಂದೇ, ನನಗೊಬ್ಬ ಮಗ ಇದ್ದಾನೆ, ಅವನಿಗೆ ನಿನ್ನ ಹಾಗೆ ಒಂದು ಒಳ್ಳೆ ಹೆಣ್ಣು ಸಿಗಬೇಕು. ಅವನ ಕೈಯಿಂದ ಅಡಿಗೆ ಮಾಡಿಸಿ ನಾನು ಊಟ ಮಾಡಬೇಕು. ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗುನ ಜೊತೆಲಿ ನಾನು ಆಟ ಆಡಬೇಕು, ಅದೇ ಅಮ್ಮ ನನ್ನ ಆಸೆ. ಇದೇನಾ ನಿಮ್ ಕಾಯಿಲೆ? ನೋಡಿ ಅಮ್ಮ, ನಿಮ್ಮ ಈ ಆಸೆ ನೆರವೇರೋವರೆಗೂ ನಾನು ಏನೇ ಚೆಕಪ್ ಮಾಡಿ ಮೆಡಿಸಿನ್ ಕೊಟ್ಟರು ಯಾವ ಮೆಡಿಸಿನ್ ಕೆಲಸ ಮಾಡೋದಿಲ್ಲ, ಯಾವ ಇಂಜೆಕ್ಷನ್ ಉಪಯೋಗ ಆಗೋದಿಲ್ಲ. ಅದಕ್ಕೆ ನಿಮ್ ಮಗನ ಕರೆಸಿ ನಿಮ್ಮ ಆಸೆ ತಿಳಿಸಿ ಮದುವೆಗೆ ಏರ್ಪಾಡು ಮಾಡಿ. ಮದುವೆನಾ? ಅದೇ ಹಾಗಾಗುತ್ತೆ. ಯಾಕೆ? ನಿಮ್ ಮಗ ಮದುವೆಗೆ ಒಪ್ಪಲ್ವೇನು? ಒಪ್ಕೋತಾನೆ, ಆದ್ರೆ ಹುಡುಗಿ ಒಪ್ಬೇಕಲ್ಲ. ಹಾಗಾದ್ರೆ ನಿಮ್ ಮಗ ನಡತೆ ಸರಿ ಇಲ್ವೇನು? ಚೇಚೆ, ಎಲ್ಲಾದ್ರೂ ಉಂಟೆ. ನನ್ ಮಗ ಭಾರಿ ದೊಡ್ಡ ಮನುಷ್ಯ, ಒಂದು ಸಿಗರೆಟ್ ಸೇದೋಲ್ಲ, ಕುಡಿಯೋಲ್ಲ,
ಸಿನಿಮಾ ಯಾವಾಗ್ಲಾದ್ರೂ ಒಂದ್ಸರಿ ನೋಡ್ತಾನೆ, ಹೆಣ್ಣು ಮಕ್ಕಳಂತೂ ಖಂಡಿತ ಸಹ ನೋಡಲ್ಲ. ಅಷ್ಟೇ ಯಾಕೆ, ನಾನೊಂದು ಗೆರೆ ಹಾಕಿದ್ರೆ ಸಾಕು ಅವನ್ ದಾಟೋದೇ ಇಲ್ಲ ಅಂತ ನನ್ನ ಮಗ. ಅವನು ನೋಡಿಮ್ಮ, ನಿಮಗ್ ಹೇಳೋ ಧೈರ್ಯ ಅನ್ನಂದ್ರೆ ಹೇಳಿ, ಅವ್ರನ್ನ ಕರೆಸಿ ನಾನ್ ಮಾತಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಮ್ಮ. ಲೋ ಅಯ್ಯೋ ಲೇ ಮಹಾಪುರುಷ, ಬೇಗ ಬರೋ ಬೇಗ ಬಾ. ಹಾಯ್ ಹಲೋ ಡಾಕ್ಟರ್. ಏನ್ರಿ ಇದು, ಇದೆಲ್ಲ ನಿಮ್ ಕಿತಾಪತಿನ? ನಂದಲ್ಲ, ಅವ್ರದ್ದು. ಏನಮ್ಮ ಇದು, ನಿಮ್ ಮಗ ಸಿಗರೆಟ್ ಸೇದಲ್ವಾ? ಎಲ್ಲಾದ್ರೂ ಒಂದು. ನಿಮ್ ಮಗ ಕುಡಿಯೋದಿಲ್ವೇ? ಯಾವತ್ತಾದ್ರೂ ಎರಡು. ಓಹೋ, ಇವರು ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಲ್ವಾ? ಹಾಗನ್ಬೇಡಮ್ಮ, ನನ್ ಮಗ ತುಂಬಾ ಒಳ್ಳೆಯವನು, ಅವ್ನಿಗೆ ಯಾವ ದುರಾಭ್ಯಾಸನೂ ಇಲ್ಲ. ಯಾರ್ದೋ ಕೆಟ್ಟ ಸಾಹಸ ಸ್ವಲ್ಪ ಕೆಟ್ಟಿದನಷ್ಟೇ. ಇಲ್ಲಿ ನೋಡಿದ್ಯಾ, ಈ ಲಕ್ಷ್ಮಿಯರ್ನ, ಮಹಾಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಇವ್ರನ್ನಾರನ್ನು ಕಣ್ಣೆತ್ತಿ ಸಹ ನೋಡಲಮ್ಮ. ಏನ್ರಿ ಇದು, ನಿಮ್ ತಾಯಿ ಹೇಳಿದ ಮಾತು ಕೇಳಿ, ಇವರಲ್ಲಿ ಯಾರನ್ನಾದ್ರೂ ಬೇಗ ಸೆಲೆಕ್ಟ್ ಮಾಡಿ ಮದುವೆ ಮಾಡ್ಕೊಳ್ಳಿ. ಹಾಗ್ ಮಾಡ್ಕೊಳ್ಳೋ. ಧೈರ್ಯ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಮಹಾಲಕ್ಷ್ಮಿ. ಅಮ್ಮ, ನನಗೆ ಇವಳಾದ್ರೆ ಒಪ್ಪಿಗೆ. ಯಾರಿ ಅದು? ಆದಿಲಕ್ಷ್ಮಿ, ಗಜಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿಯೇ, ಧೈರ್ಯಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿಯೇ, ಸಂತಾನ ಲಕ್ಷ್ಮಿಯೇ, ಅಷ್ಟಲಕ್ಷ್ಮಿಯ ಕರುಣೆ ನನಗಿರಲೆಂದು, ಇಷ್ಟಲಕ್ಷ್ಮಿಯು ಮನೆಗೆ ಬರಲಿ ಎಂದು, ಎಲ್ಲರೂ ನನ್ನ ಬೇಗ ಹರಸಿರಿ ಎಂದು, ಗೃಹಲಕ್ಷ್ಮಿಯು ಮನೆಗೆ ಬರಲಿ ಎಂದು. ಆದಿಲಕ್ಷ್ಮಿ, ಗಜಲಕ್ಷ್ಮಿ, ವಿದ್ಯಾಲಕ್ಷ್ಮಿಯೇ, ವಿಜಯಲಕ್ಷ್ಮಿಯೇ, ವಿಜಯಲಕ್ಷ್ಮಿಯೇ. ಎಂಥ ಹೆಣ್ಣೇನು ಬೇಕಾಗಿಲ್ಲ, ಆರತಿಯಂಥ ಹೆಣ್ಣೇನು ಬೇಕಾಗಿಲ್ಲ, ಪಿತೀರಲಿ ಮಾತಲ್ಲಿ ತಪ್ಪೇನಿಲ್ಲ, ಬೇರೇನು ಆಸೆಯು ನನ್ನಲ್ಲಿ ಇಲ್ಲ. ಅತಿಯಾದ ಕೆಂಬಣ್ಣ ಸೊಗಸೇನಲ್ಲ, ಚೆಲ್ಲಾಟ ಆಡೋಳು ಬೇಕಾಗಿಲ್ಲ, ಇನ್ನೇನು ಹಂಬಲ ನನ್ನಲ್ಲಿ ಇಲ್ಲ. ನುಡಿಗು ನುಡಿಗು ಸಿಗುಕು ತಿರಲಿ ಬೇಡವೆನ್ನಲ್ಲ. ಆದಿಲಕ್ಷ್ಮಿ, ಗಜಲಕ್ಷ್ಮಿ, ವಿದ್ಯಾಲಕ್ಷ್ಮಿಯೇ, ವಿಜಯಲಕ್ಷ್ಮಿಯೇ, ಧೈರ್ಯಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿಯೇ, ಸಂತಾನ ಲಕ್ಷ್ಮಿಯೇ, ಅಷ್ಟಲಕ್ಷ್ಮಿಯ ಕರುಣೆ ನನಗಿರಲೆಂದು, ಇಷ್ಟಲಕ್ಷ್ಮಿಯು ಮನೆಗೆ ಬರಲಿ ಎಂದು, ಎಲ್ಲರೂ ನನ್ನ ಬೇಗ ಹರಸಿರಿ ಎಂದು, ಗೃಹಲಕ್ಷ್ಮಿಯು ಮನೆಗೆ ಬರಲಿ ಎಂದು. ಆದಿಲಕ್ಷ್ಮಿ, ಗಜಲಕ್ಷ್ಮಿ, ವಿದ್ಯಾಲಕ್ಷ್ಮಿಯೇ, ವಿಜಯಲಕ್ಷ್ಮಿಯೇ, ವಿಜಯಲಕ್ಷ್ಮಿಯೇ.
ಕ್ಷಮಿಸು ನೀನೀಗ ಕಣ್ಣನ್ನು ತುಂಬಳು ಮನದಲ್ಲಿ ನಿಲ್ಲಳು ನಾನೇನು ಮಾಡಲಮ್ಮ ಪ್ರೀತಿಯ ಮಾತನ್ನಿ ಆಡದೆ ಹೆಣ್ಣೊಂದು ದೂರಕ್ಕೆ ಓಡುತ್ತ ಕೋಪದಿ ನೋಡುತ್ತ ಕಣ್ಣಲ್ಲಿ ಕೊಂದಳಮ್ಮ ಬಗೆದ್ದೋಳು ಅವಳಲ್ಲವೇ ಈ ಮನೆಯ ಮಹಾಲಕ್ಷ್ಮಿ ಇವಳಲ್ಲವೇ ಆದಿಲಕ್ಷ್ಮಿ ಗಜಲಕ್ಷ್ಮಿ ವಿದ್ಯಾಲಕ್ಷ್ಮಿಯೇ ವಿಜಯಲಕ್ಷ್ಮಿಯೇ ವಿಜಯಲಕ್ಷ್ಮಿಯೇ ನನ್ ತಮ್ಮನ್ ವಿಚಾರ ಮಾತಾಡೋಣ ಅಂತ ಕೂತ್ಕೋ. ಏನೇ ಅದು? ಈಗ ಅವನ ತರ ಇದನ್ ಕಡೆ ಫಾರಿನ್ ಹೋಗು ಅಂದ್ರೆ ನಾನ್ ಹೋಗಲ್ಲ, ನಿನ್ನನ್ನು ಮಾವನ್ ಬಿಟ್ಟಿರೋಕ್ಕಾಗಲ್ಲ, ನಾನು ಇಲ್ಲೇ ಇರ್ತೀನಿ, ಒಂದು ಕೆಲಸ ಹುಡುಕೊಡು ಅಂತಾನೆ. ಇತ್ತೀಚೆಗೆ ಅವನ್ ರಾತ್ರಿ ಲೇಟ್ ಆಗಿ ಬರ್ತಾ ಇದನ್ ಕಣೆ, ನನ್ ತುಂಬಾ ಭಯವಾಗ್ತಿದೆ. ಆದ್ರೂ ನನ್ ತಮ್ಮ ಯಾವ ತಪ್ಪು ಮಾಡೋಲ್ಲ ನಂಬಿಕೆ ನನಗಿದೆ. ಅವನ್ ಮನಸ್ಸಲ್ಲಿ ಏನಿದೆ ಅಂತಾನೆ ಗೊತ್ತಾಗಲ್ಲ, ಬಾಯ್ ಬಿಟ್ಟು ಹೇಳೋದು ಇಲ್ಲ. ಒಂದ್ ವೇಳೆ ನನ್ನ ಹತ್ರ ಹೇಳೋ ಭಯ ಪಟ್ಕೊಂಡು. ರಾಧಿಕ, ನಿಮ್ ಯಜಮಾನ್ರು ಹೇಳಿ, ಅವನ ಹತ್ರ ಸ್ವಲ್ಪ ಮಾತಾಡಕ್ ಹೇಳಿ. ಇಷ್ಟೇ ತಾನೆ? ಇದಕ್ಕೆಲ್ಲ ಯಾಕೆ ಇಷ್ಟನ್ನು ಯೋಚನೆ ಮಾಡ್ತೀಯಾ? ನಮ್ಮ ಯಜಮಾನ್ರಿಗೆ ಹೇಳಿ ವಿಚಾರ ಕೇಳ್ತೀನಿ. ಓಕೆ, ಬರ್ಲಾ? ಏನು ನನ್ ಕಣ್ಣಿ ಎದುರಿಗೆ ನಿಕ್ಕರ್ ಹಾಕೊಂಡು ಓಡಾಡ್ತಾ ಇದ್ದ? ಪಾರ್ಟಿ ಹೋಗ್ತಾನ? ದೊಡ್ಡ ಮನುಷ್ಯ ಆಗ್ಬಿಟ್ನ? ಕಪಾಳ ಬಿಗಿಯೋತಾನ? ಅದಕ್ಕೆ ಭಾರತಿ ತುಂಬಾ ನೊಂದ್ಕೊಂಡಿದ್ದಾಳೆ. ನೀವಾದ್ರೂ ಹೋಗಿ ಬುದ್ಧಿ ಹೇಳ್ಬಾರ್ದ? ಬನ್ನಿ ಹೋಗೋಣ. ನಾನ್ ಬುದ್ಧಿ ಹೇಳ್ಬೇಕಾ? ನಾವಲ್ದೆ ಇನ್ಯಾರಿದ್ದಾರ್ ಭಾರತಿಗೆ? ಬನ್ನಿ ಹೋಗೋಣ. ಕರೆಕ್ಟ್ ಕರೆಕ್ಟ್, ನಾನೇ ಬುದ್ಧಿ ಹೇಳ್ತೀನಿ, ಸರಿಯಾಗಿ ಕೇಳ್ತೀನಿ, ಮಾಡ್ತೀನಿ ಅವನಿಗೆ. ಬನ್ನಿ ಹೋಗೋಣ. ಮೊದ್ಲು ಫೋನ್ ನೋಡೆ, ನಾನ್ ಕೋಟ್ ಹಾಕೊಂಡ್ ಬರ್ತೀನಿ. ಕೋಟ್ ಹಾಕೊಂಡೇ ಬುದ್ಧಿ ಹೇಳೋದು ನಾನು. ಹಲೋ, ಯಾರ್ರೀ? ಓಹೋ, ಮ್ಯಾನೇಜರ್ರಾ? ಹಾ, ಏನ್ರೀ? ಯಜಮಾನ್ರಿದ್ದಾರೆ, ಅವ್ರು ಇವತ್ತು ಫ್ಯಾಕ್ಟ್ರಿಗೆ ಬರಲ್ಲ ರೀ. ಯಾಕೆ ಅಂದ್ರೆ ಅವ್ ಯಾರಿಗೋ ಬುದ್ಧಿ ಹೇಳಕ್ ಹೋಗ್ಬೇಕು. ಯಾರಿಗ್ ಬುದ್ಧಿ ಅದೆಲ್ಲ ನಿಮ್ಗೆ ಯಾಕ್ರಿ? ಸುಮ್ನೆ ಫೋನ್ ಇಡ್ರಿ. ಚೋಟ್ ಉದ್ದ ಐತ, ನೆಟ್ಟಿಗೆ ಗುಂಡಿ ಹಾಕಕ್ ಬರ್ತಾ ಇರ್ಲಿಲ್ಲ, ಈಗ ಗುಂಡಿ ಹಾಕ್ತಾನಂತೆ. ಏನ್ ತಿಳ್ಕೊಂಡಿದ್ದಾನೆ? ಎಲ್ಲಿ ಹೋದ್ರು? ಇಲ್ಲೇ ಇದ್ದೀನಿ ಕಣೆ. ಇಲ್ಲೇ ಆಗ್ಲೇ ಶುರು ಮಾಡ್ಕೊಂಬಿಟ್ರ ರಾಧಿಕಾ? ನೋಡು, ಭಾರತಿ ತಮ್ಮ ಮೊದ್ಲು ಚಡ್ಡಿ ಹಾಕ್ತಾ ಇದ್ದ, ಈಗ ಪ್ಯಾಂಟ್ ಹಾಕ್ತಾ ಇದ್ದಾನೆ. ನಾನು ಏನಾದ್ರೂ ಹೆಚ್ಚು ಕಡಿಮೆ ಹೇಳಿ ಅವನ್ ತಿರುಗ್ಬಿಟ್ರೆ ಅದಕ್ಕೆ ಸ್ವಲ್ಪ ಧೈರ್ಯ ಬರ್ಲಿ ಅಂತ ಒಂದೇ ಒಂದು. ಸರಿ ಸರಿ, ಹೋಗ್ಲಿ, ಬನ್ನಿ ಹೋಗೋಣ. ಒಂದ್ ನಿಮಿಷ, ಒಂದ್ ನಿಮಿಷ ರಾಧಿ. ನೋಡು, ನಾನೇ ಕುಡುಕ, ನಾನೇ ಕುಡಿಬೇಡ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ? ನೋಡು, ಕುಡುಕ್ರನ್ನ ಕಿವುಡ್ರನ್ನ ಕುರುಡ್ರನ್ನ ಜಾಸ್ತಿ ಕೆಡಕ್ಬಾರ್ದೆ ಕಣೆ. ಅದಕ್ಕೆ ಬುದ್ಧಿ ಇವತ್ತು ಬೇಡ, ನಾಳೆ ಹೇಳೋಣ. ನಾಳೆ ಹೇಳೋಣ. ಹಲೋ ರಾಧಿಕಾ. ಹಲೋ ಸುರೇಶ್, ಏನಿಲ್ಲಿ? ಏನಿಲ್ಲ, ಯಾವ ಕೇಸು ಇರಲಿಲ್ಲ, ಫ್ರೀ ಆಗಿದ್ದೆ. ಅದಕ್ಕೆ ಭಾರತಿ ನೋಡ್ ಹೋಗೋಣ ಅಂತ ಬಂದೆ. ಓಹೋ, ಭಾರತಿನ? ಅವಳು ಫ್ರೀ ಆಗಿದ್ದಾಳೆ, ನೀವು ಹೋಗಿ ಫ್ರೀ ಆಗಿ ಮಾತಾಡಿ. ನನ್ಗೋಸ್ಕರ ಅಲ್ಲ, ನಮ್ಮ ಮದರ್ಗೋಸ್ಕರ. ನಾನು ನಿಮ್ ಮದರ್ಗೋಸ್ಕರನೇ ಹೇಳಿದ್ದು. ವೆರಿ ಸ್ಮಾರ್ಟ್. ಮೇ ಐ ಕಮ್ ಇನ್? ಯೆಸ್, ಸಿಟ್ ಡೌನ್. ಏನಾಗಿದೆ ನಿಮ್ಗೆ? ಐ ವಾಂಟ್ ಅ ಪ್ರಾಬ್ಲಮ್ ಡಾಕ್ಟರ್. ನೀವು ನನ್ನ ಎದೆ ತುಂಬಾ ತುಂಬಿಕೊಂಡು ತುಂಬಾ ಹಿಂಸೆ ಕೊಡ್ತಾ ಇರ್ತೀರಾ? ತುಂಬಾ ಫ್ರೀ ಆಗಿದ್ದೆ. ರಾಧಿಕಾನು ಹೇಳಿದ್ರು ನೀವು ಬಹಳ ಫ್ರೀ ಆಗಿದ್ದೀರಾ, ಹೋಗಿ ಫ್ರೀ ಆಗಿ ಮಾತಾಡಿ ಅಂದ್ರು. ಬಂದೆ, ಕೂತ್ಕೊಳ್ಳಿ, ಫ್ರೀ ಆಗಿ ಮಾತಾಡಿ. ನೀವು ಡಾಕ್ಟರ್ ಆಗಿ ಇಷ್ಟೊಂದು ಎಕ್ಸೈಟ್ ಆದ್ರೆ ಹೇಗೆ ಇರುತ್ತೆ? Take things easy, calm down.
ನಾನು ಅನ್ಕೊಂಡೆ ಅಲ್ಲ, ನಿನ್ನೆ ರಾತ್ರಿ ಅಮ್ಮಂಗ್ ಹುಷಾರಿಲ್ಲ, ಮನೆಗೆ ಬಂದು ಹೋಗಿ ಅಂದಾಗ ಬರೋಕ್ಕಾಗಲ್ಲ ಅಂದ್ರಲ್ಲ, ಆಗಲೇ ಅನ್ಕೊಂಡೆ ಏನೋ ಹುಷಾರಿಲ್ಲ ಅಂತ, ಅದಕ್ಕೆ ನೋಡೋಣ ಅಂತ ಬಂದೆ. ಈಗೇಗಿದ್ದೀರಿ? ನನ್ನ ಜೊತೆ ಹುಡುಗಾಟ ಆಡ್ತಿದ್ದೀರಾ ನೀವು? ನಾನು ನನ್ನ ಈ ವಯಸ್ಸಿನಲ್ಲಿ ನಿಮ್ಮ ಜೊತೆ ಇಂಥ ಹುಡುಗಾಟ ಯಾಕ್ರಿ ಆಡ್ಲಿ? ಮೆಂಬರ್ ಐ ಎಮ್ ಎ ಲಾಯರ್. ರಸ್ತೆಯಲ್ಲಿ ಹೇಳ್ಕೊಂಡು ತಿರ್ಗೋಕಷ್ಟೇ. ಅಪರಾಧಿನ ನಿರಪರಾಧಿ ಮಾಡ್ತೀರಿ, ನಿರಪರಾಧಿಗೆ ಅನ್ಯಾಯವಾಗಿ ಶಿಕ್ಷೆ ಕೊಡಿಸ್ತೀರಿ. ಎಂಥ ಲಾಯರ್ ಉದ್ಯೋಗ ರೀ ನಿಮ್ದು? ನೋಡಿ, ನೀವು ನನಗೇನು ಬೇಕಾದರೂ ಅನ್ನಿ, ಆದರೆ ನಮ್ಮ ಕಸಬಿನ ಬಗ್ಗೆ ಏನು ಮಾತಾಡಬೇಡಿ. ಯಾಕಂದ್ರೆ ನಮ್ಮ ಮುತ್ತಾತ ತಾತ ತಂದೆ ಎಲ್ಲರೂ ಜಡ್ಜ್ ಆಗಿದ್ರು, ತಮ್ಮ ಮುಕ್ಕಾಲ ಪಾಲು ಆಯಸ್ಸನ್ನೇ ಕೋರ್ಟಲ್ಲಿ ಕಳೆದ್ರು. ನಾನು ಮಾತ್ರ ಅದಕ್ಕೆ ಅಪವಾದ, ಕಾಲಪಾಲು ಆಯಸ್ಸು ಮಾತ್ರ ಕೋರ್ಟಲ್ಲಿ ಕಳಿಬೇಕು ಅಂತಿದ್ದೀನಿ. ಇನ್ನು ಮುಕ್ಕಾಲು ಭಾಗ ನನ್ನಂತ ಡಾಕ್ಟರ್ಗಳ ತಲೆ ತಿನ್ಬೇಕು ಅಂತಿದ್ದೀರಾ? ಏನ್ ನೀವು ಡಾಕ್ಟರ್ ಅಂದ್ರೆ ದೇವರಂತ ತಿಳ್ಕೊಂಡ್ಬಿಟ್ರ? ಜ್ವರ ಬಂದಿದೆ ಅಂತ ರೋಗಿ ಕೈಗೆ ಸಿಕ್ಕಿದ್ದೇ ಸಿಕ್ಕಿದ್ದು, ಒಂದು ಮಾತ್ರೆ ಕೊಟ್ಟು ಮೂರು ಹೊತ್ತು ಊಟ ತಪ್ಪಿಸ್ತೀರ? ನಾವು ಕೈದೀನೇ ಆಗಲಿ ಜೈಲಿಗೆ ಹಾಕಿ ಮೂರು ಹೊತ್ತು ಊಟ ಕೊಡಿಸ್ತೀವಿ. ಒಬ್ಬ ರೋಗಿ ಆರೇ ತಿಂಗಳು ಬದುಕ್ತಾನೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರು, ಅವನಿಗೆ ಸಂತೋಷ ಅನ್ನೋದನ್ನೇ ಕೊಡದೆ ಸೂಜಿಯಿಂದ ಚುಚ್ಚಿ ಚುಚ್ಚಿ ಮೂರಿಂಚು ಆಪರೇಷನ್ಗೆ ಒಂಬತ್ತಿಂಚು ಕುಯ್ದು ಆರು ತಿಂಗಳು ಬರೋ ಮನುಷ್ಯನ್ನ ಮೂರೇ ತಿಂಗಳಲ್ಲಿ ಕಳಿಸ್ತೀರ. ಆದ್ರೆ ನಾವು ಅವನು ಸಾಯ್ತಾನೆ ಗಲ್ಲಿಗೆ ಹೋಗ್ತಾನೆ ಅಂತ ಗೊತ್ತಿದ್ರು, ಅವನ ಕೊನೆ ಆಸೆ ಏನು, ಅವನು ತಿನ್ನೋ ಪದಾರ್ಥ ಏನು, ಅವನಿಗೆ ಬಿರಿಯಾನಿ ಬೇಕಾ ಮಸಾಲ ದೋಸೆ ಬೇಕಾ ಅಂತ ವಿಚಾರಿಸಿ ಹೊಟ್ಟೆ ತುಂಬಾ ತಿನ್ನಿಸಿ ಮುಂದಿನ ಜನ್ಮದಲ್ಲಿ ಒಳ್ಳೇದಾಗ್ಲಿ ಅಂತ ಹಾರೈಸಿ ನ್ಯಾಯ ಉಳಿಲಿ ಅಂತ ಒಂದು ಸಣ್ಣ ಹಗ್ಗದಲ್ಲಿ ನೇಣು ಹಾಕ್ತೀನಿ. ಗೊತ್ತಾ? ಸ್ವಲ್ಪ ಚೆನ್ನಾಗಿ ನೋಡ್ಕೊ, ವೆರಿ ಸ್ವೀಟ್ ಆಫ್ ಯು. ಫೋನ್ ಮಾಡಿ ನನಗೆ ಅಮ್ಮ ಬಿಪಿ ಜಾಸ್ತಿ ಆಗಿದಾ? ಇದೇನಕ್ಕ ಹಾಗೆ ನೋಡ್ತಾ ಇದ್ಯಾ, ನಿದ್ರೆ ಬರ್ಲಿಲ್ವಾ? ಮೋಟರ್ ಬೈಕಲ್ಲಿ ನಿನ್ ಜೊತೆಲಿ ಬಂದಿದ್ಯಾರು? ಅದು ನನ್ನ ಫ್ರೆಂಡ್ಸ್. ಅವನು ಆ ಹುಡುಗಿ ಹೆಸರೇನು? ಅವನು ಹುಡುಗ ಹುಡುಗ ಅಲ್ಲಕ್ಕ, ಹುಡುಗ ಹುಡುಗ. ಅವನು ಮತ್ತೆ ಅವನು ಹೂ ಹುಡ್ಕೋತಾನ? ನೀನು ನನ್ ತಮ್ಮ, ನಾನ್ ಬೆಳೆಸಿದ ಮಗು. ನಿನಗೆ ಸುಳ್ಳು ಹೇಳಕ್ ಬರಲ್ಲ ಕಣೋ, ನಿಜ ಹೇಳು. ಯಾರ ಹುಡುಗಿ ನಿಜ ಹೇಳು, ಯಾರದು ನಿಜ ಹೇಳು. ಅವಳು ಅವಳು ಸುನೀತಾ. ಲೇಟ್ ಆಯ್ತು, ಮನೆಗೆ ಹೋಗ್ತಿದ್ದೆ ಅಷ್ಟರಲ್ಲಿ ಅವರು. ಸರಿ ಸರಿ ಕುತ್ಕೊಳ್ಳಿ, ನಾ ಡ್ರಾಪ್ ಮಾಡ್ತೀನಿ, ಕುತ್ಕೊಳ್ಳಿ. ಆಹಾ, ಇಲ್ಲ ಇಲ್ಲ, ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್.
ತಮ್ಮ ಇಂತ ಕೆಲಸ ಮಾಡಿದಾನೆ ಅಂತ ಯಾವನಾದ್ರೂ ನಮ್ಮ ಮನೆ ಕಡೆ ಬೆರಳು ಮಾಡಿ ತೋರಿಸ್ಬಿಟ್ರೆ ನಾವು ಬೀದಿ ತಲೆ ಕೊಡ್ ತಿರುಗೋದು ಯಾಗೋ ಯಾಗೋ ಅಕ್ಕ ಏನು ತಿಳಿದೆ ತಪ್ಪು ಮಾಡ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಕ್ಕ ಅಯ್ಯೋ ನಿನ್ನ ವಿದೇಶಕ್ಕೆ ಕಳಿಸಿ ಚೆನ್ನಾಗಿ ಓದಿಸ್ಬೇಕು ನೀನ್ ದೊಡ್ಡ ಉದ್ಯೋಗಸ್ಥನಾಗ್ಬೇಕು ಒಳ್ಳೆ ಮನೆತನದ ಹುಡುಗಿ ತಂದು ನಿನಗ್ ಮದುವೆ ಮಾಡಿಸ್ಬೇಕು ನಮ್ಮ ಅಪ್ಪ ಅಮ್ಮ ಆತ್ಮಕ್ಕೆ ತೃಪ್ತಿ ತರಿಸ್ಬೇಕು ಅಂತ ನಾನು ಎಷ್ಟೊಂದು ಕನಸುಗಳಿಟ್ಕೊಂಡಿದ್ದೆ ಕಣೋ ನೀನ್ ಎಲ್ಲ ಹೀಗೆ ಹಾಳ್ ಮಾಡ್ಬಿಟ್ಟು ಎಲ್ಲ ಹಾಳ್ ಮಾಡ್ಬಿಟ್ಟು ಇಲ್ಲಕ್ಕ ಇಲ್ಲಕ್ಕ ನೀನ್ ತಪ್ಪು ತಿಳ್ಕೊಂಡಿದ್ದೆ ಅಕ್ಕ ಇಲ್ಲ ಓ ಪ್ರಭು ಭಾರತಿ ನಿನ್ ತಾಯಿ ಸ್ಥಾನದಲ್ಲಿ ಇರೋ ಅವಳು ಸುಖ ಸಂತೋಷನೆಲ್ಲ ಬದಿಗೊತ್ತಿ ನೀನ್ ವಿದ್ಯಾಭ್ಯಾಸ ಅವ್ಳು ದುಡಿಮೆನೆಲ್ಲ ಖರ್ಚು ಮಾಡ್ದಲ್ಲೋ ಅಂಥಳು ನೀವು ಮಾಡೋ ಉಪಕಾರ ಇದೇನು ಅಂಥವಳು ದ್ರೋಹ ಮಾಡಿದ್ರೆ ಉದ್ಧಾರ ಆಗಲ್ಲ ಕಣು ಉದ್ಧಾರ ಆಗಲ್ಲ ಬೇಡಿ ಅವ್ ನೀನ್ ಅನ್ಬೇಡಿ ನೀವು ದೊಡ್ಡವರು
ನೀವು ನಂಬ್ಕೊಂಡು ಹೇಳಿದ್ರೆ ಅದು ಶಾಪ ಆಗ್ಬಿಡುತ್ತೆ. ನನ್ನ ತಮ್ಮ ಚೆನ್ನಾಗಿರ್ಬೇಕು, ಅವನ್ನ ಭಯಬೇಡಿ ಮಾವ. ನೀನು ಉದ್ದಾರ ಆಗ್ಬೇಕು ಅಂದ್ರೆ ಅವಳು ಮನಸ್ಸು ನೋಯಿಸ್ಬೇಡ, ಅವಳು ಮನಸ್ಸು ನೋಯಿಸ್ಬೇಡ. ನೋಡಿದ್ಯ ಅವ್ರು ಎಷ್ಟು ನಂಬ್ಕೊಂಡು ಮಾತಾಡ್ತಾರೆ ಅಂತ ನೋಡ್ದೇನು. ಸರಿ ಅಕ್ಕ, ಇನ್ನು ನನ್ನ ಮೇಲೆ ಕೋಪನ ಅಕ್ಕ? ಇಲ್ಲಪ್ಪ, ನನಗೆ ಯಾರ ಮೇಲೂ ಕೋಪ ಇಲ್ಲ. ಇವತ್ತಾದ್ರೆ ಈ ನಿಜ ಹೇಳ್ತಿಲ್ಲ ಅಂತ ನಿಜವಾಗ್ಲೂ ಸಂತೋಷ. ನೋಡು, ನಿನ್ನ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸ್ವಲ್ಪ ಚಿಂತೆ ಬಿಟ್ಟು ನಿನ್ ಭವಿಷ್ಯದ ಕಡೆ ಗಮನ ಇಟ್ಕೊಂಡು ಚೆನ್ನಾಗಿ ಓದು. ನೀನ್ ಓದ್ ಮುಗಿಸ್ ಬಂದ್ಮೇಲೆ ಇವ್ರ ಜೊತೆ ನಾನೇ ಮದುವೆ ಮಾಡಿಸ್ತೀನಿ. ಒಂದು ಮಾವಿನ ಮರದಲ್ಲಿ ಹತ್ತು ಹಣ್ಣು ಬಿಟ್ಟರು ಎಲ್ಲ ಹಣ್ಣು ಒಂದೇ ರುಚಿಯಾಗಿರುತ್ತೆ. ಅದೇ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ತರ ಗುಣ. ಏನು ವಿಚಿತ್ರವಮ್ಮ ಇದು? ನೀವೇನ್ ಮಾತಾಡ್ತಾ ಇದ್ದೀರಿ? ನೀನು ಎಷ್ಟು ಕಷ್ಟಪಟ್ಟು ಒದಿಸ್ತಮ್ಮ, ಅವನು ಸ್ವಲ್ಪ ಪರಿಜ್ಞಾನ ಆಯ್ತಾ? ಪ್ರೀತಿ ಪ್ರೇಮ ಅಂತ ಹೊರಟು ಬಿಟ್ಟ. ಅಯ್ಯಯ್ಯೋ, ನಾನು ಅದನ್ನ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ನಮ್ ಪ್ರಭು ಬಗ್ಗೆ ಎರಡು ವರ್ಷ ದೂರದೇಶದಲ್ಲಿ ಅವನನ್ನ ಬಿಟ್ಟು ಹೇಗಿರ್ತಾನೋ ಏನೋ. ನನ್ನ ಕೈ ತೂತಿಂದ ಬೆಳೆದ ಮಗ ಮಾವ ಅವನು. ಅವನಿಲ್ದೆ ನನ್ಗೆ ಈ ಮನೆ ಒಂಥರ ಬಿಕ್ಕೋ ಅಂತ ಅನಿಸ್ತಾ ಇದೆ. ಚೆನ್ನಾಗಿದೆಯಮ್ಮ, ಬಲವಂತವಾಗಿ ನೀನೇ ಅವನು ಓದು ಅಂತ. ಈಗ ಅವನಿಲ್ದೆ ಮನೆ ಬಿಕ್ಕೋ ಅಂತ ಇದೆ. ಅವನು ಓದರೂ ಬೇಕು ಮನೇಲೂ ಇರಬೇಕು ಅಂದ್ರೆ ಹೇಗಮ್ಮ ಸಾಧ್ಯ? ಹೇಳು, ಊಟ ಕೇಳು. ಊಟ ಬೇಡ ಮಾವ. ಅಮ್ಮ ಉಪವಾಸ ಇರಬಾರ್ದಮ್ಮ, ಹೇಳು. ಸ್ವಲ್ಪ ಹೊತ್ತು ನನ್ನ ಒಂಟಿ ಹಾಕ್ಬಿಡಿ, ನಾನು ನೆಮ್ಮದಿಯಾಗಿರ್ತೀನಿ. ನೀನು ಯಾವಾಗ ಊಟ ಮಾಡಮ್ಮ. ಹಲೋ, ನಾನು ಸುನೀತಾ ಮಾತಾಡ್ತಿದ್ದೀನಿ. ಡಾಕ್ಟರ್ ಭಾರತಿಯವರ? ಯಾರು? ನನ್ನ ವಿಷಯ ನಿಮಗೆ ತಿಳಿದಿರಬಹುದು. ನಾನು ಪ್ರಭು ನೋಡ್ಬೇಕು ಅಂತ ಓಡೋಡ್ ಬಂದೆ, ಆದರೆ ನನ್ನ ದುರದೃಷ್ಟ ನೋಡೋಕ್ಕಾಗ್ಲಿಲ್ಲ. ಹಲೋ, ಹಲೋ, ಯಾರು ಅವರು? ಡಾಕ್ಟರ್ ಬರ್ತೀವರಾ? ಒಂದ್ ನಿಮಿಷ, ಅವ್ರನ್ನ ಕರ್ಕೊಂಡು ಹೋಗಿ. ಡಾಕ್ಟರ್, ನಿಮ್ಗೆ ಫೋನ್ ಬಂದೆ. ರೂಮಲ್ಲಿ ಇರು, ಬಂದು ಮಾತಾಡ್ತೀರಿ. ನನಗ ಹಲೋ, ನಾನು ಸುನೀತಾ. ಸುನೀತಾ, ನೀವು ನನ್ನ ಹತ್ರ ಮಾತಾಡದೆ ಇದ್ರೆ ನಾನು ನಿಮ್ಮ ನರ್ಸಿಂಗ್ ಹೋಮ್ಗೆ ಬರಬೇಕಾಗತ್ತೆ. ಬೇಡ, ನೀನು ಇಲ್ಲಿಗೆ ಬರಬೇಡ. ಏನು ವಿಷಯ ಹೇಳು? ನಾನು ನಿಮ್ಮನ್ನು ನೋಡಬೇಕು, ನಾನಿರೋ ಪರಿಸ್ಥಿತಿ ನಿಮಗೆ ಗೊತ್ತಾಗಬೇಕು, ನನ್ನ ಕಷ್ಟ ಎಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು. ಅದಕ್ಕೆ ನಾನೇನು ಮಾಡಲಿ? ಸಂಜೆ 4 ಗಂಟೆಗೆ ಪಾರ್ಕ್ನಲ್ಲಿ ವೇಟ್ ಮಾಡ್ತಿರ್ತೀನಿ, ನೀವು ಖಂಡಿತ ಬರಬೇಕು. ಸರಿ, ನಾನು ಬರ್ತೀನಿ. ಇಲ್ಲ, ಖಂಡಿತ ಬರ್ತೀನಿ. ಮಾತಾಡ್ಬೇಕು, ನನ್ ಕಷ್ಟ ಎಲ್ಲ ನಿಮ್ ಹತ್ರ ಹೇಳ್ಕೋಬೇಕು ಅಂತ ಫೋನ್ ಮಾಡಿದ್ದೆ. ನನ್ ಮೇಲೆ ಕೋಪ ಇಲ್ಲ ತಾನೆ? ನಿನ್ನೆ ಯಾಕಮ್ಮ ಕೋಪ? ನಿಮ್ ತಮ್ಮನಿಗೆ ಎಂತ ಹೆಣ್ ತರ್ಬೇಕು ಅಂತಿದ್ರೋ ಏನೋ,
ಅವರ ವಿಷಯದಲ್ಲಿ ಎಷ್ಟು ಆಸೆ ಇಟ್ಕೊಂಡಿದ್ರು ಏನೋ. ನಾನು ಅಡ್ಡಿ ಬಂದೆ, ನನ್ನ ಕ್ಷಮಿಸ್ಬೇಡಿ. ಪ್ರಭು ನಿಮ್ಮ ವಿಷಯನ ತುಂಬ ಹೇಳ್ತಿರ್ತಾರೆ, ಅವರಿಗೆ ಅಕ್ಕನೂ ನೀವೇ, ತಾಯಿನೂ ನೀವೇ ಅಂತೆ. ತಪ್ಪೋ ಸರಿನೋ, ನಾನು ಅವ್ರನ್ನ ಪ್ರೀತಿಸ್ತೇನೆ. ಅವರಿಲ್ಲದೆ ಬದುಕೋ ಶಕ್ತಿ ನನಗಿಲ್ಲ. ನಿಮ್ ಕೈ ಮುಗಿದು ಬೇಡ್ಕೊಳ್ತೇನೆ, ದಯವಿಟ್ಟು ನಮ್ಮಿಬ್ಬರನ್ನ ಬೇರೆ ಮಾಡ್ಬೇಡಿ. ಅದಕ್ಕೆ ಬೇರೆ ಮಾಡ್ಬೇಡಿ. ನೋಡು ಸುನಿ, ಯಾಕಮ್ಮ ಹೇಗೆಲ್ಲ ಮಾತಾಡ್ತೀಯ ನೋಡು. ಅವನು ಓದ್ ಮುಗಿಸ್ ಬರ್ಲಿ, ನಿಮ್ಮಿಬ್ಬರು ಮದುವೆ ಮಾಡಿಸಿ ನನ್ನ ಮನೆ ತುಂಬಿಸ್ಕೊತೀನಿ. ಮೇಡಮ್, ನೀವು ಕೇಳಿದ ಅಡ್ರೆಸ್ ಇದೆ. ಇಲ್ಲೇ ಇರು. ಸರಿ. ಯಾರು ಬೇಕಾಗಿತ್ತು? ನಾನು ಡಾಕ್ಟರ್ ಭಾರತಿ. ಸುನೀತಾ ಇದ್ದಾರಾ? ಯಾಕೆ ಅರ್ಜೆಂಟ್ ಆಗಿ ನಾನು ಅವ್ರನ್ನ ನೋಡ್ಬೇಕು. ಒಳಗಿದ್ದಾರೆ, ಹೋಗಿ. ನನ್ನ ತಂಗಿ ಮೇಲಿದ್ದಾಳೆ, ಬನ್ನಿ. ಅಣ್ಣ ನೋಡೋಣ, ಇವನು ರಾಕ್ಷಸ ನಡ್ಕೊಳ್ತಾನೆ, ಚಿತ್ರ ಹಿಂಸೆ ಕೊಡ್ತಾನಣ್ಣ. ಕೊಟ್ಟಿಲ್ಲ ಅವನ್ ದುಡ್ಡು, ಅವನ್ ಹೇಳ್ದ ಕೇಳ್ಬೇಕು. ಈ ವ್ಯವಹಾರವೇ ಬೇರೆ, ಆ ವ್ಯವಹಾರವೇ ಬೇರೆ, ಸ್ನೇಹಿತರ ವ್ಯವಹಾರವೇ ಬೇರೆ. ನೀವು ಗಾಬರಿ ಪಡಿಬೇಡಿ. ಹ್ಮ್, ನಡೀರಿ ನಡೀರಿ, ಬನ್ನಿ 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 ಬನ್ನಿ, ನಿಂತ್ಕೊಳ್ಳಿ. ಬರ ಬರ ಕೂತ್ಕೊಳ್ಳಿ, ಕರಿತೀನಿ. ಸುನೀತಾ ಸುನೀತಾ, ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ, ಸುನೀತಾ ಸುನೀತಾ, ಯಾವ ರೂಮ್ನಲ್ಲಿದೀಯಮ್ಮ? ಏನೇನ ಡಾಕ್ಟ್ರು ಬಂದಿದ್ದಾರೆ, ಅವ್ರನ್ನ ಏನು ಅಂತ ಕೇಳಮ್ಮ. ಹೆಚ್ಚಿಗೆ ಮಾತಾಡಿ ಆಯಾಸ ಮಾಡ್ಕೋಬೇಡಮ್ಮ. ಸೋದರಿ, ಅಯ್ಯೋ ಎಂಥ ಎಷ್ಟು ಬೀಳ್ತು ನಿನ್ನಂಥ. ಅಯ್ಯೋ ಅಯ್ಯೋ, ನನ್ನ ತಮ್ಮ ಬಿಡಿಸಿಲ್ಲ. ನೀವು ಹೀಗೆ ಹೇಳ್ತೀರಾ ಅಂತ ಅವ್ರಿಗೆ ಗೊತ್ತಿತ್ತೋ ಏನು? ಅದಕ್ಕೆ ಸಾಕ್ಷಿ ಸೃಷ್ಟಿ ಮಾಡಿಟ್ಟಿದ್ದಾರೆ. ಏನಂತೀಯ ನೀನು? ನಾನೀಗ 5 ತಿಂಗಳ ಗರ್ಭಿಣಿ. ಗರ್ಭಿಣಿ 5 ತಿಂಗಳ? ಅಯ್ಯೋ, ಅದಕ್ಕೆ ಕಾರಣ ನಂತಮ್ಮ. ಇಲ್ಲ ಇಲ್ಲ, ನಾನಿದ್ದು ನಂಬಲ್ಲ, ನಾನಿದ್ದು ನಂಬಲ್ಲ. ನೀನಿರೋ ಈ ವಾತಾವರಣ, ನೀನಿರೋ ಮನೆ, ಏನೇ ಇದಕ್ಕೆ ಕಾರಣ ನಂತಮ್ಮ ಅಂತ ಹೇಳಿ ನನ್ನ ನಂಬಕ್ ಹೇಳ್ತೀಯ? ನನ್ನ ತಾನೇ ಸುಳ್ಳು ಹೇಳ್ತೀಯ? ಬೇಷ್, ಹಾಸ್ಯ ಮಾಡಬೇಡ. ನಾನು ನಿಮ್ ಹಾಗೆ ಹೆಣ್ಣು, ನೀನು ಹೆಣ್ಣು ಆದ್ರೆ ನನ್ ಹಾಗಲ್ಲ. ನೀನೊಬ್ಬಳು ಲಜ್ಜ ಕೆಟ್ಟೋಳು, ನಡತೆ ಕೆಟ್ಟೋಳು. ನೀವು ಏನ್ ಬೇಕಾದ್ರೂ ಹೇಳಿದ್ರು, ನಾನು ಮದುವೆಗೆ ಮುಂಚೆ ದುಡುಕ್ದೋಳು. ಆದ್ರೆ ಈ ಅಪರಾಧದಲ್ಲಿ ನಿಮ್ ತಮ್ಮನ ಪಾಲು ಇದೆ. ನಿನ್ನಂಥಳು ಬಾಯಲ್ಲಿ ಅವ್ರ ಹೆಸರು ಬರಬಾರ್ದೆ. ನಿನ್ ವಿಷಯದಲ್ಲಿ ನಾನು ಇಷ್ಟೊಂದು ಕಲ್ಪನೆಗಳು ಇಟ್ಕೊಂಡಿದ್ದೆ. ನಿನ್ನ ನಮ್ಮ ಮನೆ ಗೃಹಲಕ್ಷ್ಮಿಯಾಗಿ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಇವತ್ತೇ ಕೊನೆ. ಇನ್ನೊಂದ್ಸಲ ನನಗ್ ಫೋನ್ ಮಾಡೋದಾಗ್ಲಿ, ನನ್ನ ನೋಡೋ ಪ್ರಯತ್ನ ಪಡೋದಾಗ್ಲಿ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಿಮ್ಮ ಮನೇಲಿ ಬಾಳ್ಬೇಕಾದ್ರೆ ಹೆಣ್ಣು ನಾನು, ದಯವಿಟ್ಟು ನನ್ನ ಕೈ ಬಿಡ್ಬೇಡಿ, ಕೈ ಬಿಡ್ಬೇಡಿ.
ನೀನು ನಾವು ಮನೇಲಿ ಬಾಳ್ಬೇಕಾಗಿರೋ ಹೆಣ್ಣ ಅದು ಕನಸು ಸತ್ರೋ ನಡೆಯೋದಿಲ್ಲ ಜಾಗೃತಿ ಬ್ಲಡ್ ಜಾಸ್ತಿ ಬೇಕಾದ್ರೆ ತರಿಸ್ಕೊಡಿ ನಾನು ನನ್ನ ರೂಮ್ನಲ್ಲಿ ಇರ್ತೇನೆ ಓಕೆ ತುಂಬಾ ಸೀರಿಯಸ್ ಆಗಿದೆ ಅಂತೆ ನರ್ಸ್ ನಿಮ್ಮನ್ನ ಅರ್ಜೆಂಟ್ ಅಂತ ಬರೆದ್ರು ಶೋಧನೆ ನಿನಗೆ
ಮಾಡಿದ್ದಾನೆ ನನ್ನ ಫ್ರೆಂಡ್ ಅದನ್ನು ಗರ್ಭ ಇರಲಿಲ್ಲ ಹಾಸ್ಪಿಟಲ್ ಕಾರ್ಯಕ್ರಮ ಸಾಯಿಸಿದಾರಲ್ಲ ಅದಕ್ಕೆ ಸೂಪ್ರೆಂಡ್ ಸಾಹೇಬರು ತಿಳಿಸಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿದ್ದೀನಿ ಅರೆಸ್ಟ್ ಮಾಡಿಸಕ್ಕೆ ಮುಚ್ಚ ಬಾಯ್ ನನ್ನ ಮಗಳ ಮೇಲೆ ಇಲ್ದಿರೋ ವಿಚಾರ ಹೇಳಿದ್ರೆ ಸಿಗಲಾಕ್ಬಿಟ್ಟೆ ನಿನ್ನ ಏ ಮುಚ್ಚ ಬಾಯ್ ಸಾಭ್ಯಸ್ತಳು ನಿನ್ನ ಮಗಳು ಬರೀ ನಿನ್ ಸಾಕ ಮಗಳೆಲ್ಲ ಅರೆಸ್ಟ್ ಮಾಡಿಸಿದ್ದಕ್ಕೆ ಇಷ್ಟು ಸಂಕಟ ಪಡ್ತಾ ಇದೆಯಲ್ಲ ನನ್ನ ಹೊರೆಯ ಹುಟ್ಟಿದ ತಂಗಿ ಬೆಳ್ಳಲ್ಲಿ ಬಿದ್ದ ತಂಗಿ ರಕ್ತ ಹದ್ಗಳು ಹುಟ್ಟಿದ ತಂಗಿನ ಸಾಯಿಸಿದಾಳಲ್ಲ ಅದಕ್ಕೆ ನಾನು ಎಷ್ಟು ಸಂಕಟ ಪಡ್ಬೇಕು ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಬರೋದಿಲ್ಲ ಇನ್ಸ್ಪೆಕ್ಟರ್ ಯಾಕಂಡೆ ಇವಳ ಯಾಕಂಡೆ ಇನ್ಸ್ಪೆಕ್ಟರ್ ಸರ್ ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ ನನ್ನ ಮಗಳು ಬಿಟ್ಬಿಡಿ ಸರ್ ಬಿಟ್ಬಿಡಿ ಇವರು ಡಾಕ್ಟರ್ ಭಾರತಿ ಲಾಕಪ್ನಲ್ಲಿಡು ಓಕೆ ಹೋಗಮ್ಮ ಮೈಲಾರ್ಡ್ ಇದೊಂದು ಉದ್ದೇಶಪೂರ್ವಕವಾಗಿ ಮಾಡಿರತಕ್ಕಂಥ ಕೊಲೆ ದಿಸ್ ಇಸ್ ಅನ್ ಇಂಟೆನ್ಷನಲ್ ಮರ್ಡರ್ ಮೈಲಾರ್ಡ್ ಡಾಕ್ಟರ್ ಭಾರತಿ ಅವರ ತಮ್ಮ ಪ್ರಭು ಸುನೀತಾ ಅನ್ನೋ ಬಡ ಹುಡುಗಿಯನ್ನು ಪ್ರೀತಿ ಮಾಡ್ತಿದ್ದದನ್ನ ಈಕೆ ಸಹಿಸಲಿಲ್ಲ ಗರ್ಭಿಣಿಗೆ ಟ್ರೀಟ್ಮೆಂಟ್ ಕೊಡುವ ನೆಪದಲ್ಲಿ ಏನೋ ಅವರಿಗೆ ಸುನೀತಳನ್ನ ಉಪಾಯದಿಂದ ನರ್ಸಿಂಗ್ ಹೋಮಿಗೆ ಕರ್ಕೊಂಡು ಹೋಗಿ ಕೊಲೆ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸುನೀತಳ ಅಣ್ಣ ಮುತ್ತುಸ್ವಾಮಿ ಅವರ ಹೇಳಿಕೆಯ ಪ್ರಕಾರ ಡಾಕ್ಟರ್ ಭಾರತಿ ಸುನೀತಾ ಸಾಯಿರಕ್ಕೆ 4 ಗಂಟೆಗಳ ಮುಂಚೆ ಇವರ ಮನೆಗೆ ಹೋಗಿದ್ರು ಸುನೀತಳನ್ನ ತಮ್ಮ ಮನೆಯ ಸೊಸೆಯನ್ನಾಗಿ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಲೂ ಹೇಳಿದ್ರು ಈ ಸಂಬಂಧದಲ್ಲಿ ಇವರಿಬ್ಬರ ನಡುವೆ ನಡೆದಿರುವ ವಾಗ್ವಾದ ಆಕಸ್ಮಿಕವಾಗಿ ಈ ಕ್ಯಾಸೆಟ್ನಲ್ಲಿ ರೆಕಾರ್ಡ್ ಆಗಿ ಭಾರತೀಯ ಅಪಾದಿತೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಡಾಕ್ಟರ್ ಭಾರತಿ ಅವರ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟಿನ ಪ್ರಕಾರ ಸುನೀತಳ ಸ್ಥಿತಿ ರಕ್ತಸ್ರಾವದಿಂದ ಚಿಂತಾಜನಕವಾಗಿತ್ತು ಅಂತಲೂ ಅವಳನ್ನ ಟ್ಯಾಕ್ಸಿ ಡ್ರೈವರ್ನ ಸಹಾಯದಿಂದ ನರ್ಸಿಂಗ್ ಹೋಮ್ಗೆ ಸಾಗಿಸಲಾಯಿತು ಅಂತಲೂ ನಮಗೆ ಗೊತ್ತಾಗುತ್ತೆ ಆದರೆ ಟ್ಯಾಕ್ಸಿ ಡ್ರೈವರ್ನ ವಿಚಾರಿಸಲಾಗಿ ನನ್ನ ಯಾರು ಕರೆಯಲಿಲ್ಲ ನಾನು ಅವ್ರ ಮನೆ ಒಳಗಡೆನೂ ಹೋಗ್ಲಿಲ್ಲ ಈ ಡಾಕ್ಟ್ರು ಸುನೀತಾ ಇಬ್ರು ಬಂದು ನಾನು ಟ್ಯಾಕ್ಸಿಲಿ ಕೂತ್ಕೊಂಡ್ರು ನರ್ಸಿಂಗ್ ಹೋಮ್ಗೆ ಹೋಗು ಅಂದ್ರು ಅವರಿಬ್ರು ಏನೇನೋ ಮಾತಾಡ್ಕೊಳ್ತಾ ಇದ್ರು ಸೂಪರಿಂಟೆಂಡೆಂಟ್ ಹೇಳಿಕೆ ಪ್ರಕಾರ ಗರ್ಭಪಾತ ಮಾಡಿಸೋದು ಅಪರಾಧ ಅಂತ ಹೇಳ್ತಿದ್ದಂತ ಈ ಭಾರತಿ ಅಂಥ ಕೇಸ್ಗಳು ಬಂದರೆ ಬೇರೆಯವರಿಗೆ ವಹಿಸಿಕೊಡ್ತಾ ಇದ್ದಂತ ಈ ಭಾರತಿ ರಾತ್ರೋರಾತ್ರಿ ಈ ಕೇಸನ್ನು ಅಟೆಂಡ್ ಮಾಡಿ ರಕ್ತ ಕೊಡುವ ನೆಪದಲ್ಲಿ ನೆಗೆಟಿವ್ ಎ ಗ್ರೂಪಿಗೆ ಬದಲಾಗಿ ಪಾಸಿಟಿವ್ ಬಿ ಗ್ರೂಪ್ ರಕ್ತವನ್ನು ಕೊಟ್ಟು ಕೊಲೆ ಮಾಡಿದ್ದಾರೆ ಆದ್ದರಿಂದ ಇದು ಬುದ್ಧಿಪೂರ್ವಕವಾಗಿ ಮಾಡಿರ್ತಕ್ಕಂಥ ಕೊಲೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಇದಕ್ಕೆ ಸಾಕ್ಷಿ ಸುನೀತಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಶಿ ಡೈಡ್ ಡ್ಯೂ ಟು ಸಿವಿಯರ್ ಬ್ಲಡ್ ರಿಯಾಕ್ಷನ್ ಮೈಲಾರ್ಡ್ ಡಾಕ್ಟರ್ ಭಾರತಿ ವಿದ್ಯಾವಂತೆ ತಿಳುವಳಿಕೆ ಇರತಕ್ಕಂಥ ಹೆಣ್ಣುಮಗಳು ದುರುದ್ದೇಶಪೂರಿತವಾಗಿರತಕ್ಕಂಥ ಕೊಲೆ ಮಾಡೋದಕ್ಕೋಸ್ಕರವಾಗಿ ತನ್ನ ವೈದ್ಯಕೀಯ ವೃತ್ತಿಯ ಮುಸುಕಿನಲ್ಲಿ ಪ್ರಯತ್ನ ಮಾಡಿದ್ದಾರೆ ಕಾನೂನಿಗೆ ಮಣ್ಣೆರಚಿದ್ದಾರೆ ಇದು ತನ್ನ ವೈದ್ಯ ವೃತ್ತಿಗೆ ಮಾತ್ರವೇ ಅಲ್ಲ ಹೆಣ್ಣು ಕುಲಕ್ಕೆ ಮಾಡಿರತಕ್ಕಂಥ ಮಹಾದ್ರೋಹ ಇಂಥ ಹೆಣ್ಣಿಗೆ ತಾವು ಯಾವ ರೀತಿಯ ಕರುಣೆಯನ್ನು ತೋರಿಸಬಾರದು ಭಾರತದ ದಂಡ ಸಂಹಿತೆ ಸೆಕ್ಷನ್ 304 ಪ್ರಕಾರ ಶಿಕ್ಷೆ ವಿಧಿಸಬೇಕು ಅಂತ ನನ್ನ ಪ್ರಾರ್ಥನೆ ಕೇಸಿಸ್ ಅರ್ಜೆಂಟ್ ಯಾರು ಸಹಾಯನೂ ಬೇಕಾಗಿಲ್ಲ
ನನ್ನ ಕಣ್ಮಣಿ ಅಂತ ಕಾಪಾಡ್ಕೊಂಡು ಬಂದ ನನ್ನ ತಮ್ಮನೇ ನನಗಿಂತ ದ್ರೋಹ ಮಾಡಿದ್ದಾನೆ. ನಾನು ಯಾರನ್ನ ನಂಬೋದು, ಯಾರನ್ನ ಬಿಡೋದು? ನೀವು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀರಂತ ಯಾರು ಗೊತ್ತು? ದಯವಿಟ್ಟು ಹೊರಟೋಗಿ, ನಂಗೆ ನಿಮ್ ಸಹಾಯನು ಬೇಕಾಗಿಲ್ಲ. ಹೊರಟೋಗಿ, ಹೋಗಿ ಇಲ್ಲಿಂದ. ಆರ್ತಿ, ಸ್ವಲ್ಪ ಸಮಾಧಾನ ತಗೊಳ್ಳಿ, ನನ್ನ ಮಾತು ಕೇಳಿ. ಇಲ್ಲ, ನಾನು ಯಾರ ಮಾತು ಕೇಳಲ್ಲ. ಬೇಕು ಅಂತಲೇ ನಂಗೆ ಅವಮಾನ ಮಾಡ್ತಿದ್ದಾರೆ. ನಾನು ಮಾಡದೇ ಇರೋ ಕೊಲೆ ಅಪರಾಧನ ನನ್ನ ಮೇಲೆ ಹೊರಿಸಿದ್ದಾರೆ. ನನ್ನ ಡಾಕ್ಟರ್ ಲೈಸೆನ್ಸ್ನ ಕಳ್ಸ್ಕೊಳ್ತಿದ್ದಾರೆ. ನಾನು ಎಲ್ಲ ತಲೆ ಎತ್ಕೊಂಡು ಹೋಗೋಗಿಲ್ಲ. ನನಗೆ ನಂಬಿನೇ ಇಲ್ಲ, ನಂಬಿನೇ ಇಲ್ಲ. ದಯವಿಟ್ಟು ನನ್ನ ಕರ್ಕೊಂಡೋಗಿ ಜೈಲಲ್ಲೇ ಬಿಟ್ಬಿಡಿ. ಅಲ್ಲೇ ನಾನು ನೆಮ್ಮದಿಯಾಗಿ ಸಾಯ್ತೀನಿ. ನಾನು ನೆಮ್ಮದಿಯಾಗಿ ಸಾಯ್ತೀನಿ, ಜೈಲಲ್ಲೇ ಸಾಯ್ತೀನಿ. ಡಾಕ್ಟರ್ ಭಾರತಿ, ಸ್ವಲ್ಪ ಸಮಾಧಾನ ತಗೊಳ್ಳಿ. ಇಂಥ ಪರಿಸ್ಥಿತಿಯಲ್ಲೂ ನಿಮ್ಮ ಹಠಾನೆ ಸಾಧಿಸೋ ಪ್ರಯತ್ನ ಮಾಡಬೇಡಿ. ನೋಡಿ, ನಾನು ಯಾವ ದುರುದ್ದೇಶದಿಂದಲೂ ಇಲ್ಲಿ ಬಂದಿಲ್ಲ. ನೀವೊಬ್ಬ ಒಂಟಿ ಹೆಂಗಸು ತಿಳ್ಕೊಂಡವರೆಲ್ಲ ಯಾವುದು ಹಾಗೆ ನಿಮ್ಮನ್ನು ಸಾಧಿಸ್ತಿದ್ದಾರೆ ಅಷ್ಟೇ. ಇಂಥ ಸಮಯದಲ್ಲಿ ನಿಮ್ಗೆ ನನ್ನ ಸಹಾಯ ಬೇಕೇ ಬೇಕು. ನೋಡಿ, ನಿಮ್ಮ ಮನಸ್ಥಿತಿ ಸರಿಯಾಗಿಲ್ಲ. ಈಗ ನೀವು ಡಾಕ್ಟರ್ ಅಲ್ಲ, ಪೇಷಂಟ್. ಸ್ವಲ್ಪ ರೆಸ್ಟ್ ತಗೊಳ್ಳಿ, ಶಾಂತವಾಗಿ ಯೋಚನೆ ಮಾಡಿ. ನಾಳೆ ಬಂದು ಈ ಕೇಸ್ ಬಗ್ಗೆ ನಿಮ್ಮ ಹತ್ರ ನಾನು ಮಾತಾಡ್ತೇನೆ. ಯಾರು ಮಾತಾಡ್ತಾ ಇರೋದು? ಚೆನ್ನಾಗಿದ್ಯಾ? ಯಾರು ಫೋನ್ ಕೆಳಗೆ ಇರೋ? ಏನೋ ತಿಳ್ಕೊಡ್ತೇನೆ ಮನಸ್ಸಲ್ಲಿ. ನೀನ್ ಏನ್ ಮಾಡ್ಬೇಕು ಅಂತ ತಮ್ಮನ ಕಥೆನ ಅಮೆರಿಕಾದಲ್ಲಿ ಮುಗಿಸ್ಬಿಡ. ಬೇಡ, ನನ್ನ ತಮ್ಮನ ಕಥೆ ಏನ್ ಮಾಡ್ಬೇಡ. ನಿನ್ ತಮ್ಮಯ್ಯ ಬೇಡ. ಹಲೋ ಹಲೋ, ಯಾರು? ಇದನ್ನೆಲ್ಲ ನೀವು ಧೈರ್ಯವಾಗಿ ಎದುರಿಸಿದ್ದೀರಾ? ಡೋಂಟ್ ಲೂಸ್ ಹಾರ್ಟ್ ನಾ. ನಾಳೆ ಬೆಳಿಗ್ಗೆ ನಾನು ಏನಾದ್ರೂ ಏರ್ಪಾಟ್ ಮಾಡ್ತೇನೆ. ಓಕೆ, ಪ್ಲೀಸ್ ಸುರೇಶ್, ಪ್ಲೀಸ್ ಹೆಲ್ಪ್ ಮೀ. ಥ್ಯಾಂಕ್ ಯು, ಗುಡ್ ನೈಟ್. ಯಾರ್ದೋ ಫೋನು? ಭಾರತಿ. ಏನಂತೆ? ಅಲ್ಲಿ ಮನೆಯಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ, ಯಾರ್ಯಾರೋ ಫೋನ್ ಮಾಡಿ ಕಷ್ಟ ಕೊಡ್ತಾ ಇದಾರೆ, ಮನೇಲಿ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ ಅಂತಿದ್ದಾರೆ. ಅದಕ್ಕೆ ನೀನೇನ್ ಮಾಡ್ಬೇಕಂತೆ? ಒಂದ್ 4 ದಿವಸ ಇಲ್ಲಿ ಬಂದಿರ್ಲಿ ಅಂತ. ನಾನಿನ್ನು ಬದುಕಿದ್ದೇನೆ ಕಣೋ. ನೀನು ಜಡ್ಜಿ ಮಗ ಅನ್ನೋದನ್ನ ಮರಿಬೇಡ. ನಿನ್ನ ಹುಚ್ಚು ಚಾಟಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ. ಅಮ್ಮ, ನೀನು ಅವಳನ್ನು ತಪ್ಪು ತಿಳ್ಕೊಂಡಿದ್ಯಾ? ಅವಳು ನಿರಪರಾಧಿ. ಅದನ್ನ ಕೋರ್ಟ್ ಹೇಳಬೇಕು. ನಾನು ಹೇಳಿಸ್ತೀನಿ. ನೀನು ಹೇಳಿಸಿ ಅವಳು ನಿರಪರಾಧಿ ಅನ್ಸ್ಕೊಂಡ್ಮೇಲೆ ಮನೆಗೆ ಕರ್ಕೊಂಡು ಬಾ. ಯಾರು ಬೇಡ ಅಂತಾರೆ? ಎಲ್ಲ ಮುಗಿದ್ಮೇಲೆ ಅವಳು ಯಾಕಮ್ಮ ಬರ್ತಾಳೆ? ಮದುವೆ ಆದ್ಮೇಲೆ ಸೊಸೆ ಅತ್ತೆ ಮನೆಗೆ ಬರಬೇಡವೇನೋ? ಏನಮ್ಮ ನೀನು ಹೇಳ್ತಿರೋದು?
ಅವಿವೇಕಿ ಮಗನೇ ವಿವೇಕ ಹೇಳ್ತಾ ಇದ್ದೀನಿ, ಮದುವೆಗೆ ಮುಂಚೆ ಯಾವ ಕಾರಣಕ್ಕೂ ಹೆಣ್ಮಕ್ಕಳನ್ನ ಮನೆಗೆ ತಂದು ಇಟ್ಕೋಬಾರ್ದು, ತಪ್ಪು. ನನ್ನ ಬದಲು ನೀನೇ ಲಾಯರ್ ಆಗಿದ್ರೆ ಚೆನ್ನಾಗಿತ್ತು. ಅಲ್ಲ, ನೀನೇ ಲಾಯರ್. ಆ ಹುಡುಗಿನ ಬಿಡಿಸ್ಬೇಕು, ನಿಮ್ಮ ಅಪ್ಪನ ಹೆಸರು ಉಳಿಸ್ಬೇಕು, ಅದೇ ಕಣೋ ನನ್ನ ಆಸೆ. ರಾಧಮ್ಮ ಮಾತ್ರೆ ತಗೊಂಬ. ಮಾತ್ರೆ? ಹಾ. ಬನ್ನಿ ಬನ್ನಿ ಪ್ಲೀಸ್. ಇದೇ ನಮ್ಮ ಗೆಸ್ಟ್ ಹೌಸ್. ನಮ್ಮ ತಂದೆಯವರು ಆಗಾಗ ಇಲ್ಲಿ ಬರ್ತಿದ್ರು. ಇಲ್ಲಿ ಫೋನ್ ಇಲ್ಲ, ಯಾವ ತೊಂದರೆ ನಿಮ್ಗಿರಲ್ಲ, ನೆಮ್ಮದಿ ಆಗಿರಬಹುದು. ಇದು ನಿಮ್ಮ ಮನೆ ಅಂತಾನೆ ನೀವು ಭಾವಿಸಿ. ಪ್ಲೀಸ್ ಬಿ ಕಂಫರ್ಟೇಬಲ್, ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ನೋಡಿ, ನೀವು ಸಂಕೋಚ ಪಟ್ಕೋಬೇಡಿ. ಇಲ್ಲಿರುವಷ್ಟು ದಿನ ನೀವು ಸಂತೋಷವಾಗಿಲ್ಲಿರಬಹುದು. ತಿಳಿದು ತಿಳಿದು ನಾನೇನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಅದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ. ನಿಮಗೆ ಒಪ್ಪಿಗೆ ಇದ್ರೆ ಈ ಕೇಸನ್ನ ನಾನೇ ಹ್ಯಾಂಡಲ್ ಮಾಡ್ಬೇಕಂತಿದ್ದೀನಿ. ಏನ್ ನಡೀತು ಅಂತ ವಿವರವಾಗಿ ತಿಳಿಸಿದ್ರೆ ನಿಮ್ಮನ್ನ ಕಾಪಾಡೋ ಪ್ರಯತ್ನ ನಾನು ಮಾಡ್ತೀನಿ. ಏನ್ ನಡೀತು ದಯವಿಟ್ಟು ಹೇಳಿ. ಏನು ಬಂದಿಲ್ಲ? ಬಂದಿದ್ದಾರೆ. ಹೌದು, ಬ್ರೀಫ್ ಕೇಸ್ ತಂದಿದ್ದಾರೆ. ಹೌದು. ಅಯ್ಯೋ ಬಿಡೋ ದಾರಿ. ಅಪ್ಪು ಹಿಂದಿ ಮೇ ಮಾತಾಡ್ಬೇಕ ಇಲ್ಲ ಇಂಗ್ಲಿಷ್ ನಲ್ಲಿ ಸಾಕ್ಬೇಕಾ? ಯಾರೋ ನೀನು? ನನ್ನ ಮನೆ ಬಂದು ನನ್ನೆ ಯಾರು ಅಂತ ಕೇಳ್ಬಿಟ್ಟ? ಅದು ಕನ್ನಡದಲ್ಲಿ. ಈ ಮನೆ ಬರೋರಿಗೆಲ್ಲ ಓನರ್ ಫಾದರ್ ಏನಿಲ್ಲ. ಲಾಸ್ಟ್ ಟೈಮ್ ನಾನು ಬಾಂಬೆ ಬಂದಿದ್ದಾಗ ನೀನು ಇಲ್ಲಿ ಬಿದ್ದೋಗಿದ್ದೆ. ಲಾಸ್ಟ್ ಟೈಮ್ ನೀವು ಇಲ್ಲಿ ಬಂದಿದ್ರ? ಯಾವಾಗ? ಸೂರ್ಯಗ್ರಹಣ ದಿವಸ. ಓ, ಅವತ್ತು ಗ್ರಹಣ ಅಲ್ವಾ? ನಾ ಹೊರಗಡೆನೆ ಬಂದಿಲ್ಲ. ಇವತ್ತು ನಾನು ರಾತ್ರಿ ಇಲ್ಲೇ ಕಳಿಬೇಕಂತಿದ್ದೀನಿ. ಅಗತ್ಯವಾಗಿ ಪ್ಲೇಸಿದ್ದ ಸ್ಪೆಷಲ್ ರೂಮ್, ರೂಮ್ ನಂಬರ್ 1 ತೋರಿಸಿದವರಿಗೆ ಬಾಂಬೆಯಿಂದ ಬಂದಿದ್ದಾರೆ. ನಡೀರಿ. ನೀವು ಬಾಂಬೆಯಿಂದ ಬಂದಿದ್ದೀರಾ? ಹೌದು, ಬಾಂಬೆಯಿಂದ ಬಂದೆ. ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಸುನೀತಾ ಅಂತ ಒಬ್ಬ ಹುಡುಗಿ ಇದ್ದೀನಿ, ಚೆನ್ನಾಗಿದ್ದೀನಿ. ಯಾಕೆ ನಾನ್ ಚೆನ್ನಾಗಿಲ್ವಾ? ನೀನು ಚೆನ್ನಾಗಿದ್ದೆ ಅವಳಿಗಿಂತ. ಇಲ್ಲಿರೋರೆಲ್ಲ ಚೆನ್ನಾಗಿರ್ತಾರೆ. ಆದ್ರೆ ಅವಳೆಲ್ಲಿ? ಅವಳು ಸತ್ತೋದ್ಲು. ಹೇಗೆ? ಬಟ್ಟೆ ಹೇಗಿದ್ಲು? ಸತ್ತಲು. ನಿಜ ಹೇಳು, ಹೇಗೆ ಸತ್ತಲು? ಅಯ್ಯಯ್ಯೋ, ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ, ನಿಜವಾಗ್ಲೂ ಗೊತ್ತಿಲ್ಲ. ನೋಡು, ನಾನು ನಿನ್ಗೋಸ್ಕರ ಬಂದಿಲ್ಲ, ಇದನ್ನ ತಿಳ್ಕೊಳ್ಳೋಣ ಅಂತಾನೆ ಬಂದೆ. ನಂಗೆ ಗೊತ್ತಿಲ್ಲ. ಹೇಳು, ಹೇಗೆ ಸತ್ತಲು? ಕೊಲೆ ಯಾಕೆ ಸತ್ತಲು? ಯಾರು ಕೊಲೆ ಮಾಡಿದ್ದ? ಇದೆಲ್ಲ ನಿನ್ಗೋಸ್ಕರನೇ. ಅದು ಬೇಲ್ ಮೇಲೆ ಬಿಡಿಸ್ಕೊಂಬಂದ ಕ್ಷಣ ಜೈಲು ಕಳಿಸೋದನ್ನು ಬಿಟ್ಬಿಡಿದೆ ಅಂತ ಹೇಳ್ಕೋಬೇಡ. ನನ್ನ ತಂಗಿನ ಅನ್ಯಾಯವಾಗಿ ಸಾಯಿಸಿದೀಯ. ಒಬ್ಬ ಮನುಷ್ಯನ ಆಯಸ್ಸು 80 ವರ್ಷ, ಅದ್ರಲ್ಲಿ ಇನ್ನೂ 50 ವರ್ಷ ಅವಳು ದುಡಿತಾ ಇದ್ಲು. ಅವಳು ತಿಂಗಳಿಗೆ 2,000 ರೂಪಾಯಿನಂತೆ ದುಡಿತಾ ಇದ್ಲು. 50 ವರ್ಷಕ್ಕೆ 1,00,000 ರೂಪಾಯಿ ಆಯ್ತು. 50,000 ರೂಪಾಯಿ ಪರಿಹಾರ ಕೊಟ್ಬಿಡು,
ನಿನ್ನ ಬಿಟ್ಟು ಬಿಡ್ತೀನಿ. ಏನ್ರಿ ಎದುರಿಸ್ಬೇಕು? ಒಳಗಡೆ ಹೋಗಡೆ ತಗೋಬಾ. ಇವಳು ಈ ಕೆಲಸ ಮೊದ್ಲೇ ಮಾಡಿದ್ದಿದ್ರೆ ನಾನ್ಯಾಕೆ ಸ್ಟೇಷನ್ ಹತ್ಬೇಕಾಗಿತ್ತು? ಇವಳು ಯಾಕೆ ಬೇಲ್ ಮೇಲೆ ಬಿಡಿಸ್ಕೊಂಡ್ ಬರಬೇಕಾಗಿತ್ತು? ಟಿಫನ್ ಗಿಫನ್ ಏನು ಬೇಡ? ಇಡ್ಲಿ, ವಡೆ, ದೋಸೆ, ಪೂರಿ, ಕೇಸರಿ ಬಾತ್, ರವಾ ಬಾತ್, ಬಿಸಿಬೇಳೆ ಬಾತ್ ಎಲ್ಲ ಹೋಟ್ಲಲ್ಲಿ ಇರುತ್ತೆ. ಇದು ಮನೆ, ಒಂದೇ ಒಂದು ಐಟಮ್ ಇರುತ್ತೆ, ದೋಸೆ ಕಾಫಿ. ತನಗೇನು ಬೇಕು? ಆಲ್ ರೈಟ್, ಸದ್ಯಕ್ಕೆ ಕಾಫಿ ಆಯ್ತು, ಆಮೇಲೆ ಟಿಫನ್. ಆಯ್ತು. ಅವನಿಗೆ ಕಾಫಿ ಬೇಕಂತೆ. ನಿಮ್ಗೇನಾದ್ರು ಬುದ್ಧಿ ಕೆಟ್ಟಿರುತ್ತಾ? ಅವನೇನು 50,000 ಕೊಡು, 100,000 ಕೊಡು ಅಂತ ಇಲ್ಲೇ ಕೂತಿದ್ದಾರೆ. ಅವನಿಗೋಗಿ ರಾಜಾಪ್ತರ ಮಾಡ್ತಿದ್ರಲ್ಲ ನೀವು. ಭಾರತಿ, ಶತ್ರುವಾದ್ರೂ ಪ್ರೀತಿಯನ್ನು ಕಾಣಬೇಕು ಅಂತ ಮಹಾತ್ಮರು ಹೇಳಿದಾರಮ್ಮ. ಸಾಯಬರೆ, ವೆರಿ ಸಾರಿ, ಲೇಟ್ ಆಯ್ತು. ಎಕ್ಸ್ಟ್ರಾ ಸ್ಟ್ರಾಂಗ್ ಡಿಗ್ರಿ ಕಾಫಿ ಮಾಡಿದ್ದೀನಿ ತಮಗಾಗಿ, ಸ್ಪೆಷಲ್ ಆಗಿ. ಸ್ವಲ್ಪ ಚುಡ್ಕೊ ನೋಡಿಲ್ವಲ್ಲ, ಏನಾದ್ರು ಕೆಂಪು ಇದೆಯಲ್ಲ ಕಾಫಿ. ಎಕ್ಸ್ಟ್ರಾ ಸ್ಟ್ರಾಂಗ್ ಹಾಕಿದ್ರೆ ಡಿಗ್ರಿ ಇರಬೇಕು ನೋಡಿ ನಿಮಗೆ. ಹೌದಲ್ಲ? ಏನಾಯ್ತು? ಖಾರ ಪುಡಿ ಹಾಕಿ ಕಾಫಿ ಮಾಡಿದೀಯೋ ಇಲ್ಲ ಕಾಫಿ ಪುಡಿ ಹಾಕಿ ಕಾಫಿ ಮಾಡಿದೀಯೋ? ಖಾರವೇ ಎಕ್ಸ್ಟ್ರಾ ಸ್ಟ್ರಾಂಗ್ ಹಾಕಿದ್ರೆ ಕಹಿ ಆಗಿರ್ಬೇಕು, ಖಾರ ಯಾರು ಬಂತು? ಓಹೋ, ಏನು ಆಗಿಲ್ಲ, ನೆತ್ತಿಗೆ ಏರ್ಬಿಟ್ಟಿದೆ, ಅದಕ್ಕೆ ಖಾರವಾ ಕಾಣಿಸ್ತಾ ಇರೋದು. ಒಂದ್ ಕಾಫಿಗೆ ಸುಸ್ತಾದಲ್ಲ, ಇನ್ನು ದೋಸೆ ಹಾಕಿ ತಿಂತೀರಿ ಮಗಳೇ? ತರ್ತೀನಿ ತರ್ತೀನಿ, ಇಲ್ಲ ನಿಂತಿದ್ಯಾ ತಂದೆ? ತೋಳ್ವಾ, ನನ್ ತಲೆ ಕಾಡು ಒಳ್ಳೆ ಬಿಸಿ ಬಿಸಿ ಆಗಿ ಕಬ್ಬಿಣದ ಹೆಂಚಾಗಿದೆಯಲ್ಲ. ಅಯ್ಯಯ್ಯೋ, ತೋಳ್ವಾ ಜಲ್ದಿ ತೋಳ್ವಾ, ಅವರಿಗೆ ದೋಸೆ ಬೇಕಂತೆ. ಏನು ದೋಸೆ ಕೊಡು, ಪೂರಿ ಕೊಡು ಅಂತ? ಏನ್ ಮಾವ ನೀವು, ಅವನಿಲ್ಲ ಕೂರ್ಸ್ಬಿಡ್ತೀರ ನೀವು? ಮೊದಲ ಅವ್ರು ಹೇಳಿದ 50,000 ರೂಪಾಯಿ ರೆಡಿ ಮಾಡು. 50,000? ಮರ್ಯಾದೆ ಪ್ರಶ್ನೆ ಇದು. ಯಾರ ಮರ್ಯಾದೆ? ಕೊಟ್ಟು ಬರ್ತೀನಿ. ಮುದುಗುಂಡೆ ಬಂದೆ, ಜಲ್ದಿ ಬಾರೋ, ಸ್ವಲ್ಪ ಚುರುಕಿಲ್ಲ. ಲೇಟು ಲೇಟು ಲೇಟ್ ಲೇಟಿಂಗ್ ಸ್ನಾನ ಮಾಡಿ ಬಂದೆ ಬಂದೆ. ತಮಗೆ ತುಂಬೆ ಹೂ ತರ ಬಿಡೀ ದೋಸೆ ಮಾಡಿ ಹಾಕ್ಬೇಕು ಅಂತ ನನ್ನ ಆಸೆ. ಇದನ್ನ ಯಾಕೆ ಕಟ್ತಾ ಇದೀಯೋ? ನಾವೀಗ ತಾನು ಇಸ್ತ್ರಿ ಮಾಡಿ ಬಟ್ಟೆ ಹಾಕೊಂಡ್ ಬಂದಿದ್ದೀರಿ, ಅದು ರೇಷ್ಮೆ. ನಾವು ತಿನ್ಬೇಕಾದ್ರೆ ದೋಸೆ ಅದ ಮೇಲೆ ಬಿಡಬಾರದು ಅಂತ ಮುಚ್ಚಾ ಇದ್ದೀನಿ. ಇಳಿ, ನಿನ್ ಬುದ್ಧಿ ಸುಟಿ ಆಯ್ತು ನೋಡು. ನಮ್ ಸೇವೆ ಮಾಡೋ ಭಾಗ್ಯ ಸಿಕ್ತಲ್ಲ ನನಗೆ. ಬೆಳೆ ಬೆಳೆ, ನಿನಗೂ ಬುದ್ಧಿ ಇದೆ. ಬಂದೆ ಬಂದೆ. ಎಲ್ಲ ಟೇಬಲ್ ಮೇಲೆ ಇಡೋ ಅಂತಂದ್ರೆ ತಲೆ ಮೇಲೆ ಯಾಕೆ ಇರ್ತಾ ಇದೆಯೋ? ದೋಸೆನಾ ಇರ್ತಾ ಇದೀರಿ? ಇನ್ನೂ ಸ್ವಲ್ಪ ಹಿಟ್ಟಾಗ್ತಾ ಇದೀನಿ. ಹಿಟ್ಟಾಗ್ತಾ ಇದೀಯಾ? ಯಾಕೆ? ನೀವೇ ಹೇಳಿದ್ರಲ್ಲ. ಏನು? ನನ್ ತಲೆ ಕಾದು ಬಿಸಿಯಾಗಿ ಕಬ್ಬಿಣದ ಹೆಂಚಾಗಿದೆ ಅಂತ. ಯಾರೂ ಹೆಂಚು ಕಾದಿದೆ? ಒಂದು ರೋಸ್ಟ್ ಹಾಕಿ ಅದಕ್ಕೊಂದಿಷ್ಟು ಪಲ್ಯ ಇಟ್ಬಿಟ್ಟು ಕೊಟ್ಟು ಬಿಡೋಣ ಅಂತ, ಸ್ವಲ್ಪ ಹಾಗೆ ಹಿರಿ. ಅಲ್ಲ, ನಿಮ್ಗೆಷ್ಟು ಧೈರ್ಯ, ನಡು ರಾತ್ರಿ ನ್ಯಾಯ ವಿಚಾರ ಮಾಡ್ತೀನಿ ಅಂತ ಹೋಗಿದ್ದೀರಲ್ಲ, ಏನೋ ದೇವರ ದಯ ಇಷ್ಟಕ್ಕೆ ಹೋಯ್ತು. ಪ್ರಾಣಕ್ಕೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ಜೀವನ ಅಂದ್ಮೇಲೆ ಇದೆಲ್ಲ ನಡೆಯೋದೆ, ಏನಾಗತ್ತೆ ನೋಡೋಣ ಅಂತ ಹೋದೆ ಅಷ್ಟೇ. ಅಲ್ಲ, ನೀವೇನಂತ ವಿಚಾರಿಸಿದ್ರಿ? ಏನಿಲ್ಲ, ಈ ಕೇಸ್ ನಲ್ಲಿ ವಾದ ಮಾಡಕ್ಕೆ ಒಂದು ಪಾಯಿಂಟ್ ಸಿಗ್ತಾ ಇಲ್ಲ, ಅದಕ್ಕೆ ಆ ಮನೆಗೆ ಹೋದೆ. ಆ ಹುಡುಗಿನ ಹಿಡ್ಕೊಂಡು ಅವಳಿಗೆ 5,000 ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ ಹೆಗಲ ಮೇಲೆ ಕೈ ಇಟ್ಟು ಕೊಲೆ ಮಾಡಿದವ್ರು ಯಾರು ಅಂತ ಕೇಳಿದೆ ಅಷ್ಟೇ. ಸ್ವಿಚ್ ಆಫ್ ಆಯ್ತು, ಇಲ್ಲೊಂದು ಹೊಡ್ತಾ ಇಲ್ಲೊಂದು ಹೊಡ್ತಾ. ಚೆನ್ನಾಗಿದೆ, ನೀವೇನೋ ಕರಿ ಕೋಟ್ ಹಾಕೊಂಡು ಕೋರ್ಟ್ ಒಳಗೆ ನ್ಯಾಯ ಅನ್ಯಾಯ ವಿಚಾರಿಸ್ತೀರಿ, ನಡೆದು ಹೋಗುತ್ತೆ ಗೌರವವಾಗಿ. ಅದೇ ಕೋಟ್ ಹಾಕೊಂಡು ಹೊರಗಡೆನೂ ನ್ಯಾಯ ವಿಚಾರ ಮಾಡಕ್ ಹೋಗಿದ್ರಲ್ಲ ನೋಡಿ, ಎಂತ ಅನ್ಯಾಯ ಆಗೋಯ್ತು. ಸುಬ್ಬಣ್ಣವ್ರೆ, ನೀವು ಆ ಪ್ರಭುನ ಇಲ್ಲಿ ಕರೆಸಿ ವಾದ ಮಾಡೋಕಿನಾದ್ರೂ ಒಂದು ಪಾಯಿಂಟ್ ಸಿಗುತ್ತೆ, ಇಲ್ಲಾಂದ್ರೆ ನನ್ನ ಜಾಯಿಂಟ್ ಗಳೆಲ್ಲ ವೀಕ್ ಆಗಿ ಹೋಗ್ತವೆ. ನನಗೇನು ಯೋಚನೆ ಇಲ್ಲ, ಆದ್ರೆ ನಮ್ಮ ಅಮ್ಮಂಗ್ ನಾನು ಒಬ್ಬನೇ ಮಗ, ಅವ್ರಿಗೆ ಯೋಚನೆ. ಏನಂತೀರಾ? ಏನನ್ಬೇಕು? ನಮ್ಮ ಪ್ರಭುನ್ ಕರೆಸ್ತೀನಿ ಅನ್ಬೇಕು. ಕರೆಸ್ಬೇಕು. ಪ್ರಭು,
ಸಾಕು ಸಾಕು. ನೀನಿಲ್ಲಿ ನೀನ್ ಯಾಕೋ ನೀನು ಓದನ್ ಬಿಟ್ಬಿಟ್ಟು ಇಲ್ಲಿಗೆ ಬಂದೆ? ಯಾವ ಐಶ್ವರ್ಯ ಸಾಧನೆಗೋಸ್ಕರ ಓದ್ಬೇಕಕ್ಕ? ತಾಯಿ ಹಾಗೆ ಸಾಕಿರೋ ನಿನ್ನನ್ನು ಬಿಟ್ಟು ಯಾವ ಪುರುಷಾರ್ಥ ಸಾಧನೆಗೋಸ್ಕರ ನಾನು ಓದ್ಬೇಕಕ್ಕ? ಹೇಳಕ್ಕ ಏನಕ್ಕ, ನಾನೆಷ್ಟು ಚೆನ್ನಾಗಿರ್ಬೇಕು ಅಂತ ನಿನಗೆ ಆಸೆ ಇದೆಯೋ ನೀನು ಅಷ್ಟೇ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗೂ ಇರಲ್ಲ. ಹೇಳು ಮತ್ತೆ, ನಿನ್ನ ಹೃದಯದಲ್ಲಿ ಆ ದೇವರು ಎಷ್ಟು ಪ್ರೀತಿ ವಿಶ್ವಾಸ ತುಂಬಿದಾನೋ ಅಷ್ಟು ನನಗೂ ತುಂಬಿದಾನೆ. ಏನಕ್ಕ ನೀನಿಷ್ಟೊಂದು ಕಷ್ಟದಲ್ಲಿದ್ರು ಒಂದು ಮಾತು ತಮ್ಮ ಅಂತ ನಾನು ಹೇಳಿದ್ಯಾ? ಯಾಕಕ್ಕ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದೆ? ನೀನ್ ಓದ್ ಹಾಳಾಗ್ ಬಂತು ಅಂತ ನಾನೇ ನಿನ್ನನ್ನು ಕರೆಸಲಿಲ್ಲ. ಮತ್ತೆ ಯಾರು ನಿನ್ನನ್ನು ಕರೆಸಿದ್ದು? ಹೌದು, ಆ ಲಾಯರೇ ನಿನ್ನನ್ನು ಕರೆಸಿರ್ಬೇಕು. ಅವತ್ತೇ ನನ್ನ ಹತ್ರ ಸುಳ್ಳಿರಮ್ಮ, ಪ್ರಭುನ್ ಕರೆಸಿದ್ ನಾನು, ಕೇಳೋದೇನಿದ್ರು ನನ್ ಕೇಳಮ್ಮ. ಅಯ್ಯೋ, ನನ್ ಬರಲೇ ನನ್ ಕಣ್ ಚುಚ್ಚದ ಬೆಲೆ ಕೇಳಕ್ಕೆ ಇನ್ನೇನಿದೆ ಮಾವ? ಮತ್ತೇನು, ನೀವೇ ಅವನ್ ಓದನ್ನ ಹಾಳು ಮಾಡಿ ಇಲ್ಲಿ ಕರೆಸಿದ ಮೇಲೆ ಹೇಳೋ ಹೇಳೋದ್ತಾನೆ ಏನು ಇಲ್ಲ ಮಾವ. ನಿಮ್ಮಿಬ್ಬರು ಎರಡು ಕಣ್ಣಾಗಿ ಸಾಕಿದ್ದೀನಮ್ಮ. ಯಾವ ಕಣ್ಣಿಗೆ ಇಟ್ಬಿದ್ರು ನೋವು ನನಗೆಮ್ಮ. ಅಮೇರಿಕಾ ಎಲ್ಲೂ ಹೋಗಲ್ಲ, ಅವನ ಅಲ್ಲೇ ಓದಿ ಉದ್ಧಾರ ಆಗಬೇಕಾದ ಅಗತ್ಯವೂ ಇಲ್ಲ. ಮೊದಲು ನೀನು ಬಂದಿರೋ ಕಂಟಕ ಪರಿಹಾರ ಆಗಲಮ್ಮ, ಅಷ್ಟೇ ಸಾಕು. ಲಾಯರ್ ಸರ್, ಇದೆಲ್ಲ ಒಂದೂ ನನಗೆ ಅರ್ಥವಾಗ್ತಾ ಇಲ್ಲ. ನಾನು ಸುನೀತಾ ಅನ್ಯೋನ್ಯವಾಗಿ ಒಡನಾಡಿದ್ದು ನಿಜ, ನಾವಿಬ್ರು ಪರಸ್ಪರ ಪ್ರೀತಿಸಿದ್ದು ನಿಜ, ಆದರೆ ಅವಳಿಗೂ ನನಗೂ ಯಾವುದೇ ರೀತಿಯ ದೈಹ ಸಂಬಂಧ ಇರಲಿಲ್ಲ. ಅವಳು ಗರ್ಭಿಣಿ ಆಗೋದಕ್ಕೆ ನಾನು ಕಾರಣ ಅಲ್ಲವೇ ಅಲ್ಲ. ನಿಜವಾಗ್ಲೂ ನನ್ನ ತಾಯಿ ಸ್ಥಾನದಲ್ಲಿರೋ ನಮ್ಮ ಮಕ್ಕಳ ಮೇಲೆ ಹಾನಿ ಮಾಡಿ ಹೇಳ್ತೀನಿ ಲಾಯರ್ ಸರ್, ಇದು ಸತ್ಯ. ಮಹಾಸ್ವಾಮಿ, ನನಗೂ ಸುನೀತಾಳಿಗೂ ಇರೋ ಸಂಬಂಧ ನಾನು ಹೇಳಿದ್ದೀನಿ. ನಾನು ಸುನೀತಾನ ಪ್ರೀತಿಸಿದ್ದು ನಿಜ, ಅವಳು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದು ನಿಜ ಅಷ್ಟೇ. ಇದ್ರ ಹೊರತು ನಾನು ಬೇರೆ ಯಾವ ಅಪರಾಧನೂ ಮಾಡಿಲ್ಲ ಮಹಾಸ್ವಾಮಿ, ಖಂಡಿತವಾಗಲೂ ಮಾಡಿಲ್ಲ. ಮಿಲಾರ್ಡ್, ಸತ್ತ ಸುನೀತಳಿಗೂ ಪ್ರಭುವಿಗೂ ಸ್ನೇಹವಿತ್ತೆ ಹೊರತು ದೇಹ ಸಂಪರ್ಕ ಇರಲಿಲ್ಲ. ಅವಳು ಗರ್ಭಿಣಿ ಆಗೋಕ್ಕೆ ಇವರು ಕಾರಣರಲ್ಲ ಅನ್ನೋ ಇವರ ಹೇಳಿಕೆ ಸತ್ಯವಾದದ್ದು, ಸ್ಪಷ್ಟವಾದದ್ದು. ಆದರೆ ಇದನ್ನ ಮುತ್ತುಸ್ವಾಮಿ ಅವರು ಅಲ್ಲಗಳಿತಿದ್ದಾರೆ. ಅಲ್ಲಿಗೆ ಮುತ್ತುಸ್ವಾಮಿ ಅವರ ಹೇಳಿಕೆ ನಿರ್ಧಾರವು ಅಥವಾ ಪ್ರಭುವಿನ ಹೇಳಿಕೆ ನಿರ್ಧಾರವು ಅಂದಾಗ, ಈ ಮುತ್ತುಸ್ವಾಮಿ ಯಾರು, ಇವರ ಸ್ವಭಾವ ಎಂಥದ್ದು, ಇವರ ವೃತ್ತಿ ಏನು ಅನ್ನೋದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲಿಸಲೇಬೇಕಾಗುತ್ತೆ. ಸಮಾಜಕ್ಕೆ ಒಪ್ಪಿತವಾದ ಯಾವ ಮೌಲ್ಯಗಳನ್ನು ತನ್ನ ಸ್ವಾರ್ಥಕ್ಕೋಸ್ಕರ ತುಳಿಯಬಲ್ಲ ಹೇಯ ವ್ಯಕ್ತಿ, ಅಡ್ಡದಾರಿಯಲ್ಲಿ ಸುಲಭ ಗಳಿಕೆಯನ್ನೇ ಹುಡುಕುವ ಇವರ ದುಡಿಮೆಯೇ ಸಂಶಯಾಸ್ಪದ, ಅದಕ್ಕೆ ಇವರ ನಡೆ ನುಡಿಯೇ ಸಾಕ್ಷಿ. ಅಬ್ಜೆಕ್ಷನ್ ಇವರ್ ಆನರ್. ಅಬ್ಜೆಕ್ಷನ್ ಓವರ್ರೋಲ್ಡ್. ಇಂಥ ವ್ಯಕ್ತಿಯ ತಂಗಿಯ ಶೀಲದ ಬಗ್ಗೆ ಸಂಶಯ ಪಟ್ಟು ಡಾಕ್ಟರ್ ಭಾರತಿ ಸುನೀತಳನ್ನು ಸಂಧಿಸಿದಾಗ ಆವೇಶದಲ್ಲಿ ವಾಗ್ವಾದದ ಬಿರುಸಿನಲ್ಲಿ ಕಠಿಣ ಪದಗಳನ್ನಾಡಿ ಸುನೀತಳನ್ನ ತನ್ನ ತಮ್ಮನ ಹೆಂಡತಿಯಾಗಿ ಕರೆತರಲು ನಿರಾಕರಿಸಿದ್ದಲ್ಲಿ ತಪ್ಪೇನಿಲ್ಲ. ಯುವರ್ ಆನರ್, ಡಾಕ್ಟರ್ ಭಾರತಿಯ ನಿರಾಕರಣೆಯಿಂದ ನಿರಾಶರಾದ ಸುನೀತಾ ಆತ್ಮಹತ್ಯೆಗೆ ಪ್ರಯತ್ನಿಸಿ ಮಹಡಿಯಿಂದ ಬಿದ್ದಿದ್ದಾಳೆ. ಡಾಕ್ಟರ್ ಭಾರತಿ ಅವಳನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ಟ್ಯಾಕ್ಸಿ ಡ್ರೈವರ್ ಸಹಾಯದಿಂದ ಸುನೀತಳನ್ನು ಆಸ್ಪತ್ರೆಗೆ ಸಾಗಿಸಿದ್ದಾಳೆ. ಟ್ಯಾಕ್ಸಿ ಪ್ರಯಾಣದಲ್ಲಿ ಸುನೀತಾ ರಕ್ತಸ್ರಾವದಿಂದ ದುಸ್ಥಿತಿಯಲ್ಲಿದ್ದಳು ಅನ್ನೋದಕ್ಕೆ ಆಗ ಅವಳು ಉಟ್ಟ ಬಟ್ಟೆಗಳೇ ಸಾಕ್ಷಿ. ಬ್ಲಡ್ ಸ್ಟೈನ್ ಕ್ಲೋಸ್ ಆಫ್ ದ ಡಿಸೀಸ್. ಟ್ಯಾಕ್ಸಿ ಡ್ರೈವರ್ ಹಣದಾಸೆಯಿಂದ ಸುಳ್ಳು ಸಾಕ್ಷಿ ಕೊಟ್ಟಿದ್ದಾನೆ ಅನ್ನೋದರ ಬಗ್ಗೆ ಸಂಶಯವೇ ಇಲ್ಲ. ಯುವರ್ ಆನರ್, ಡಾಕ್ಟರ್ ಭಾರತಿ ಒಬ್ಬ ಹೆಣ್ಣು, ತಂದೆ ತಾಯಿಯನ್ನು ಕಳ್ಕೊಂಡ್ರು, ತನ್ನ ತಮ್ಮನಿಗೋಸ್ಕರ ತಮ್ಮನ ಏಳಿಗೆಗೋಸ್ಕರ ಶ್ರಮಿಸುತ್ತಿರುವ ಹೆಣ್ಣು, ವೈದ್ಯರಾಗಿ ಸಮಾಜ ಸೇವೆ ಸಲ್ಲಿಸುತ್ತಿದ್ದರು, ನಾಳೆ ಇನ್ನೊಬ್ಬರ ಮನೆಗೆ ಸೊಸೆಯಾಗಿ ಹೋಗಬೇಕಾದ ಹೆಣ್ಣು. ಅಬ್ಜೆಕ್ಷನ್ ಯುವರ್ ಆನರ್. ಅಮಾನುಷವಾದ ಕೃತ್ಯವನ್ನೆಸಗಿ ಅಪರಾಧಿ ಸ್ಥಾನದಲ್ಲಿ ನಿಂತಿರತಕ್ಕಂಥ ಡಾಕ್ಟರ್ ಭಾರತಿಯವರನ್ನ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅನ್ನೋ ಹಠದಲ್ಲಿ ಹೆಂಡತನದ ಹೆಚ್ಚಳಿಕೆ ಬಗ್ಗೆ ಭಾಷಣ ಮಾಡಿ ಕೋರ್ಟಿಗೆ ಕನಿಕರ ಬರೋ ಹಾಗೆ ಮಾಡ್ತಾ ಇದ್ದಾರೆ ಲಾಯರ್ ಸುರೇಶ್. ಅಬ್ಜೆಕ್ಷನ್ ಸಸ್ಟೈನ್ಡ್. ಇದೇ ಪ್ರತಿವಾದಿ ತಮ್ಮ ಮೊದಲ ಹೇಳಿಕೆಯಲ್ಲಿ ಡಾಕ್ಟರ್ ಭಾರತಿ ಗರ್ಭಪಾತ ಮಾಡುವುದೇ ಒಂದು ಅಪರಾಧ, ಹಾಗೆ ಮಾಡುವುದು ಮಹಾಪಾಪ ಎಂದು ಭಾವಿಸಿ ಅಂತ ಕೇಸ್ಗಳನ್ನ ತನ್ನ ಕೈಗೆತ್ತಿಕೊಳ್ಳದೆ ಸಹವೈದ್ಯರ ವಶಕ್ಕೆ ಒಪ್ಪಿಸ್ತಾರೆ ಅಂತ ಆಕ್ಷೇಪಿಸಿದ್ದಾರೆ. ಮನುಷ್ಯತ್ವದ ಬಗ್ಗೆ ಅಷ್ಟೊಂದು ಕಳಕಳಿ ಇದ್ದ ಡಾಕ್ಟರ್ ಭಾರತಿ ಒಂದು ಸಣ್ಣ ಕಾರಣಕ್ಕೋಸ್ಕರ ಒಬ್ಬ ಅಸಹಾಯ ಹೆಣ್ಣಿನ, ಒಬ್ಬ ಅಸಹಾಯ ಗರ್ಭಿಣಿ ಹೆಣ್ಣಿನ ಹತ್ಯೆ ಮಾಡ್ತಾರೆ ಅಂದ್ರೆ ಯಾರು ಒಪ್ಪಲಾರದ ಮಾತು, ನಂಬರ ಸಾಧ್ಯವಾದ ಮಾತು. ದ ಡೆತ್ ಹಿಯರ್ ಹ್ಯಾಸ್ ನಾಟ್ ಬೀನ್ ಡ್ಯೂ ಟು ಎನಿ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದ ಫಿಸಿಷಿಯನ್, ಬಟ್ ಓನ್ಲಿ ಡ್ಯೂ ಟು ದ ಇನ್ಎವಿಟಬಿಲಿಟಿ ಆಫ್ ದ ಸಿಚುವೇಶನ್. ಡಾಕ್ಟರ್ ಭಾರತಿ ನಿರಪರಾಧಿ, ಅವರಿಗೆ ಕರುಣೆ ತೋರಿಸೋದು ನ್ಯಾಯಾಲಯದ ಧರ್ಮ. ಇಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಇದೊಂದು ಹೃದಯ ವಿದ್ರಾವಕ ಕತೆ.
ಇಬ್ಬರು ಹೆಣ್ಣುಗಳ ನಡುವೆ ನಡೆದಿರೋ ತಾರತಮ್ಯದ ವ್ಯಥೆ, ಪ್ರಭುವಿನ ಮೋಸದ ಮಾತುಗಳನ್ನು ನಂಬಿ ಬಲಿಯಾದ ಬಡ ಹೆಣ್ಣಿನ ಕಣ್ಣೀರಿನ ಕತೆ, ಸಾಕ್ಷಿಗುಡ್ಡಿನಲ್ಲಿ ನಿಂತಿರತಕ್ಕಂಥ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಡಾಕ್ಟರ್ ಭಾರತಿಯವರ ತಮ್ಮ. ಅಕ್ಕನನ್ನು ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಯೌವನ ಸಹಜವಾದ ಆಸೆಗ ಬಲಿಯಾಗಿ ಸುನೀತಾ ಗರ್ಭಿಣಿಯಾಗೋದಕ್ಕೆ ತಾನು ಕಾರಣ ಅಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸತ್ತ ಸುನೀತಾ ಮತ್ತೆ ಬಂದು ಸಾಕ್ಷಿ ಹೇಳೋದಕ್ಕೆ ಸಾಧ್ಯವಿಲ್ಲವಲ್ಲ, ಅದಕ್ಕೆ ವಿನಾಕಾರಣ ಕತೆ ಕಟ್ಟಿ ಲಾಯರ್ ಸುರೇಶ್ ಅವರು ವಾದವನ್ನು ತಿರುಚೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದೇರ್ ಫೋರ್ ಇವರ್ ಆನರ್, ನಿಸ್ಸಂಶಯವಾಗಿ ನಿರ್ದಿಷ್ಟವಾಗಿ ಡಾಕ್ಟರ್ ಭಾರತಿಯವರೇ ಅಪರಾಧಿ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ದಟ್ಸ್ ಆಲ್ ಇವರ್ ಆನರ್. ಜಡ್ಜ್ಮೆಂಟ್ ರಿಸರ್ವ್. ಅಬ್ಬಾ, ವಾಟ್ ಎ ವಂಡರ್ಫುಲ್ ಆರ್ಗ್ಯುಮೆಂಟ್, ಬ್ರಿಲಿಯಂಟ್ ಮೈಂಡ್. ನನಗೆ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು. ವೆಲ್ಕಮ್, ವೆಲ್ಕಮ್. ಏನೇ ಏನೇ ಭಾರತಿ, ಆಯ್ತಲ್ಲ ನಿನ್ನ ಮುಖಕ್ಕೆ ಮಂಗಳಾರತಿ. ವಾದ ಮಾಡಿ ಪಾಯಿಂಟ್ಗೆ ಪಾಯಿಂಟ್, ಪಾಯಿಂಟ್ಗೆ ಪಾಯಿಂಟ್ ಪಂಚರ್ ಮಾಡಿ ಇಟ್ಬಿಟ್ರು. ಓ ಏನ್ ನಿನ್ ತಮ್ಮ ಬಂದು ಸಾಕ್ಷಿ ಹೇಳ್ಬಿಟ್ಟು ನನ್ನ ಜೈಲು ಕಳಿಸ್ಬಿಡ್ತಾನ? ಏ ಮೊತ್ತ ಸ್ವಾಮಿನ ಜೈಲ ಕಳಿಸೋರು ಈ ಜಗತ್ತಲ್ಲೇ ಹೊತ್ತಿಲ್ಲ. ಅಮ್ಮಣ್ಣಿ, ಈ ಜಡ್ಜ್ಮೆಂಟ್ ರಿಸರ್ವ್ ಆಗಿದೆ. ನನ್ನ ತಂಗಿಯನ್ನ ಸಾಯಿಸದೆ ನಿನಗೆ ಕಡೆ ಪಕ್ಷ 10 ವರ್ಷನಾದರೂ ಜೈಲಾಗುತ್ತೆ. ಕೇಳ್ಕೊಂಡು ನಡೀರ್ರಿ. ಡಾಕ್ಟರ್, ನಾನು ಯಾರು ಅಂತ ಜ್ಞಾಪಕ ಇದೆಯಾ? 1 ವರ್ಷದ ಹಿಂದೆ ಪೊಲೀಸ್ನವ್ರಿಗೆ ಹೇಳಿ ಜೈಲಿಗೆ ಕಳಿಸ್ತೀಯಲ್ಲ, ಆ ವೆಂಕಟೇಶಯ್ಯ ನಾನು. ಈಗ ಬಡ್ಡಿಗೆ ಬಡ್ಡಿ ಬೆಳೆದು 8-9 ವರ್ಷ ಜೈಲ್ ಸೇವೆ ನೀನು ಮಾಡುವಂತೆ. ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಿದ್ದಾಗ, ನೀನು ಮಾಡಿದ ಕೊಲೆಗೆ ನೀನು ಶಿಕ್ಷೆ ಅನುಭವಿಸಲೇಬೇಕು. ಕಲೆಕ್ಟರ್ ಆದರೂ ಸರಿ, ಡಾಕ್ಟರ್ ಆದರೂ ಸರಿ, ಶಿಕ್ಷೆ ಅನುಭವಿಸಲೇಬೇಕು. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ನಿಮ್ಮಪ್ಪನೂ ಇದೇ ಸೊಕ್ಕಿನಿಂದ ಸತ್ತ. ಈ ನಿನ್ನ ರೋಷನ ಕೋರ್ಟ್ನಲ್ಲಿ ತೋರಿಸು. ಕಥೆಯನ್ನು ಬಯಸುವ ಸುಖವನ್ನು ಕಂಬನಿಯಲ್ಲೇ ಆವಿಧಿ ಬರೆದ ನಡೆಯುವ ಹಾದಿಯಲ್ಲಿ ಕಾಲ್ಗಳ ಅಡಿಯಲ್ಲಿ ವೇದನೆ ಕೊಡುವ ಮುಳ್ಳನು ಎಸೆದ ಕನಸಲೆ ಹರುಷ ಆ ಹರುಷವು ನಿಮಿಷ ಎಲ್ಲೇ ಹುಡುಕು ಕೊನೆಗೂ ನಿನಗೆ ಶಾಂತಿವಿಲ್ಲ ಎಲ್ಲೂ ನೆಮ್ಮದಿಲ್ಲ ಶಾಂತಿವಿಲ್ಲ ಎಲ್ಲೂ ನೆಮ್ಮದಿಲ್ಲ ಎಲ್ಲೇ ನೋಡು ಏನೇ ಮಾಡು
ಬಾಳಲ್ಲಿ ಸುಖವೇ ಇಲ್ಲ, ಶಾಂತಿವಿಲ್ಲ ಎಲ್ಲೂ ನೆಮ್ಮದಿಯಿಲ್ಲ, ಶಾಂತಿವಿಲ್ಲ ಎಲ್ಲೂ ನೆಮ್ಮದಿಯಿಲ್ಲ. ಎಲ್ಲೇ ನೋಡು ಏನೇ ಮಾಡು, ತನ ಬರಲೇನು ಸಿರಿತನವಿರಲೇನು, ಆವಿರಿಗೆಲ್ಲೂ ಎಲ್ಲವೂ ಒಂದೇ. ಒಳ್ಳೆಯತನವಿರಲಿ ಕೆಟ್ಟವನಾಗಿರಲಿ, ಸುಡುವ ಬೆಂಕಿಗೆ ಎಲ್ಲರೂ ಒಂದೇ. ಬೇಡದೆ ಕೊಡುವ ತೀರದ ಕಷ್ಟವ ನಿಜವ ನುಡಿವೆ ಏತಕ್ಕೆ ಅಳುವೆ, ಶಾಂತಿವಿಲ್ಲ ಎಲ್ಲೂ ನೆಮ್ಮದಿಯಿಲ್ಲ, ಶಾಂತಿವಿಲ್ಲ ಎಲ್ಲೂ ನೆಮ್ಮದಿಯಿಲ್ಲ. ಎಲ್ಲೇ ನೋಡು ಏನೇ ಮಾಡು, ಬಾಳಲಿ ಸುಖವೇ ಇಲ್ಲ, ಶಾಂತಿವಿಲ್ಲ ಎಲ್ಲೂ ನೆಮ್ಮದಿಯಿಲ್ಲ, ಶಾಂತಿವಿಲ್ಲ ಎಲ್ಲೂ ನೆಮ್ಮದಿಯಿಲ್ಲ. ಎಲ್ಲೇ ನೋಡು ಏನೇ ಮಾಡು. ಭಾರತಿ ನೀವ ಯಾಕಮ್ಮ, ನೀವು ಯಾಕಮ್ಮ ಬಿಚ್ಚಿ ಬಿದ್ದೆ? ಇಲ್ಲ ನೀವು ಬಂದಿದ್ದೆ ನಾನು ನೋಡಿಲ್ಲಮ್ಮ, ಅದಕ್ಕೆ ಬನ್ನಿ ಕೂತ್ಕೊಳ್ಳೋಣ, ಬನ್ನಿ ಕೂತ್ಕೊಳ್ಳಿ. ಅಮ್ಮ ಯಾಕೆ ಹೇಗಿದ್ದೀಯಮ್ಮ? ಇಲ್ಲಮ್ಮ ಇನ್ನು ಸಾಯದ ಬಸಿಕೆ. ಅಯ್ಯಯ್ಯೋ ಹಾಗೆಲ್ಲ ಮಾತಾಡಬಾರ್ದಮ್ಮ, ದೇವರಿದ್ದಾನೆ. ದೇವರು ಆ ದೇವ್ರನ್ನೇ ನಂಬ್ಕೊಂಡಿದ್ದಕ್ಕೆ ಅವನು ನನಗೇನು ಒಳ್ಳೇದು ಮಾಡಿದ್ನಮ್ಮ, ನನ್ನನ್ನು ಇಂಥ ಸ್ಥಿತಿಯಲ್ಲಿ ತಂದಿಟ್ಟಿದ್ದಾನೆ. ಈ ಕೇಸ್ನಲ್ಲಿ ನಾನು ಗೆಲ್ತೀನೋ ಇಲ್ವೋ ಅನ್ನೋ ಭಯ ನನಗೆ ಬಂದ್ಬಿಟ್ಟಿದೆ. ಇಲ್ಲ, ಈ ಜಗತ್ತಲ್ಲಿ ದೇವರು ಇಲ್ಲ, ದಿಂಡ್ರು ಇಲ್ಲ, ಎಲ್ಲ ಸುಳ್ಳಮ್ಮ ಎಲ್ಲ ಸುಳ್ಳು. ಹಾಗೆಲ್ಲ ಮಾತಾಡ್ಬೇಕಮ್ಮ ತಪ್ಪು, ದೇವ್ರ ಅನ್ನೋನು ಖಂಡಿತ ಇದ್ದೇ ಇದ್ದಾನೆ. ಅವನ್ನೇ ನಂಬಿದ್ದಕ್ಕೆ ನನಗೆಷ್ಟು ಒಳ್ಳೇದು ಮಾಡಿದ್ದಾನೆ ಗೊತ್ತ? ನನ್ನ ಮಗನ ಹತ್ರ ಎಷ್ಟೆಲ್ಲ ದುರ್ಬುದ್ಧಿಗಳಿದ್ವು ನಿನಗೇ ಗೊತ್ತಿದೆ. ಅಪ್ಪ ದತ್ತಾತ್ರೇಯ, ಮೂರು ಮುಖದಲ್ಲಿ ಮೂರು ಕಡೆ ನೋಡೋ ನೀನು, ಒಂದು ಮುಖದಲ್ಲಿ ನನ್ನ ಕಡೆ ನೋಡಪ್ಪ, ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕಣ್ಣೀರು ಹಾಕ್ತೆ. ಆ ದತ್ತಾತ್ರೇಯ ಹೆಣ್ಣಿನ ರೂಪದಲ್ಲಿ ಬಂದು ನನಗೆ ಒಳ್ಳೇದು ಮಾಡ್ದ. ಹೆಣ್ಣಿನ ರೂಪ? ಹೌದಮ್ಮ, ನನ್ನ ಮಗ ಈಗ ಕುಡಿಯೋದಿಲ್ಲ, ಸಿಗರೇಟ್ ಸೇದೋದಿಲ್ಲ, ಸಿನಿಮಾಕ್ಕೆ ಹೋಗೋದಿಲ್ಲ, ಹೆಣ್ಮಕ್ಕಳಂತೂ ಕಣ್ಣಕ್ಕೆ ಸಹ ನೋಡೋದಿಲ್ಲ. ಆವತ್ತು ನನ್ನ ಮಗನಿಗೋಸ್ಕರ ಸುಳ್ಳು ಹೇಳಿದೆ, ಈಗ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಅಮ್ಮ ನೀನು ಕೇಸ್ ತಗೊಂಡಾಗ್ನಿಂದ ರಾತ್ರಿ ಹಾಗೂ ನಿದ್ದೆ ಕೆಟ್ಟು ಅದು ಯಾವ್ಯಾವುದೋ ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ದೀನಿ. ಅವನಿಗೆ ಊಟ ಬೇಡ, ತಿಂಡಿ ಬೇಡ, ಭಾರತೀಯ ಕೇಸು ಭಾರತೀಯ ಕೇಸು, ಯಾವಾಗ್ಲೂ ನ್ಯಾಯನೇ ಗೆಲ್ಲುತ್ತೆ ಅಂತ. ನಿನ್ನ ಕೇಸ್ನಲ್ಲಿ ನ್ಯಾಯ ಇದೆ ಅಮ್ಮ, ನನ್ನ ಮಗ ಖಂಡಿತ ಗೆದ್ದೇ ಗೆಲ್ತಾನೆ. ನಿನ್ನ ಉಳಿಸ್ಕೊಳ್ತಾನಮ್ಮ. ಅಪ್ಪ ಅಮ್ಮ ಧೈರ್ಯವಾಗಿರು. ನಾನು ಸುಮ್ಮ ನಿಮ್ಮನ್ನು ನೋಡೋಣ ಅಂತಾನೆ ಬಂದೆ. ನಾನ್ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದ್ರೆ ನೀವ್ಯಾರು ಅಂತ ನನಗ್ ಗೊತ್ತು. ಆಶ್ರಯ ಕೊಡ್ತೀನಿ ಅಂತ ಆಸೆ ತೋರಿಸಿ ಬಾಳ್ಬೇಕಾದ ವಯಸ್ಸಲ್ಲಿ ಬಾಳೋಕಾಗ್ದೆ ಈಗ ಒಂದು ಮಗು ತಾಯಿಯಾಗಿದ್ದೀನಿ. ಏನ್ ಹೇಳ್ತಿದ್ಯಾ ನೀನು? ಲಾಯರ್ ಸರ್, ಈ ಮಗುನ್ ತಂದೆ ಅನಿಸ್ಕೊಂಡು ನಾ ಜೈಲಿಗೆ ಕಳಿಸ್ಬೇಕು, ನನಗೆ ಆಶ್ರಯ ಕೊಟ್ಟು ಭಾರತಿಗೆ ಜೈಲ್ ವಾಸ ತಪ್ಪಿಸ್ಬೇಕು ಸರ್.
ನಿಜವಾದ ಕೊಲೆಗಾರ ಯಾರು ಅಂತ ನನಗ್ ಗೊತ್ತು. ಅದಕ್ಕೆ ಬೇಕಾದ ಆಧಾರ, ಅದಕ್ಕೆ ಬೇಕಾದ ಸಾಕ್ಷಿ, ಸಂಬಂಧ ನನ್ನ ಹತ್ರ ಇಲ್ಲ. ಲಾಯರ್ ಸರ್, ನಾನು ಹೇಳೋದನ್ನ ಪೂರ್ತಿ ಕೇಳಿ. ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಆ ವೆಂಕಟೇಶ್ ನಿಜ ರೂಪನ ಬಯಲು ಮಾಡಬಹುದು. ವೆಂಕಟೇಶಯ್ಯ ಯಾರವನು? ಯಾರವನು? ನನ್ನನ್ನೇ ನೋಡ್ಬೇಕು ಅಂತ ಬಂದಿರೋನು ಯಾರವನು? ಯಾರೋ ನನಗ್ ಗೊತ್ತಿಲ್ಲ, ನಿಮ್ಮನ್ನೇ ಅರ್ಜೆಂಟ್ ನೋಡ್ಬೇಕು ಅಂತ. ನಾನು ಎಷ್ಟೋ ವಿಚಾರಿಸ್ದೆ, ಏನು ಹೇಳಲಿಲ್ಲ. ಲಾಯರ್ ಸುರೇಶ್ ನಮ್ಮನೆಯವರೆಗೂ ಬಂದಿರೋದು ಆಶ್ಚರ್ಯ. ಏನ್ ಮಾಡೋದು, ಲಾಯರು ಪೊಲೀಸ್ನವರು ಖರೀದೇ ಇದ್ ಕಡೆ ಹೋಗ್ಬೇಕಾಗತ್ತೆ, ಬೇಡವಾದವ್ರ ಹತ್ರ ಮಾತಾಡ್ಬೇಕಾಗತ್ತೆ, ಅನ್ಯಾಯಕಾರರ ಹತ್ರ ಸಂಪರ್ಕ ಇಟ್ಕೋಬೇಕಾಗತ್ತೆ. ನನ್ನನ್ನು ಯಾವ ಗುಂಪಿಗೆ ಸೇರ್ತೀರಾ? ಇಷ್ಟು ಬೇಗ ಹೇಗೆ ತೀರ್ಮಾನ ಮಾಡೋಕ್ಕಾಗತ್ತೆ? ಕಾಫಿನೋ ಹಾರ್ಲಿಕ್ಸೋ ಖರೀದೇ ನೀವು ನಮ್ಮನೆಗೆ ಬಂದಿದ್ದೀರಾ, ನೀವು ನನ್ನ ಅತಿಥಿ, ನಾನು ವಿಶ್ವಾಸ ತೋರಿಸ್ಬೇಕು. ವಿಶ್ವಾಸ? ನೀವು ಆ ಮಾತಿನ ಅರ್ಥ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಮಿಸ್ಟರ್ ವೆಂಕಟೇಶಯ್ಯ. ತಿಳ್ಕೊಂಡಿರೋದ್ರಿಂದಲೇ ನಿಮ್ಮ ಜೊತೆ ಗೌರವವಾಗಿ ಮಾತಾಡ್ತಾ ಇರೋದು. ನಾನು ನಿಮ್ಮ ಹತ್ರ ಒಂದೆರಡು ಪ್ರಶ್ನೆ ಕೇಳೋಣ ಅಂತ ಬಂದೆ. ನೀವು ಆಫೀಸರ್ ಅಲ್ಲ, ನಾನು ನಿಮ್ಮ ಹತ್ರ ಇಂಟರ್ವ್ಯೂಗೆ ಬಂದಿಲ್ಲ. ನನಗೂ ನಿಮಗೂ ಮಧ್ಯೆ ಪ್ರಶ್ನೆಗೆ ಉತ್ತರ ಏನಿದೆ? ಹಾಗಲ್ಲ, ನಾನು ಒಂದು ಕೇಸನ್ನು ತಗೊಂಡಿದ್ದೀನಿ, ಅದಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ನಿಮ್ಮ ಸಹಕಾರ ಬಯಸಿ ಬಂದಿದ್ದೀನಿ. 5 ನಿಮಿಷ ಟೈಮ್ ಕೊಡ್ತೇನೆ, ಕೇಳೋದನ್ನ ಬೇಗ ಕೇಳಿ. ನಿಮಗೆ ಮೈಸೂರು ಗೊತ್ತಾ? ನಾನು ಹುಟ್ಟಿದ್ದು ಅಲ್ಲೇ, ಬೆಳೆದಿದ್ದು ಅಲ್ಲೇ. ಮೈಸೂರಿಂದ 15 ಕಿಲೋಮೀಟರ್ ದೂರದಲ್ಲಿರೋ ಸರಸ್ವತಿ ಫಾರ್ಮ್ ಗೊತ್ತಾ? ಸರಸ್ವತಿ ಫಾರ್ಮ್ ಗೊತ್ತಿಲ್ಲ ಮಿಸ್ಟರ್ ವೆಂಕಟೇಶ? ಗೊತ್ತಿಲ್ಲ. ಅದರ ಯಜಮಾನರು ಶ್ರೀಪತಿ ರಾವ್? ಇಲ್ಲ. ಅವರ ಬಾವಮೈದ ಸುಬ್ಬಣ್ಣ ಅಂತ? ಹೋಗ್ಲಿ. ಕಾಳ ಅನ್ನೋ ಗೂಳಿ ಆದರೂ ಗೊತ್ತಾ? ಇಲ್ಲ. ಸರಿ, ಸುಮಾ ಅನ್ನೋ ಹೆಣ್ಣಿನ ಪರಿಚಯ ಇದೆಯಾ ನಿಮಗೆ? ಇವರು ಪರಿಚಯ ಇದೆಯಾ? ಹೀಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ ಇವರೆಲ್ಲರೂ ಪರಿಚಯ ಮಾಡಿಸ್ಕೊಳ್ಬೇಕಾಗತ್ತೆ ಅಷ್ಟೇ. ಮಿಸ್ಟರ್ ವೆಂಕಟೇಶಯ್ಯ, ನಾನು ಕ್ರಿಮಿನಲ್ ಲಾಯರ್ ನಿಜ, ಅದರ ಅರ್ಥ ನನಗೆ ಎಲ್ಲ ಕ್ರಿಮಿನಲ್ಗಳ ಪರಿಚಯ ಇರಬೇಕು ಅಂತೇನೂ ಅಲ್ಲ. ನೀವು ಹೀಗೆ ಮಾತಾಡ್ತಾ ಇದ್ರೆ ಕೋರ್ಟ್ಗೆ ಹೋಗಲ್ಲ, ಆಸ್ಪತ್ರೆಗೆ ಹೋಗ್ಬೇಕಾಗಲ್ಲ. ಈಗಲಾದ್ರೂ ನಾನು ಯಾರು ಅಂತ ಗೊತ್ತಾಯ್ತಲ್ಲ. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಅಂಡ್ ಐಲ್ ಟೆಲ್ ಯು ಹೂ ಯು ಆರ್ ಅಂತ. ಹಾಗೆ ನಿಮ್ಮ ಸ್ನೇಹಿತರನ್ನು ನೋಡಿ ನೀವು ಯಾರು ಅನ್ನೋದು ನನಗೆ ಚೆನ್ನಾಗಿ ಅರ್ಥವಾಯ್ತು. ನಾನು ಬಂದಾಗ ನೀವು ವಿಶ್ವಾಸದಿಂದ ಕಾಫಿ ಹಾರ್ಲಿಕ್ಸ್ ಆಫರ್ ಮಾಡಿದ್ದೀನಿ, ಅದನ್ನ ನಿಮ್ಮ ಸ್ನೇಹಿತರಿಗೆ ಕೊಡಿ. ಬರ್ತೀನಿ. ನಾನು ಹೋಗ್ತೀನಿ, 15 ನಿಮಿಷ ಬಿಟ್ಟು ನೀನು ಬಾ. ಏನೋ Thank you.
ರೆಡಿ. ಈ ಹೆಂಗಸರಿಗೆ ನೆನೆಸ್ಕೊಂಡ ತಕ್ಷಣ ಹೇಗೆ ಕಣ್ಣೀರು ಬರುತ್ತೆ ಅನ್ನೋದು ಇವತ್ತಿನವರೆಗೂ ನನಗೆ ಕಣ್ಣು ಹಿಡಿಯೋಕ್ಕಾಗಿಲ್ಲ. ಯಾಕೆ ಅಳ್ತಾ ಇದ್ದೀರಿ? ಅದೊಂದು ಚಿಕ್ಕ ಗಾಯ ಅಷ್ಟೇ. ಸಾಕು ಸುಮ್ಮನೆ, ಕೈ ಚುಚ್ಕೊಂಡಿದ್ದೆ ಚೂರಿ, ಸ್ವಲ್ಪದ್ರಲ್ಲಿ ತಪ್ಪಿ ಹೃದಯಕ್ಕೆ ಚುಚ್ಕೊಂಡಿದ್ರೆ. ಒಂದು ಪಕ್ಷ ನನ್ನ ಹೃದಯಕ್ಕೆ ಚುಚ್ಕೊಂಡಿದ್ರು ನನಗೇನು ಆಗ್ತಿರ್ಲಿಲ್ಲ. ಹೌದು, ಆದ್ರೆ ನನ್ನ ಹೃದಯದಲ್ಲಿ ಇದ್ದವ್ರಿಗೆ ಎಷ್ಟು ನೋವಾಗ್ತಿತ್ತು ಅನ್ನೋದು ಇವತ್ತು ನನಗೆ ಅರ್ಥ ಆಯ್ತು. ಏನ್ ಹೇಳ್ತಿದ್ರಿ? ನೋಡಿ, ನಮಗೋಸ್ಕರ ನೀವು ಇಷ್ಟೊಂದು ರಿಸ್ಕ್ ತಗೋಬೇಡಿ. ನನಗೆ ಏನಾದ್ರೂ ಪರವಾಗಿಲ್ಲ, ನಾನು ಜೈಲಿಗೆ ಹೋದ್ರು ಜೈಲಲ್ಲಿ ಸತ್ತರೂ ಪರವಾಗಿಲ್ಲ. ನೋಡಿ ಭಾರತಿ, ನಿಮ್ಗೇನು ಆಗಲ್ಲ. ನಿಮ್ಮ ಈ ಕೇಸಿಂದ ನಾನು ಪಾರು ಮಾಡೇ ಮಾಡ್ತೀನಿ. ನಿಮಗೋಸ್ಕರ ಅಲ್ಲ, ನನಗೋಸ್ಕರ. ಯು ಅಂಡರ್ಸ್ಟ್ಯಾಂಡ್? ನನ್ನ ವಿಷಯ ಲಾಯರ್ ಹತ್ರ ಹೇಳ್ತೀಯ? ನನ್ನನ್ನ ಕೋರ್ಟ್ ಕೇಳ್ತೀಯನೆ? ಸರಿ ಗುರು. ನನ್ ಮಗುನೇ ಬಿಟ್ಟು ಹೋಗೋಣ ಬಂದೆ. ನನ್ ಕಣ್ಣು ಚಕ್ ಮುಂಚೆ ನಿಮ್ ಪರ ಸಾಕ್ಷಿ ಹೇಳ್ಬೇಕು. ಬೇಡಮ್ಮ, ನೀನ್ ಹೆಚ್ಚು ಮಾತಾಡ್ಬೇಡ, ಸ್ವಲ್ಪ ತಡ್ಕೋ. ಮಾವಯ್ಯ, ಇವಳು ನಾನು ಉಳ್ಕೋಬೇಕು. ಇವಳು ಸಾಕ್ಷಿ ಹೇಳಿದ್ರೆ ನನಗ್ ನ್ಯಾಯ ಸಿಗೋದು. ಬನ್ನಿ, ಇವಳು ಹಾಸ್ಪಿಟಲ್ ತಗೊಂಡವನ. ಡಾಕ್ಟರ್, ನನ್ನ ಮಗಳ ಭವಿಷ್ಯವೇ ಈಕೆ ಕೈಯಲ್ಲಿದೆ. ಹಾಗಾದ್ರೆ ಮಾಡಿ ಅವಳ ಬದುಕಿಸ್ಕೊಡಿ ಡಾಕ್ಟ್ರೇ, ಬದುಕಿಸ್ಕೊಡಿ. ಆ ಫೋಟೋ ಇಂಜೆಕ್ಷನ್ ರೆಡಿ ಮಾಡಿ. ಏನ್ ಸರ್? ಫಾಸ್ಟ್ ಇಂಜೆಕ್ಷನ್ ರೆಡಿ ಮಾಡಕ್ ಹೇಳ್ತಾರಮ್ಮ, ರೆಡಿ ಮಾಡಿ ಬೇಗ. ಮಿಸ್ ಮಾಯ್, ಒಂದ್ ನಿಮಿಷ ಬನ್ನಿ. ನೋಡಿ, ಮುಖ್ಯವಾದವ್ರು ಫೋನ್ ಮಾಡಿದ್ದಾರೆ, ವಿಷಯ ಏನು ಅಂತ ತಿಳ್ಕೊಳ್ಳಿ. ಹಲೋ, ಡಾಕ್ಟರ್ ನಾಯಕ್ ಸ್ಪೀಕಿಂಗ್. ಹಾ, ಎಸ್ ಸರ್. ಓಕೆ ಸರ್, ಆಯ್ತು ಸರ್. ಡಾಕ್ಟರ್, ಡಾಕ್ಟರ್ ಎಲ್ಲ ರೆಡಿ ಮಾಡಿರ್ತೀವಿ, ಬನ್ನಿ. ಎಲ್ಲ ರೆಡಿ ಇದೆ ತಾನೆ? ಹೌದು. ನೀವಿನ್ ಹೊರಡಿ, ನಾವು ಬರ್ತೀವಿ. ಡಾಕ್ಟರ್, ಒಂದು ಜೀವ ಒದ್ದಾಡ್ತೇನೆ. ತಾವೀಗ ತಾತ್ಸಾರವಾಗಿ ಕೂತಿದ್ದೀರಲ್ಲ, ಒಂದು ಜೀವದ ಉಳಿವಳಿವಿನ ಪ್ರಶ್ನೆ. ದಯವಿಟ್ಟು ಬಂದ ಜೀವನ ಉಳಿಸ್ಕೊಡಿ. ನೋಡಿ ಮಿಸ್ಟರ್, ಯಾವಾಗ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನೀವಿನ್ ಬಾಯಿ ಮುಚ್ಕೊಂಡು ಹೊರಡಿ. ನೀವು ಕೂಡ ಅದೇ ಟ್ರೀಟ್ಮೆಂಟ್ ನನ್ ಕೈಲಿ ಕೊಡಕ್ಕಾಗುತ್ತೆ ನೋಡ್ಕೊಳ್ಳಿ. ಕೊಡಮ್ಮ, ನೀನ್ ಬೇರೆ ಟ್ರಿಪ್ ರೆಡಿ ಮಾಡು ಬೇಗ.
ಇನ್ಸ್ಪೆಕ್ಟರ್, ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿದೆ ಈ ಪೇಷಂಟ್ ಗೆ, ಟ್ರೀಟ್ಮೆಂಟ್ ಕೊಡದೆ ಈ ಡಾಕ್ಟರ್ ನಿರಾಕರಿಸಿದ್ರು. ಅದಕ್ಕೆ ನಾನು ಅವಳನ್ನ ಟ್ರೀಟ್ ಮಾಡಿದೆ. ಇದು ನಮ್ಮ ಆಸ್ಪತ್ರೆ, ಈ ಪೇಷಂಟ್ ಟ್ರೀಟ್ ಮಾಡೋದು ನಮ್ಮ ಕರ್ತವ್ಯ. ಯಾರ ಹಾಸ್ಪಿಟಲ್ ಆಗಿದ್ರೆ ಏನ್ರಿ, ಡಾಕ್ಟರ್ ಅಂದ ಮೇಲೆ ನಿಮ್ ಕರ್ತವ್ಯ ನೀವು ಸರಿಯಾಗಿ ಮಾಡಿಲ್ಲ. ಅದಕ್ಕೆ ನಾನು ಒಬ್ಬ ಡಾಕ್ಟರ್, ನನ್ನ ಕರ್ತವ್ಯ ನಾನ್ ಮಾಡಿದೆ. ನೀವೊಂದು ಪೇಷಂಟ್ ಕೊಲೆ ಮಾಡಿ, ನಿಮ್ ಲೈಸೆನ್ಸ್ ರದ್ದಾಗಿರುವಾಗ ಯಾವ ಧೈರ್ಯದ ಮೇಲೆ ಟ್ರೀಟ್ಮೆಂಟ್ ಕೊಟ್ರಿ? ನಿಮ್ ಮೇಲೆ ಕಂಪ್ಲೇಂಟ್ ಬಂದಿದೆ, ಬನ್ನಿ ನಮ್ ಜೊತೆ. ಆ ಪೇಷಂಟ್ನ ಜನರಲ್ ವಾರ್ಡ್ ತಗೊಳ್ಳೋದು ಹಾಕಿ. ನನ್ ಸುನೀತಾ ಹೋದ್ಮೇಲೆ ನಾನಿದ್ರೇನು ಬಿಟ್ರೇನು? ನನ್ ತಂಗಿ ಸುನೀತಾ, ನನ್ ಲವರ್ ಸುನೀತಾ, ನನ್ ಸಿಸ್ಟರ್ ಸುನೀತಾ, ಇಲ್ಲ ನನ್ ಮುಟ್ಟಿ ಸುನೀತಾ, ನನ್ ಸೋದರಿ ಸುನೀತಾ. ನಿಮ್ಗೆ ಸಲ್ಲಿಸಿದ್ಯಲ್ರ, ನಾವೆಲ್ಲ ಸತ್ತೋರನ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ರೆ ನಲ್ಸ್ ಅಂತ ಅಂತೀರ? ಇಷ್ಟು ಫೆಲ ಅಳ್ಬೇಕು ಅಳ್ಬೇಕು, ಹೊಟ್ಟೆ ತುಂಬ ಕುಡ್ದಳ್ಬೇಕು, ಇವರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ನಾನು ಬಾತ್ರೂಮ್ ಇವಾಗ ಬರ್ತೀನಿ, ನಾನು ಬಾತ್ರೂಮ್ ಬರ್ತೀನಿ. ನನ್ನ ಮಗ ಹೊಡೆದು ನನ್ ಸೀಟ್ ಬಂದ್ರೆ ಮಲಗ ಬಿಡ್ತೀನಿ ನೋಡ. ನನ್ನ ಮಗ ಹೊಡೆದ ನನ್ ಪಾಡಿಗೆ ನನ್ನಲ್ಲಿ ಕುಡಿತಾ ಕೂತಿದ್ದೆ ಒಳ್ಳೆ ದೇವರ ಹಾಗೆ. ನನ್ ಯಾಕೆ ಇಲ್ಲಿ ಕರ್ಕೊಂಬಂದು ಗುಗ್ಗುದ್ದಿ ಗುದ್ದಿ ಗುದ್ದಿ ತುಟಿ ಬಾಯಿ ಹಲ್ಲು ಎಲ್ಲ ರಕ್ತ ಬರೋ ಹಾಗೆ ಹೊಡೆದಿದ್ದೀರಲ್ಲಪ್ಪ. ನಾಳೆ ಕೋರ್ಟ್ ಅಲ್ಲಿ ಜಜ್ಮೆಂಟ್ ಇದೆ, ಅದಕ್ಕೆ ಭಾರತಕ್ಕೆ ಎಷ್ಟು ವರ್ಷ ಶಿಕ್ಷೆ ಆಗತ್ತೆ ಕೇಳೋಣ ಅಂತ ಬಂದ್ವಿ. ಯಾರ್ರಿ ಲಾಯರ್ ನನ್ ಕೇಳ್ತಿರಲ್ರಿ, ಇದನ್ನಲ್ಲೇ ಫುಟ್ಬಾತ್ ನಲ್ಲಿ ನಿನ್ಕೊಂಡು ಕೇಳಿದ್ರು ಹೇಳ್ಬಿಡ್ತಿದ್ನಪ್ಪ.
ಅಯ್ಯ ಅದಕ್ಕೆ ಕುಡಿದ ನಿಶ ಇಳಿಯೋವರೆಗೂ ಹೊಡೆದು 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 ಕೇಳಬೇಕಾ? ತೆಗೀರ್ರಿ, ಹೋಗ್ಲಿ ಬಿಡ್ರಿ, ಒಂದ್ ಹತ್ತು ವರ್ಷ ಜೈಲೊಳಗೆ ಹತ್ತಳ್ಳಿ. ಅದ್ರಲ್ಲೇನ್ ತಪ್ಪು? ನನ್ ತಂಗಿನ ಕೊಂದಿಲ್ವಾ? ನಿನ್ ಲವರನ್ ಕೊಂದಿಲ್ವಾ? ಸುನೀತಾ ಸತ್ತಿದ್ದಕ್ಕೆ ಹತ್ತು ವರ್ಷ ಸಜಾ ಆದ್ರೆ ಒಂಬತ್ತು ವರ್ಷದ ಹುಡುಗಿನ ಕಿಡ್ನಾಪ್ ಮಾಡಿ ದುಡ್ಡಿಗೋಸ್ಕರ ಅವಳನ್ನ ವೆಂಕಟೇಶನಿಗೆ ಮಾರಿ ಅವಳ ಬಾಳನ್ನೇ ಹಾಳು ಮಾಡಿದ್ದಕ್ಕೆ ಎಷ್ಟು ವರ್ಷ ಸಜಾ ಆಗ್ಬೇಕು ಪುತ್ತು ಸ್ವಾಮಿ? ಇವಳು ಯಾರು ಗೊತ್ತಾ? ರಾಜಿ. ಹೌದು ರಾಜಮ್ಮ, ಸುನೀತಳ ತಾಯಿ ಈಗ ನಮ್ ಕಡೆ ಇದ್ದಾಳೆ. ನಾಳೆ ಪಾಪ ಅವಳೇನಾದ್ರೂ ಕೋರ್ಟಿಗೆ ಬಂದು ಸುನೀತಾ ನಿನ್ ತಂಗಿ ಅಲ್ವೇ ಅಲ್ಲ, ದುಡ್ಡಿಗೋಸ್ಕರ ಕಿಡ್ನಾಪ್ ಮಾಡಿ ವೆಂಕಟೇಶನಿಗೆ ನಿನ್ ಮಾರಿದ್ದು ಅಂತ ಸ್ಟೇಟ್ಮೆಂಟ್ ಏನಾದ್ರು ಕೊಟ್ರೆ ನಿನಗೆ ಎಷ್ಟು ವರ್ಷ ಜೈಲ್ ಆಗುತ್ತೆ ಗೊತ್ತಾ? ಮರ್ಯಾದ್ಯಾಗ ಸುನೀತಾ ಅನ್ಕೊಂಡವ್ರು ಯಾರು ಅಂತ ಹೇಳು, ಇಲ್ದೇ ನಾವಿಬ್ರು ಸೇರಿ ನಿನ್ ಪ್ರಾಣ ತೆಗೆದು ಬಿಡ್ತೀನಿ. ಮುತ್ತುಸ್ವಾಮಿ, ನನಗೆ ನಿನ್ನ ಪ್ರಾಣ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಭಾರತಿ ಬಿಡುಗಡೆ, ನಿನಗೆ ಬೇಕಾಗಿರೋದು ರಾಜಮ್ಮನಿಂದ ಬಿಡುಗಡೆ. ನೀನು ಭಾರತೀನ ಏನಾದ್ರು ಉಳಿಸಿದ್ರೆ ಈ ಕಿಡ್ನಾಪ್ ಕೇಸನ್ನು ಮುಚ್ಚಾಕ್ಬಿಡ್ತೀನಿ. ಯಾರು ಕೊಲೆ ಮಾಡಿದ್ದಾನೋ ಅವನ್ ಜೈಲಿಗೆ ಹೋಗ್ತಾನೆ. ನೀನು ಸೇಫ್, ನಾನು ಸೇಫ್, ಯೋಚನೆ ಮಾಡು. ಇದು ಪಾಯಿಂಟ್, ನನ್ ಕಿಡ್ನಾಪ್ ಕೇಸ್ ಮುಚ್ಚಾಕ್ಬಿಡ್ತೀರಾ? ನೀವು ಲಾಯರ್ ಅನ್ನೋದು ನಾನು ಇವತ್ತು ತಿಳ್ಕೊಂಡೆ. ಯಾವ ಒಂದು ಜೈಲಿಗೆ ಹೋದ್ರೆ ನಮಗೇನು, ನಾವು ಉಳ್ಕೋಬೇಕು ಅಲ್ವಾ? ಇದು ಯೋಚನೆ ಮಾಡ್ಬೇಕಾದ ವಿಷಯವೇ. ಅದು ಹೇಗ್ ನಡೀತು ಅಂದ್ರೆ, ನೀನ್ ಹೇಳ್ತಾರೆ ನಾನ್ ಕೇಳ್ತಿದ್ದೀನಿ. ಇವತ್ ರಾತ್ರಿ ಅವಳಿಗೆ ಕೊಡೋ ಎ ಗ್ರೂಪ್ ಬ್ಲಡ್ ಬದಲಾಗಿ ಬಿ ಗ್ರೂಪ್ ಬ್ಲಡ್ ಕೊಟ್ಟು ಅವಳ ಕಥೆನೇ ಮುಗಿಸ್ಬೇಕು. ಅದಕ್ಕೆ ಎಷ್ಟು ಬೇಕು ಹಣ ನಾನು ಕೊಡ್ತೇನೆ, ತಗೋ ಹಣನ. ನಿನ್ನ ಕಥೆ ಮುಗಿಸ್ಬೇಕಾಗತ್ತೆ. ನಡೆದಿದ್ದು ಏನಂತೀನಿ? ನಮಸ್ತೆ. ನಿಮಗೂ ಕಾದಿದೆ ಈ ವ್ಯವಸ್ಥೆ. ಏನಾದ್ರೂ ಹೇಳೋದಿದ್ರೆ ಫೋನ್ನಲ್ಲಿ ಬಗಲಬೇಕಾಗಿತ್ತು, ಇಲ್ಲ ಮನೆಗೆ ಬರಬೇಕಾಗಿತ್ತು. ಸೀಕ್ರೆಟ್ ಚೇಂಬರ್ಗೆ ಯಾಕೆ ಬಂದೆ? ನಾನೇ ಕುತ್ತಿಗೆವರೆಗೂ ಮುಳುಗೋಗಿದ್ದೀನಿ, ನಿನ್ ಫೋನ್ನಲ್ಲೆಲ್ಲ ಬೊಗಳಿ. ಏನಾಯ್ತ? ಸುನೀತಾ ಅವರ ಅಮ್ಮನ ಜೊತೆ ಇದ್ದಿದ್ದ ಫೋಟೋ ಲಾಯರ್ ಕೈ ಸಿಕ್ಕಾಕೊಂಡಿದೆಯಂತೆ. ಸಿಗ್ಲಿ. ಅಯ್ಯೋ, ರಾಜಿ ಲಾಯರ್ ಮನೆಯಲ್ಲಿ ಇದ್ದಾಳಂತೆ. ಇರ್ಲಿ, ನನ್ ಮೇಲೆ ಕಿಡ್ನಾಪ್ ಕೇಸ್ ಹಾಕ್ತಾರಂತೆ. ಹಾಕ್ಲಿ, ನೀನು ಹೊರಗೋಗು, ಅದಕ್ಕೆ ನಾನೇನ್ ಮಾಡ್ಲೆ? ಅಯ್ಯಪ್ಪ, ನನ್ ಕೇಳ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ಬಿಟ್ಟು ಈಗ ನಾನು ಸಾಯೋ ಪರಿಸ್ಥಿತಿ ಬಂದಿದೆ ಅಂತಂದಾಗ ಸಾಯಿ ಅಂತೀರಾ? ಸುಮ್ಮನೆ ಸಾಯಿಸಿ ಅಂತ ಹೇಳಿದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ಇಲ್ಲಿ ಬಂದು ಹೊಡ್ಕೋತಾ ಇದೀಯ. ನಾಳೆ ಅವಳು ಏನಾದ್ರೂ ಕೋರ್ಟ್ಗೆ ಹೋದ್ರೆ ನನ್ ಗತಿ ಏನು? ನಿಮ್ಮ ಗತಿ ಅಧೋಗತಿ. ನೀವು ಹೇಳಿದಾಗೆ ಆ ರಂಗ ನರ್ಸ್ಗೆ ದುಡ್ಡು ಕೊಟ್ಟು ಬ್ಲಡ್ ಚೇಂಜ್ ಮಾಡಿಸಿ ಸುನೀತನ ಕೊಲ್ಸಿದ್ದು. ಆವಾಗ ಮಾಡಿಸಿದ್ದನ್ನೆಲ್ಲ ಈಗ ಹುಡ್ಕೋತಾ ಇದೀಯ? ನೀನು ಮಾತಾಡಿದ್ದನ್ನೆಲ್ಲ ಟೇಪ್ ಮಾಡೋಕ್ಕೆ ವೆಂಕಟೇಶಯ್ಯ. ವೆಂಕಟೇಶಯ್ಯ, ನಿನ್ನ ನಾಟಕ ನಮ್ಗೆ ಗೊತ್ತಾಗೋಯ್ತು. ಈ ಫೋಟೋನಲ್ಲಿ ನಿನ್ ಜೊತೆ ಯಾರಿದ್ದಾರೆ ನೋಡು. ಹೇ ವೆಂಕಟೇಶಯ್ಯ, ಸುಮ ಈ ಮಗುನ್ ತಾಯಿ, ನೀನಿದ್ರೆ ತಂದೆ, ಬಹಳ ಚೆನ್ನಾಗಿದೆ. ಮುಚ್ಚಬಾಯ್, ನೀ ಮುಚ್ಚಬಾಯ್. ಈಗ ನಿನ್ ಸಹಾಯಕ್ಕಾಗಿಲ್ಲಿ ಯಾರು ಜನ ಬರಲ್ಲ, ನಾವಾಗಲೇ ನಿನ್ ಜನಗಳನ್ನೆಲ್ಲ ಪಾರ್ಸಲ್ ಮಾಡಿ ಆಯ್ತು. ಮರ್ಯಾದೆಯಾಗಿ ನಮ್ ಜೊತೆ ಕೋರ್ಟಿಗೆ ಬಂದ್ರೆ ಸರಿ. ನಾನು ಹ್ಯಾಕ್ ತಪ್ಪಿಸ್ಕೋಬೇಕು ಅಂತ ನನಗ್ ಗೊತ್ತು. ಅಯ್ಯಪ್ಪ ಬೇಡ ಬೇಡ ಬೇಡ. ಕಾಳ ಅನ್ನೋ ಗೂಳಿ ಗೊತ್ತಿಲ್ಲ. Thank you.
ಸರಸ್ವತಿ ಫಾರ್ಮ್ ಗೊತ್ತಿಲ್ವಾ? ಸುಮಾನ ಹುಡುಗಿ ಗೊತ್ತಿಲ್ಲ? ನೀವೇನಾದ್ರೂ ಹೇಳೋದಿದೆಯಾ? ಭಯಂಕರವಾದ ಕೃತ್ಯ ನಾನು ಮಾಡಿದ್ದೀನಿ ಅಂದಮೇಲೆ, ಡಾಕ್ಟರ್ ಆಗಿ ಸಮಾಜ ಸೇವೆನೇ ಮಾಡುತ್ತಾಗ್ಲಿಲ್ಲ ಅಂದ್ಮೇಲೆ ನಾನಿದ್ರೆ ಏನು, ಸತ್ರೆ ಏನು? ನಾನು ಕೇಳ್ಕೊಳ್ಳೋದಿಷ್ಟೇ, ನನಗೆ ಶಿಕ್ಷೆ ಕೊಡೋದಾದ್ರೆ ದಯವಿಟ್ಟು ಮರಣದಂಡನೆ ಕೊಡಿ. ನಾನು ಸಂತೋಷವಾಗಿ ಸಾಯ್ತೀನಿ, ಅಲ್ಲಾದ್ರೂ ನನಗೆ ನೆಮ್ಮದಿ ಸಿಗ್ಲಿ. ಇದುವರೆಗೂ ನಡೆದ ವಾದ ಪ್ರತಿವಾದಗಳಿಂದ ಮತ್ತು ಸಾಕ್ಷಿ ಆಧಾರಗಳಿಂದ ಡಾಕ್ಟರ್ ಭಾರತಿ ಅಪರಾಧಿ ಎಂದು ತಿಳಿದು ಬಂದಿರುತ್ತೆ. ಭಾರತದ ದಂಡ ಸಂಹಿತೆ ಸೆಕ್ಷನ್ 299 ಮತ್ತು ಭಾರತದ ದಂಡ ಪ್ರಕ್ರಿಯಾ ಸಮಿತಿ 304 ಪ್ರಕಾರ ಅಪರಾಧಿ ಭಾರತಿಗೆ ಮಿಲಾರ್ಡ್ ಡಾಕ್ಟರ್ ಭಾರತಿ ನಿರಪರಾಧಿ ಅಂತ ನಿರೂಪಿಸೋದಕ್ಕೆ ಈಗ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿ ಪುರಾವೆಗಳಿವೆ.